ನಮ್ಮೆಲ್ಲ ವೀಕ್ಷಕರಿಗೆ ಆತ್ಮೀಯವಾದಂತ ಸ್ವಾಗತ ಎಲ್ಲ ಶಿಕ್ಷಣ ಅಭಿಮಾನಿಗಳಿಗೂ ಶಿಕ್ಷಣ ಪ್ರೇಮಿಗಳಿಗೂ ಕೂಡ ಪ್ರೀತಿಯ ಸ್ವಾಗತ ವೀಕ್ಷಕರೇ ಇಂದಿನ ಕಾರ್ಯಕ್ರಮ ಮುಖ್ಯವಾಗಿ ಶಿಕ್ಷಣ ಅಭಿಮಾನಿಗಳಿಗೆ ಪೂರಕವಾಗಿರುವಂತ ಕಾರ್ಯಕ್ರಮ ಮತ್ತು ಈಗಾಗಲೇ ಶಿಕ್ಷಣ ಪಡೆದಂತ ಜ್ಞಾನಿಗಳು ಮತ್ತು ಭವಿಷ್ಯದಲ್ಲಿ ಸಾಧನೆಯನ್ನ ಮಾಡಿದಂತ ಸಾಧನೆಯ ಮೆಟ್ಟಿಲನ್ನ ಏರಿದಂತ ಎಲ್ಲ ನಾಗರಿಕರು ಹೆಮ್ಮೆ ಪಡಬೇಕಾದಂತ ವಿಷಯದ ಬಗೆಗಿನ ಒಂದಷ್ಟು ಪ್ರಸ್ತುತಿ ತಮಗೆ ತಿಳಿದಿರಬಹುದು ದಕ್ಷಿಣ ಕನ್ನಡದ ಬಹಳಷ್ಟು ನಾಲ್ಕು ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಬಹಳ ಹಿಂದಿನ ಕಾಲೇಜ್ ಆದಂತ ಎಂಜಿಎಂ ಕಾಲೇಜ್ ಮತ್ತು ಉಡುಪಿಯ ಪ್ರಥಮ ಓಲ್ಡ್ ಅಂತ ಪರಿಗಣಿತ ಆಗಿರುವಂತ ಮಹಾತ್ಮ ಗಾಂಧಿ ಮೆಮೋರಿಯಲ್ ಕಾಲೇಜ್ ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಕಾಲೇಜ್ ಅಮೃತ ಮಹೋತ್ಸವವನ್ನು ಆಚರಿಸ್ತಾ ಇರುವಂತ ಈ ಸಂದರ್ಭ ಎಲ್ಲ ಶಿಕ್ಷಣಾಭಿಮಾನಿಗಳು ಎಲ್ಲ ನಮ್ಮ ನಾಗರಿಕರು ಕೂಡ ಹೆಮ್ಮೆ ಪಡಬೇಕಾದಂತ ವಿಷಯ ವೀಕ್ಷಕರೇ ದೂರದೃಷ್ಟಿಯ ಚಿಂತನೆಯಿಂದ ವೈದ್ಯಕೀಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಬಹಳಷ್ಟು ಕ್ರಾಂತಿಯನ್ನು ಮಾಡಿದಂತಹ ಮಣಿಪಾಲದ ಬ್ರಹ್ಮನೆಂದೇ ಖ್ಯಾತಿಯನ್ನು ಪಡೆದಂತಹ ಡಾಕ್ಟರ್ ಟಿ ಎಂ ಎ ಪೈ ಅವರ ದೂರದೃಷ್ಟಿತ್ವ ಶಿಕ್ಷಣ ಪ್ರೇಮ ಮತ್ತು ಭವಿಷ್ಯದ ಪ್ರಜೆಗಳನ್ನು ಸೃಷ್ಟಿಸುವಂತಹ ಒಂದು ಸಾಮಾಜಿಕ ಕಳಕಳಿ ಇವುಗಳೆಲ್ಲರ ಒಗ್ಗೂಡಿಕೆಯಿಂದ ಆ ದಿನಗಳಲ್ಲಿ ಸ್ಥಾಪಿತವಾದಂತಹ ಒಂದು ಕಾಲೇಜು ಮಹಾತ್ಮ ಗಾಂಧಿ ಮೆಮೋರಿಯಲ್ ಕಾಲೇಜ್ ಎಲ್ಲರ ಹೆಮ್ಮೆ ತಮಗೆ ತಿಳಿದಿರಬಹುದು ಆ ಸಂದರ್ಭದಲ್ಲಿ ಒಂದಷ್ಟು ವಿದ್ಯಾಭ್ಯಾಸ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಉನ್ನತ ವಿದ್ಯಾಭ್ಯಾಸವನ್ನು ಪಡೆಯಲಿಕ್ಕೆ ಮದ್ರಾಸ್ನಂಥ ರಾಜ್ಯಗಳಿಗೆ ಪ್ರಯಾಣ ಬೆಳೆಸಬೇಕಾದಂಥ ಅನಿವಾರ್ಯತೆ ಮತ್ತು ಈ ಸನಿಹದಲ್ಲಿ ಮಂಗಳೂರನ್ನು ಆಶ್ರಯಿಸಬೇಕಾಗಿರುವಂಥ ಅಗತ್ಯತೆಯನ್ನು ಮನಗಂಡು ಡಾಕ್ಟರ್ ಟಿ ಎಂ ಎ ಪೈ ಅವರು ಅಂದು ಸ್ಥಾಪಿಸಿದಂಥ ಕಾಲೇಜ್ ಇಂದು ಹೆಮ್ಮರವಾಗಿ ಬೆಳೆದಿದೆ ಅದು ಶಿಕ್ಷಣಾಭಿಮಾನಿಗಳ ಮೂಲಕವಾಗಿ ಅದು ಹೆಮ್ಮರವಾಗಿ ಬೆಳೆದಿದೆ 75 ಸಂವತ್ಸರಗಳನ್ನು ಪೂರೈಸಿದೆ ಅಮೃತ ಮಹೋತ್ಸವದ ಹೊಸ್ತಿಲಲ್ಲಿದೆ ಈ ಹೊಸ್ತಿಲಲ್ಲಿ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಡಾಕ್ಟರ್ ಟಿ ಎಂ ಎ ಪೈ ಅವರನ್ನು ನೆನೆಸಿಕೊಳ್ಳಲೇಬೇಕು ಮತ್ತು ಆ ಕಾಲೇಜಿನ ಸರ್ವಾಂಗೀಣ ಬೆಳವಣಿಗೆಗೆ ಸರ್ವಾಂಗೀಣ ಪ್ರಗತಿಗೆ ಕಾರಣರಾದಂಥ ಎಲ್ಲ ವಿದ್ಯಾಭಿಮಾನಿಗಳು ಪ್ರೊಫೆಸರ್ಸ್ ಟೀಚರ್ಸ್ ಎಲ್ಲರೂ ಕೂಡ ಅವರನ್ನು ಈ ಸಂದರ್ಭದಲ್ಲಿ ನೆನೆಸುತ್ತಾ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ ಅಮೃತ ಸಂಗಮ ಅನ್ನುವಂಥ ಸಮಾವೇಶವನ್ನು ಈ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಡಿಸೆಂಬರ್ 23ರಂದು ಹಮ್ಮಿಕೊಳ್ಳಲಾಗಿದೆ ಒಂದು ಅಭೂತಪೂರ್ವ ಕಾರ್ಯಕ್ರಮ ತಮಗೆ ತಿಳಿದಿರಬಹುದು ಎಲ್ಲ ಕಡೆ ಅಲ್ಯೂಮಿನಿ ಮೀಟ್ ಅಂತ ಆಗುತ್ತೆ ಹಳೆ ವಿದ್ಯಾರ್ಥಿಗಳ ಸಮ್ಮಿಲನ ಆದರೆ ಇದೊಂದು ಸಮಾವೇಶ ಈ ಸಮಾವೇಶದಲ್ಲಿ ಬಹಳಷ್ಟು ವಿಚಾರಗಳಿವೆ ಮತ್ತು ಈ ಕಾಲೇಜಿನ ಕೀರ್ತಿ ಪತಾಕೆಯನ್ನು ಎತ್ತರಿಸುವುದರ ಜೊತೆಗೆ ಇಂತಹ ಉತ್ಕೃಷ್ಟ ಉನ್ನತ ಜ್ಞಾನವನ್ನು ಪಸರಿಸುತ್ತಿರುವಂತಹ ಕಾಲೇಜನ್ನು ಒಂದಷ್ಟು ಸ್ಮರಿಸೋದು ಎಲ್ಲರ ಆದ್ಯ ಕರ್ತವ್ಯ ಈ ಹಿನ್ನೆಲೆಯಲ್ಲಿ ಅಮೃತ ಸಂಗಮವನ್ನು ಆಚರಿಸ್ತಾ ಇದ್ದಾರೆ ಬನ್ನಿ ಡಿಸೆಂಬರ್ 23 ಈ ಬಾರಿ ಮುಂದಿನ ಡಿಸೆಂಬರ್ 23ರ ಅಮೃತ ಸಂಗಮದ ವಿಶೇಷತೆಗಳು ಏನು ಮತ್ತು ಹಳೆ ವಿದ್ಯಾರ್ಥಿಗಳ ಭಾಗಿದಾರಿಕೆ ಈ ಕಾರ್ಯಕ್ರಮವನ್ನು ಯಾವ ರೀತಿಯಲ್ಲಿ ಅಭೂತಪೂರ್ವ ಅಂದರೆ ನಾ ಭೂತೋ ನೌ ಭವಿಷ್ಯತಿ ಅನ್ನುವ ಹಾಗೆ ಮಾಡುತ್ತೆ ಎಲ್ಲ ವಿಚಾರಗಳ ಬಗ್ಗೆ ಒಂದಷ್ಟು ಚಿಂತನ ಮಂಥನ ವಿಚಾರ ವಿಮರ್ಶೆ ಮತ್ತು ಮಾಹಿತಿಯನ್ನು ನೀಡುವ ಸಲುವಾಗಿ ನಮ್ಮೊಂದಿಗಿದ್ದಾರೆ ಹಿರಿಯರಾದಂಥ ಪ್ರೊಫೆಸರ್ ಎಮ್ ಎಲ್ ಸಾಮಗ ನಿವೃತ್ತ ಪ್ರಾಂಶುಪಾಲರು ಯಕ್ಷಗಾನ ವಿಮರ್ಶಕರು ಯಕ್ಷಗಾನ ಕಲಾವಿದರು ಹಾಗೆಯೇ ಶಿಕ್ಷಣ ಪ್ರೇಮಿಗಳು ವಿದ್ಯಾಭಿಮಾನಿಗಳು ಸಾರ್ವಜನಿಕ ಕ್ಷೇತ್ರದಲ್ಲಿ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಬಹಳಷ್ಟು ಸಾಧನೆಯನ್ನು ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿದವರು ಅವರಿಗೆ ನಮ್ಮ ವಾಹಿನಿಯ ಪರವಾಗಿ ಹಾಗೂ ವೀಕ್ಷಕ ಬಾಂಧವರ ಪರವಾಗಿ ಗೌರವಪೂರ್ವಕವಾದಂಥ ಸ್ವಾಗತ ನಮ್ಮ ಎಲ್ಲ ವಿದ್ಯಾಭಿಮಾನಿಗಳ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತ ಹಾಗೆಯೇ ಮತ್ತೋರ್ವ ಅತಿಥಿಯಾದಂಥ ಪ್ರೊಫೆಸರ್ ಲಕ್ಷ್ಮೀನಾರಾಯಣ ಕಾರಂತ್ರವರು ಪ್ರಸ್ತುತವಾಗಿ ಪ್ರಿನ್ಸಿಪಾಲ್ ಆಗಿ ಎಂ ಜಿ ಎಂ ಕಾಲೇಜಿನಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಒಂದಷ್ಟು ಎಕ್ಸ್ಪರ್ಟ್ ಆಗಿ ಈ ಶಿಕ್ಷಣವನ್ನು ನೀಡುವಲ್ಲಿ ಅಕಾಡೆಮಿಕ್ ಎಜುಕೇಷನ್ ಅನ್ನು ಒದಗಿಸುವಲ್ಲಿ ಬಹಳಷ್ಟು ಎಕ್ಸ್ಪರ್ಟೈಸ್ ಆಗಿದ್ದಾರೆ ಅವರಿಗೂ ಕೂಡ ನಮ್ಮ ವಾಹಿನಿಯ ಪರವಾಗಿ ವೀಕ್ಷಕ ಬಾಂಧವರೆಲ್ಲರ ಪರವಾಗಿ ಮತ್ತು ಸಮಸ್ತ ವಿದ್ಯಾಭಿಮಾನಿಗಳ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತ ನಮಸ್ಕಾರ ಮಾನ್ಯ ಪ್ರೊಫೆಸರ್ ಎಮ್ ಎಲ್ ಸಾಮಗ್ರವರೇ ಮುನ್ನುಡಿಯನ್ನು ಒಂದಷ್ಟು ಎಳೆದೆ ಯಾಕಂದರೆ ಅದು 75 ವರ್ಷಗಳ ಸಂವತ್ಸರಗಳ ಇತಿಹಾಸವನ್ನು ನಾವು ಒಂದಷ್ಟು ಜ್ಞಾಪಿಸಿಕೊಂಡಾಗ ಬಹಳಷ್ಟು ಹೆಮ್ಮೆ ಅನಿಸ್ತದೆ ಮೈ ರೋಮಾಂಚನ ಆಗ್ತದೆ ಅದರಿಂದ ಒಂದಷ್ಟು ವಿವರಣೆ ಬೇಕು ಅಂತ ಹೇಳಿದೆ ದಯವಿಟ್ಟು ಕ್ಷಮಾಪಣೆ ಇರಲಿ ಆರಂಭದಲ್ಲಿ ನಾನು ಕೇಳೋದಾದರೆ ಮೊದಲಾಗಿ ನಾವು ಒಂದು ಅಮೃತ ಮಹೋತ್ಸವವನ್ನು ಆಚರಿಸುವಂತಹ ಒಂದು ವಿದ್ಯಾಸಂಸ್ಥೆಯ ಬಗ್ಗೆ ತಿಳಿಯಬೇಕೆಂದರೆ ವಿದ್ಯಾಸಂಸ್ಥೆಯ ಬಗ್ಗೆ ನಾವು ಮೊದಲಾಗಿ ತಿಳಿದುಕೊಳ್ಬೇಕು ಏನು ಎಂ ಜಿ ಎಂ ಕಾಲೇಜಿನ ವಿಶಿಷ್ಟತೆ ಏನು ಮತ್ತು ವಿಭಿನ್ನತೆ ಏನು ಅದರ ಇತಿಹಾಸ ಏನು ಒಂದಷ್ಟು ನಮ್ಮ ವೀಕ್ಷಕರಿಗೆ ಮನದಟ್ಟು ಮಾಡಿಕೊಡುವಂಥ ಪ್ರಯತ್ನವನ್ನು ಈ ಮೂಲಕವಾಗಿ ಮಾಡಿಕೊಳ್ಳಬಹುದೇನು ಅಂತ ಸರಿ ಬಹಳ ಸಂತೋಷದ ವಿಷಯ 1949ರಲ್ಲಿ ಮಹಾತ್ಮ ಗಾಂಧಿ ಮೆಮೋರಿಯಲ್ ಕಾಲೇಜು ಸ್ಥಾಪಿಸಲ್ಪಟ್ಟಿತು ಆ ಸಮಯದಲ್ಲಿ ನೀವು ಈಗಾಗಲೇ ಹೇಳಿದ ಹಾಗೆ ಇಲ್ಲಿ ಸುತ್ತಮುತ್ತ ಕಾಲೇಜು ವಿದ್ಯಾಭ್ಯಾಸಕ್ಕೆ ಬೇಕಾದಂಥ ಸವಲತ್ತು ಯಾವುದು ಇರಲಿಲ್ಲ ಕಾಲೇಜೇ ಇರಲಿಲ್ಲ ಆವಾಗ
ವಿದ್ಯಾಭ್ಯಾಸ ಬೇಕು ಉನ್ನತ ಶಿಕ್ಷಣ ಬೇಕು ಅಂತ ಆದ್ರೆ ಮಂಗಳೂರಿನ ಸೈಂಟ್ ಎಲೋಶಿಯಸ್ ಕಾಲೇಜಿಗೆ ಹೋಗಬೇಕು ಅದೇ ಬಿಟ್ರೆ ಬೆಂಗಳೂರು ಮೈಸೂರು ಬೇರೆ ಕಡೆಗೆ ಹೋಗಬೇಕಿತ್ತು ಆವಾಗ ಮಣಿಪಾಲದ ಬ್ರಹ್ಮ ಅಂತ ನೀವು ಯಾರನ್ನ ಹೇಳಿದ್ರು ಆ ಮಾಧವಪ್ಪಯ್ಯ ಅವರು ಒಬ್ಬ ವಿಜನರಿ ಆಗಿ ಹಾಗಾದ್ರೆ ನಮ್ಮ ಊರಿನಲ್ಲೇ ನಮ್ಮ ಮಕ್ಕಳಿಗೆ ಅನುಕೂಲ ಆಗುವ ರೀತಿಯಲ್ಲಿ ಒಂದು ಕಾಲೇಜನ್ನು ಯಾಕೆ ಸ್ಥಾಪನೆ ಮಾಡಬಾರದು ಅಂತ ಒಂದು ಕನಸನ್ನು ಕಟ್ಟಿಕೊಂಡ್ರು ಆದರೆ ಅವರು ಬರೇ ಕನಸುಗಾರ ಮಾತ್ರವಲ್ಲ ಅವರ ಕನಸುಗಳು ತುಂಬ ಆಗಿ ಇದ್ದವು ಅವೆಲ್ಲ ಸಾಕಾರವಾಗೊಂಡಿದೆ ಅದಕ್ಕಿಂತ ಹೆಚ್ಚಾಗಿ ಅದನ್ನು ಹೇಗೆ ಇಂಪ್ಲಿಮೆಂಟ್ ಮಾಡುವುದು ನನಸು ಮಾಡುವುದು ಹೇಗೆ ಪ್ರಾಯೋಗಿಕವಾಗಿ ಅದನ್ನು ನಾವು ರಿಯಲೈಸ್ ಮಾಡಿಕೊಳ್ಳೋದು ಹಾಗೆ ಅನ್ನುವ ರೀತಿಯಲ್ಲಿ ಅವರು ಯೋಚನೆ ಮಾಡಿ ಊರ ಹಿರಿಯರನ್ನು ಅವರಿವರನ್ನೆಲ್ಲ ಒಟ್ಟು ಸೇರಿಸಿ ಯೋಚನೆ ಮಾಡಿ ನಾವೇನು ಕಾಲೇಜು ಮಾಡೋದು ಉಡುಪಿಯಲ್ಲಿ ಅಂತ ಹೇಳುವಾಗ ನಾನು ಕೇಳಿದ ಕತೆ ಇದು ಯಾಕಂದರೆ ಆವಾಗಲೇ ನಾವು ಚಿಕ್ಕವರಾಗಿದ್ದೆವು ನಾನು ಹುಟ್ಟಿದ್ದೆ 1949ರಲ್ಲಿ ನಾನು ಹುಟ್ಟಿದ ವರ್ಷದಲ್ಲಿಯೇ ಕಾಲೇಜು ಆರಂಭವಾದದ್ದು ಆವಾಗ ಇವರು ನಾವು ತಾವು ಕೂಡ ಅಮೃತ ಮಹೋತ್ಸವ ಹೌದು ಹೌದು ಬಹಳ ಒಂದು 75ನೇ ಕಾಕತಾಳೀಯವಾದಂತಹ ವಿಚಾರ ಅದು ಒಂದು ಸಂತೋಷದ ವಿಷಯ ನನಗೂ ಕೂಡ ಹಾಗೆ ಆವಾಗ ನಾನು ಕೇಳಿದಂತೆ ಇವರು ಉಡುಪಿಯಲ್ಲಿ ಒಂದು ಕಾಲೇಜು ಮಾಡುವುದು ಅಂತ ಹೊರಟಾವಾಗ ಎಷ್ಟೋ ಹಿರಿಯರೆಲ್ಲ ನಗಾಡಿದ್ರಂತೆ ಅದು ಆಗುವ ಹೋಗುವ ಕೆಲಸವ ಸಾಧ್ಯವೈದು ಅಂತ ಹೇಳಿಕೊಂಡು ಆದರೆ ಅವರು ಧೈರ್ಯಗೊಂದಲಿಲ್ಲ ಎಲ್ಲರಿಂದ ಸ್ವಲ್ಪ 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 ಸಹಾಯವನ್ನು ಪಡೆದರು ಮತ್ತು ಉಡುಪಿಯ ದಾನಿಗಳು ಹಿರಿಯರು ಶಿಕ್ಷಣ ಪ್ರೇಮಿಗಳು ಎಲ್ಲ ಕೈಜೋಡಿಸಿದರು ಕೈಜೋಡಿಸಿ ಅಂದರೆ ಬರೇ ಧನ ಸಹಾಯ ಮಾಡಿದ್ದು ಮಾತ್ರವಲ್ಲ ಸಗ್ರೆ ಎನ್ನುವಂಥ ಪ್ರದೇಶದಲ್ಲಿ ಬಿಲ್ಡಿಂಗ್ ಕಟ್ಟುವುದಕ್ಕೆ ಬೇಕಾದಂಥ ಶ್ರಮದಾನವನ್ನು ಎಲ್ಲ ಹಿರಿಯರು ಮಾಡಿದ್ದಾರೆ ಆ ಫೋಟೋಗಳನ್ನು ನಾವೀಗ ಕಾಲೇಜಿನ ದಾಖಲೆಯಲ್ಲಿ ನೋಡುವುದಕ್ಕೆ ಸಾಧ್ಯವಿದೆ ಶ್ರಮದಾನದ ಮೂಲಕವಾಗಿ ಸ್ಥಾಪಿತವಾದ ಹೌದು ಹೌದು ಯಾಕಂದ್ರೆ ಅಲ್ಲ ಕೂಲಿ ಕೆಲಸ ಮಾಡಿರ್ಬೋದು ಆದರೆ ಜನರೆಲ್ಲ ಸೇರಿ ವಾರಕ್ಕೊಮ್ಮೆಯೋ ಅಥವಾ ರಜೆ ದಿವಸ ಎಲ್ಲ ಹಿರಿಯರೇ ಆ ಶ್ರಮದಾನದ ಫೋಟೋ ನೋಡುವಾಗ ಅದರಲ್ಲಿ ಭಾಗವಹಿಸ್ತಾರೆ ಯುವಕರನ್ನೆಲ್ಲ ಹಿರಿಯರಲ್ಲಿ ಸೇರಿ ಕುಕ್ಕೆಡ್ದುಕೊಂಡು ಮಾದಪ್ಪಯ್ಯವರೇ ಕುಕ್ಕೆಡ್ದುಕೊಂಡು ಮಣ್ಣು ಹೊತ್ಕೊಂಡು ಹೋಗುವ ದೃಶ್ಯ ನಾವು ಚಿತ್ರದಲ್ಲಿ ನೋಡಿದ್ದೇವೆ ಹೀಗೆ ಅವರೆಲ್ಲ ಒಗ್ಗಟ್ಟಿನಿಂದ ಸ್ವಲ್ಪ 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 ಸಹಾಯವನ್ನು ಕೂಡಿಸಿಕೊಂಡು ಮತ್ತು ಇದೇ ಸಮಯದಲ್ಲಿ ನಾನು ನೆನಪು ಮಾಡಿಕೊಳ್ಬೇಕಾದ ಉಡುಪಿಯ ಅಷ್ಟಮಠಾಧೀಶರುಗಳ ಸಹಕಾರ ಅವರೇ ಸೋದೆಮಠದವರು ಸ್ಥಳವನ್ನು ಕೊಟ್ಟಿದ್ದಾರೆ ಬೇಕಾದಂಥ ಎಲ್ಲ ಪ್ರೋತ್ಸಾಹವನ್ನು ಕೊಟ್ಟು 1949ರಲ್ಲಿ ಮಹಾತ್ಮ ಗಾಂಧಿ ಮೆಮೋರಿಯಲ್ ಕಾಲೇಜ್ ಅನ್ನೋದು ಆರಂಭವಾಯಿತು ಆರಂಭವಾಗುವಾಗ ಈಗ ಯಾವ ಸ್ಥಳದಲ್ಲಿ ಕಾಲೇಜು ಬಿಲ್ಡಿಂಗು ತಲೆ ಎತ್ತಿ ಆಕರ್ಷಕವಾಗಿದೆಯೋ ಆ ಸ್ಥಳದಲ್ಲಿ ಬಿಲ್ಡಿಂಗ್ ಇಲ್ಲ ಅದು ಸಗರಿ ಗುಡ್ಡೆ ಹಾಗೆ ಇದ್ದದ್ದು ಸಗರಿ ಹಾಗಾಗಿ ಆರಂಭ ಮಾಡುವುದಲ್ಲಿ ಅಂತ ಹೇಳುವಾಗ ಉಡುಪಿಯಲ್ಲಿ ಮುನಿಸಿಪಾಲಿಟಿ ಎದುರಿಗೆ ಇರುವಂಥ ಒಂದು ಮಹಾತ್ಮ ಗಾಂಧಿ ಶಾಲೆ ಇದೆ ನೋಡಿ ಈಗ ಅದು ಶಾಲೆ ಭವಿಷ್ಯ ಮುಚ್ಚುವ ಸ್ಥಿತಿಯಲ್ಲಿ ಉಂಟು ಅಂತ ಕಾಣ್ತದೆ ಆ ಶಾಲೆಯಲ್ಲಿಯೇ ಮೊದಲ ವರ್ಷದ ಬ್ಯಾಚ್ ಆರಂಭ ಆಯಿತು ಮತ್ತು ಎರಡನೇ ವರ್ಷಕ್ಕಾಗುವಾಗ ಸಗರಿಯ ಕಟ್ಟಡಕ್ಕೆ ಬಂತು ಅಂತ ನಾವು ಕೇಳಿದ್ದೇವೆ ಹೀಗೆ 1949ರಲ್ಲಿ ಕಾಲೇಜು ಆರಂಭವಾದವಾಗ ಒಂದು ಕಾಲೇಜಿನ ಆಡಳಿತ ವ್ಯವಸ್ಥೆಯಲ್ಲಿ ಪ್ರಿನ್ಸಿಪಾಲ್ ಇರಬೇಕಲ್ಲ ಮಾದಪ್ಪಯ್ಯವರೆಲ್ಲ ಯೋಚನೆ ಮಾಡಿದರು ಒಳ್ಳೆಯ ಶಿಕ್ಷಣ ತಜ್ಞರು ಯಾರಿದ್ದಾರೆ ಮತ್ತು ಡೆಡಿಕೇಟೆಡ್ ಆಗಿ ಅದಕ್ಕಾಗಿ ತ್ಯಾಗ ಮಾಡಬಲ್ಲಂಥ ಆದರ್ಶವಾದಿ ಅವರು ಯಾರಿದ್ದಾರೆ ಅಂತ ಹೇಳುವಾಗ ಪ್ರೊಫೆಸರ್ ಸುಂದರ್ ರಾವ್ ಅವರು ಮದನಪಲ್ಲಿಯಲ್ಲಿ ಇದ್ದರಂತೆ ಗಾಂಧಿ ಯುಗದವರು ಕದ್ದರ ಹಾಕಿದ ಫೋಟೋ ನಾನು ನೋಡಿದ್ದೇನೆ ಅವರು ಪರಿಣತರು ಅವರನ್ನು ಪ್ರಿನ್ಸಿಪಾಲ್ ಆಗಿ ನೇಮಕ ಮಾಡಿಕೊಂಡು ಮತ್ತು ಹತ್ತಿರದವರನ್ನೆಲ್ಲ ಅಧ್ಯಾಪಕರು ಅದು ಕಾನೂನಿನಂತೆ ಎಲ್ಲ ಮಾಡಿದ್ದಾರೆ ಅವರು ಹೀಗೆ 1949ರಲ್ಲಿ ಆರಂಭಗೊಂಡಂಥ ಈ ಕಾಲೇಜು 50ರಲ್ಲಿ ಸಗರಿಗೆ ಹಸ್ತಾಂತರಗೊಂಡಿತ್ತು ಅಲ್ಲಿ ವಿಶ್ವವಿದ್ಯಾನಿಲಯ ಈಗ ಅಲ್ಲಿ ಬರುವಂಥ ಇನ್ನೊಂದು ಸಮಸ್ಯೆ ಅಂತ ಹೇಳಿ ಆರ್ಥಿಕ ಬಲವಾಯಿತು ಬಿಲ್ಡಿಂಗ್ ಎಲ್ಲ ಕಟ್ಟಿತ್ತು ಸ್ಥಾಪನೆ ಅಪಾಯಿಂಟ್ ಮಾಡಿತ್ತು ಆದರೆ ಎಫಿಲಿಯೇಷನ್ ಆಗಬೇಕಲ್ಲ ಆವಾಗ ಎಫಿಲಿಯೇಷನ್ ಅಂದರೆ ಮದ್ರಾಸ್ ಯೂನಿವರ್ಸಿಟಿ ಮದ್ರಾಸ್ ಯೂನಿವರ್ಸಿಟಿ ಅವರು ಅಷ್ಟು ಸುಲಭದಲ್ಲಿ ಎಫಿಲಿಯೇಷನ್ ನೋಡಲಿಕ್ಕೆ ತಯಾರಾಗಲಿಲ್ಲ ಅದಕ್ಕೆ ಇಷ್ಟು ಲಕ್ಷಗಟ್ಟಲೆ ಹಣ ಕೊಡಬೇಕು ಹೀಗೆಲ್ಲ ಹೇಳಿದ್ರಂತೆ ಎಲ್ಲಿವರೆಗೆ ನಾನು ಇತ್ತೀಚೆಗೆ ಕೇಳಿದ ಹಾಗೆ ಮಾಧವಪ್ಪಯ್ಯವರು ಅವರ ಮನೆಯಲ್ಲಿದ್ದಂಥ ಬಂಗಾರವನ್ನು ಅಡವಿಟ್ಟು ಬೇಕಾದಂಥ ಹಣವನ್ನು ಕೂಡಿಸಿಕೊಂಡು ಎಫಿಲಿಯೇಷನ್ ಸಿಗುವ ಪ್ರಯತ್ನವನ್ನು ಮಾಡಿದರು ಮದ್ರಾಸ್ ಯೂನಿವರ್ಸಿಟಿ ಎಫಿಲಿಯೇಷನ್ ಕೊಟ್ಟಿತ್ತು ಆ ಸಮಯದಲ್ಲಿ ಮಹಿಳೆಯರಿಗೆ ಶಿಕ್ಷಣ ಅಂತ ಒಂದು ಪ್ರಶ್ನೆಯನ್ನು ನೋಡಿ ಮಹಿಳೆಯರಿಗೆ ಪ್ರವೇಶ ಇಲ್ಲ ಅಂತ ಒಂದು ರೂಲ್ಸ್ ಇತ್ತು ಯೂನಿವರ್ಸಿಟಿ ಹೌದೌದು ಹಾಗಾಗಿ ನನಗೆ ನೆನಪಾಗುವುದಿಲ್ಲ ಒಬ್ಬರು ಮಹಿಳೆ ಕಾನೂನು ಪ್ರಕಾರ ಹೋರಾಟವನ್ನು ಮಾಡಿ ಕೋರ್ಟಿಗೆ ಹೋಗಿ ಅಲ್ಲಿಂದ ಪರ್ಮಿಷನ್ ತರಿಸಿದ್ದಾರೆ ಮತ್ತು ಆ ಜಜ್ಮೆಂಟ್ ಈಗಲೂ ಕೂಡ ಎಂಜಮ್ ಕಾಲೇಜ್ನಲ್ಲಿ ಒಂದು ಪವಿತ್ರ ಡಾಕ್ಯುಮೆಂಟ್ ಆಗಿ ಭದ್ರವಾಗಿ ಇದೆ ಹೀಗೆ ಒಂದು ರೀತಿಯಲ್ಲಿ ಹೋರಾಟವನ್ನು ಮಾಡುತ್ತಾ ಸಾರ್ವಜನಿಕರ ಸಂಪೂರ್ಣ ಸಹಕಾರವನ್ನು ಪಡೆಯುತ್ತಾ ಮಹಾತ್ಮ ಕಾಲೇಜು ಬೆಳೀತಾ ಬಂತಲ್ಲಿ ಈಗ ಸುಂದರ ರಾವರ ಕಾಲದಲ್ಲಿ ಅವರಿಗೆ ಹೆಸರೇ ಶೇಕ್ಸ್ಪಿಯರ್ ಸುಂದರ ರಾವ್ ಅಂತೇಳಿ ಅಂದರೆ ಶೇಕ್ಸ್ಪಿಯರ್ನನ್ನು ತುಂಬ ಅರಗಿಸಿಕೊಂಡವರು ಅವರು ಅವನನ್ನು ಅವರ ನಾಟಕಗಳನ್ನು ಬಾಯ್ಪಾಠದಲ್ಲಿ ಹೇಳ್ತಿದ್ರಂತೆ ಅವರು ಅವರಿಗೆ ಹೆಸರೇ ನಾನು ಕೇಳಿದಾಗ ಅವರನ್ನು ನಾನು ಒಮ್ಮೆ ನೋಡಿದ್ದೇನೆ ಅವರು ನಿವೃತ್ತ ಆದ ಬಳಿಕ ಎಂಜಮ್ ಕಾಲೇಜಿನ ಒಂದು ಕಾಲೇಜ್ ಡೇಗೆ ಅವರು ಬಂದಿದ್ದರು ಹೀಗೆ ಶೇಕ್ಸ್ಪಿಯರ್ ಸುಂದರ ರಾವ್ ಅವರ ಇಂಗ್ಲೀಷ್ ಅಷ್ಟು ಗಂಭೀರವಾದದ್ದು ಉತ್ಕೃಷ್ಟವಾದದ್ದು ಅವರ ನೇತೃತ್ವದಲ್ಲಿ ಕಾಲೇಜು ಆರಂಭವಾಯಿತು ಅವರ ನಂತರ ಪ್ರಾಂಶುಪಾದರಾಗಿ ಬಂದವರು ಮಾನ್ಯ ಕೂಶಿ ಹರಿದಾಸ ಭಟ್ರು
ಕೂಶಿ ಹರದಾಸ ಭಟ್ರು ಎಂ ಜಮ್ ಕಾಲೇಜಿಗೆ ಪ್ರಾಂಶುಪಾಲರಾಗಿ ನೇಮಕಗೊಳ್ಳುವ ಕಾಲದಲ್ಲಿಯೇ ಕಾಲೇಜು ಒಂದು ಸರಿಯಾದ ಸ್ಥಿತಿಗೆ ಬಂದಿತ್ತು ಎಲ್ಲ ಅಧ್ಯಾಪಕರು ಇದ್ದರು ಪಾಠ ಪ್ರವಚನಗಳು ಸರಿಯಾಗಿ ನಡೆಯುತ್ತಿತ್ತು ಮತ್ತೆ ಈ ಡಿಗ್ರಿ ಕಾಲೇಜಿನಲ್ಲಿ ಬೋಧನೆಗೆ ಬೇಕಾದಂತ ಸೈನ್ಸ್ ಸಹಿತವಾಗಿ ಬೋಧನೆಗೆ ಬೇಕಾದ ಎಲ್ಲ ವ್ಯವಸ್ಥೆಗಳು ಇದ್ದವು ಇದನ್ನ ಪ್ರಯೋಗಾಲಯ ಸಲಕರಣೆಗಳು ಎಲ್ಲ ಸಲಕರಣೆಗಳು ಇದ್ದವು ಇದನ್ನ ನಾನು ಈ ಸಂದರ್ಭ ಹೇಳಿ ಕಾರಣ ಅಂತ ಹೇಳಿದ್ರೆ ಕಾಲೇಜು ಆರಂಭಗೊಂಡ ಒಂದೆರಡು ವರ್ಷಗಳಲ್ಲಿ ವಿದ್ಯಾರ್ಥಿಗಳಿಗೆ ಬೇಕಾದ ಸಲಕರಣೆಗಳು ಸರಿಯಾಗಿ ಸಿಗುತ್ತಿರಲಿಲ್ಲ ಅಂತ ಒಂದು ಮಾತನ್ನ ಯಾರದೋ ನಾನು ಕೇಳಿದೆ ಆದರೆ ಅದು ಅದರಿಂದ ಕಾಲೇಜಿನ ಬಗ್ಗೆ ಒಬ್ಬರಿಗೆ ಒಂದು ಸಣ್ಣ ಬೇಸರ ಇದ್ದಾಗಿತ್ತು ನಾವು ಕಲಿಯುವಾಗ ನಮ್ಮನ್ನು ಗಿನಿಪಿಗಿನಾಗೆ ಬಳಸಿಕೊಂಡಾಗಿತ್ತು ನಮಗೆ ಬೇಕಾದ ಸವಲತ್ತು ಇಲ್ಲ ಅಂತೇಳಿ ಅದು ಯಥಾರ್ಥವಾಗಿ ವಾಸ್ತವವಾದಿಯಾಗಿ ನಾವು ನೋಡಿದರೆ ನಮಗೆ ಟೀತಿಂಗ್ ಪ್ರಾಬ್ಲಮ್ ಉಂಟಲ್ಲ ಮೊದಲ ಹಲ್ಲು ಬರುವಂಥದ್ದು ಸರಿ ಬರುವುದಿಲ್ಲ ಆ ರೀತಿ ಯಾವುದೇ ಒಂದು ಶಿಕ್ಷಣ ಸಂಸ್ಥೆ ಆರಂಭದಲ್ಲಿ ಎಲ್ಲ ಸವಲತ್ತುಗಳನ್ನು ಹೊಂದಿ ಬರುವುದಿಲ್ಲ ಮತ್ತು ಈ ಕಾಲದಲ್ಲಿ ಆದರೆ ಅಷ್ಟು ಆರ್ಥಿಕ ಬಲವನ್ನು ಕೂಡಿಸಿಕೊಂಡು ಆರಂಭ ಮಾಡ್ತಾರೆ ಡೋನರ್ಸಲ್ಲಿ ಇಡ್ತಾರೆ ಹಾಗಿರಲಿಲ್ಲ ಆದರೆ ಕೂಶಿ ಹರದಾಸ ಭಟ್ರು ಪ್ರಾಂಶುಪಾಲರಾಗಿ ಬಂದ ಬಳಿಕ ಕಾಲೇಜಿನಲ್ಲಿ ಮತ್ತೊಂದು ಯುಗವೇ ಆರಂಭವಾಯಿತು ಅಂತ ಹೇಳ್ಬೋದು ಕೂಶಿ ಹರದಾಸ ಭಟ್ರು ಇಕನಾಮಿಕ್ಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದವರವರು ಅವರು ಪ್ರಿನ್ಸಿಪಾಲರಾದರು ಅವರು ಸಾಹಿತಿಗಳು ಹೌದು ಹೌದು ಮತ್ತೆ ಜನಪದ ಕಲೆ ಹೌದು ಹೌದು ಎಲ್ಲ ಸಂಸ್ಕೃತಿಯ ಎಲ್ಲ ಮುಖದ ಬಗ್ಗೆ ಅವರಿಗೆ ತೀವ್ರ ಆಸಕ್ತಿ ಇತ್ತು ಆದ್ದರಿಂದ ಅವರು ಕಟ್ಟುವುದಕ್ಕಾಗಿ ಮುಂದಾದಂಥ ಆ ಕಾಲೇಜು ಅಂದರೆ ಬೆಳೆಸುವುದಕ್ಕೆ ಮುಂದಾದ ಕಾಲೇಜು ಬರೇ ಮಕ್ಕಳಿಗೆ ಔಪಚಾರಿಕವಾದಂಥ ಕ್ಲಾಸ್ ರೂಮಿನ ಒಳಗಿನ ಶಿಕ್ಷಣವನ್ನು ಕೊಡೋದು ಮಾತ್ರವಲ್ಲ ಜೀವನಕ್ಕೆ ಬೇಕಾದಂಥ ಶಿಕ್ಷಣ ಕೊಡಬೇಕು ಮತ್ತು ಬೇರೆ ಬೇರೆ ಅಭಿರುಚಿಯ ವಿದ್ಯಾರ್ಥಿಗಳಿಗೆ ಬೇಕಾದಂಥ ಎಲ್ಲ ಅವಕಾಶ ಸಿಗಬೇಕು ಅಂತ ಹೇಳಿಕೊಂಡು ಸಾಹಿತ್ಯಿಕ ಚಟುವಟಿಕೆ ಆಗ್ತಿತ್ತು ನಾನೇ 1965ರಲ್ಲಿ PUC ವಿದ್ಯಾರ್ಥಿಯಾಗಿ ಸೇರಿದ್ದೆ ಆ ಸಮಯದಲ್ಲಿ ಪ್ರತಿ ವರ್ಷವೂ ಕೂಡ ಮುದ್ದಣ ಸಾಹಿತ್ಯ ಉತ್ಸವ ಅಂತ ಆಗುತ್ತಿತ್ತು ಮತ್ತು ಹರಿದಾಸ ಭಟ್ಟಿಗೆ ಸ್ವತಃ ಸಾಹಿತ್ಯದ ಬಗ್ಗೆ ಅಭಿರುಚಿ ಇದ್ದದ್ದರಿಂದ ಬೆಂಗಳೂರು ಮೈಸೂರು ಮೆಡ್ರಾಸು ಬೇರೆ ಬೇರೆ ಕಡೆಯ ಪ್ರಸಿದ್ಧ ಕನ್ನಡ ಸಾಹಿತಿಗಳನ್ನು ಕರೆಸಿ ಅವರಿಂದ ಭಾಷಣ ಕಾರ್ಯಾಗಾರ ಇತ್ಯಾದಿಗಳನ್ನು ಮಾಡ್ತಾ ಇದ್ರು ಹಾಗಾಗಿ ಅದೊಂದು ಸಾಂಸ್ಕೃತಿಕ ಸಂಸ್ಥೆಯಾಗಿಯೂ ಅದು ರೂಪುಗೊಂಡಿತು ಎಲ್ಲರೂ ಹೇಳುವ ಹಾಗೆ MGM ಎನ್ನುವಂಥದ್ದು ಈ ಪರಿಸರದಲ್ಲಿ ಸಾಂಸ್ಕೃತಿಕವಾದ ಕೇಂದ್ರ ಕಲೆ ಸಾಹಿತ್ಯ ಸಂಸ್ಕೃತಿಗಳ ತವರು ಮನೆಯಾಗಿದೆ ಈಗಲೂ ಕೂಡ ಸಾಹಿತ್ಯ ಹೌದು ಸಾಹಿತ್ಯ ಮಾತ್ರವಲ್ಲ ಆಮೇಲೆ ಅವರು ಕಲಾ ಸಂಬಂಧಿ ಆದಂಥ ಎಷ್ಟೋ ಕಾರ್ಯಕ್ರಮಗಳನ್ನು ಮಾಡಿಸ್ತಾ ಇದ್ದರು ಸಂಘ ಸಂಸ್ಥೆಗಳನ್ನು ಕಟ್ಟಿದ್ರು ಅವರು ಇರುವಾಗಲೇ ಉಡುಪಿಯ ನಮ್ಮ MGM ಕಾಲೇಜಿನ ಭಾಗವಾಗಿ ಯಕ್ಷಗಾನ ಕೇಂದ್ರ ತಲೆ ಎತ್ತಿದ್ದರು ಡಾಕ್ಟರ್ ಶಿವರಾಮ್ ಕಾರಂತರು ಆರಂಭದ ಡೈರೆಕ್ಟರ್ ಆಗಿದ್ದರು ಹೀಗೆ ಯಕ್ಷಗಾನ ನಾಟಕದ ಬಗ್ಗೆ ಹೇಳಬೇಕು 1972ರ ಈ ಸಮಯದಲ್ಲಿ BV ಕಾರಂತರನ್ನು ಉಡುಪಿಗೆ ಕರೆಸಿಕೊಂಡ್ರು ಅವರು ಅಲ್ಲಿಯವರೆಗೆ ಈ ಹೊಸ ಲಯ ನಾಟಕದ ಪ್ರಜ್ಞೆ ಅಥವಾ ಪರಿಚಯ ನಮ್ಮ ಉಡುಪಿ ಪರಿಸರದವರೆಗೆ ಹೆಚ್ಚು ಇರಲಿಲ್ಲ BV ಕಾರಂತನಲ್ಲಿ ಕರೆಸಿಕೊಂಡು ಅವರ ಮೂಲಕವಾಗಿ ಇಲ್ಲಿಯ ಸಮೀಪದ ಎಷ್ಟೋ ಕಲಾಸಕ್ತರನ್ನು ನಾಟಕ ಆಸಕ್ತರನ್ನೆಲ್ಲ ಕೂಡಿಸಿಕೊಂಡು ಅವರಿಗೆ ತರಬೇತಿಯನ್ನು ಕೊಟ್ಟು ಒಂದು ಹೊಸ ನಾಟಕದ ಅಲೆಯನ್ನು ಉಡುಪಿ ಪರಿಸರದಲ್ಲಿ ಅವರು ಉಂಟು ಮಾಡಿದರು ಕಾರಂತ ರಾಷ್ಟ್ರೀಯ ನಾಟಕ ಶಾಲೆ ರಾಷ್ಟ್ರೀಯ ನಾಟಕ ಶಾಲೆಯ ವಿದ್ಯಾರ್ಥಿಗಳನ್ನು ಇಲ್ಲಿ ಕರೆಸಿಕೊಂಡು ಯಾಕಂದರೆ BV ಕಾರಂತರು ರಾಷ್ಟ್ರೀಯ ನಾಟಕ ಶಾಲೆಯಲ್ಲಿ ಬಳಗಿದವರು NSDಯಲ್ಲಿ ಪ್ರಿನ್ಸಿಪಲ್ NSD ಇದ್ದವರು ಹಾಗಾಗಿ NSDಯಲ್ಲಿ ಏನು ನಾಟಕದ ಬಗ್ಗೆ ಚಟುವಟಿಕೆ ಆಗ್ತಾ ಉಂಟು ಅಂಥದ್ದು ಇಲ್ಲಿ ಆಗಬೇಕು ಅಂತೇಳಿ ಮತ್ತು ಕೂಶ ಹರದಾಸ ಭಟ್ರ ವಿಷನ್ ಹೇಗಿತ್ತು ಅಂತ ಹೇಳಿದ್ರೆ ಅಧ್ಯಾಪಕರಿಗೂ ಕೂಡ ನಾಟಕದಲ್ಲಿ ತರಬೇತಿ ಸಿಗಬೇಕು ಯಾಕಂದರೆ ಕ್ಲಾಸ್ನಲ್ಲಿ ಪಾಠ ಮಾಡುವಾಗ ಅದನ್ನು ಮಕ್ಕಳ ಮನಸ್ಸಿಗೆ ಮುಟ್ಟುವ ರೀತಿಯಲ್ಲಿ ಪಾಠ ಹೇಳಬೇಕು ಸ್ವಲ್ಪ ಡ್ರಾಮ್ಯಾಟಿಕ್ ನೇಚರ್ ಇರಬೇಕಾಗ್ತದೆ ಅವನಿಗೆ ಸಂವೇದನೆಗಳು ಬೇಕಾಗ್ತದೆ ಹಾಗಾಗಿ ಅವರೇ ವಿವೇಕಾನಂದ ಕರೆಸಿಕೊಂಡು ಒಂದು ವರ್ಷ ವಿದ್ಯಾರ್ಥಿಗಳಿಗೆ ಒಂದು ತಿಂಗಳ ನಾಟಕ ತರಬೇತಿಯನ್ನು ಕೊಟ್ಟರು ಆ ಕಾಲೇಜಿನ ಕೆಲವು ವಿದ್ಯಾರ್ಥಿಗಳಿಗೆ ಅದೇ ರೀತಿಯಲ್ಲಿ ಅಕಾಡೆಮಿಯ ಎಲ್ಲ ಸಂಸ್ಥೆಗಳ ಮೂಲಕಿ ವಿಜಯ ಕಾಲೇಜು ಕುಂದಾಪುರ ಮೂಡುಬಿದ್ರೆ ಹೀಗೆ ಬೇರೆ ಬೇರೆ ಕಡೆಯ ಕಾಲೇಜುಗಳ ಅಧ್ಯಾಪಕರನ್ನು ಕರೆಸಿಕೊಂಡು ಪ್ರತಿನಿತ್ಯವೂ ಸಂಜೆ 6 ಗಂಟೆಯಿಂದ 10 ಗಂಟೆವರೆಗೆ BV ಕಾಲೇಜಿನ ತರಬೇತಿಯನ್ನು ಕೊಟ್ಟು ಅಧ್ಯಾಪಕರಲ್ಲಿಯೂ ಕೂಡ ನಾಟಕ ಆಸಕ್ತಿ ಮೂಡುವ ಹಾಗೆ ಮಾಡಿದರು ಮತ್ತು ಸ್ವತಃ ಕೂಶಿ ಹರದಾಸ ಭಟ್ರು ಕೂಡ ನಾಟಕದಲ್ಲಿ ಭಾಗವಹಿಸಿದರು ಹೀಗೆ ಸಾಹಿತ್ಯ ಆಮೇಲೆ ನಾಟಕ ಮತ್ತು ಜಾನಪದ ಇಂಥ ಎಲ್ಲ ಸಂಗತಿಗಳನ್ನು ಕಾಲೇಜಿನ ಭಾಗವಾಗಿ ಅವರು ಕೂಡಿಸಿಕೊಳ್ತಾ ಬಂದದ್ರಿಂದ MGM ಕಾಲೇಜು ಹೊರಗಿನವರೆಗೂ ಕೂಡ ಒಂದು ಇದು ಸಾಂಸ್ಕೃತಿಕವಾದಂಥ ಒಂದು ಪ್ರಧಾನವಾದಂಥ ಕೇಂದ್ರ ಇಲ್ಲಿ ಅಂತ ಒಂದು ವಾತಾವರಣ ಸಾಂಸ್ಕೃತಿಕ ವಾತಾವರಣ ವಾತಾವರಣ ಸೃಷ್ಟಿ ಅವರು ಮಾಡಿದರು ಆ ಸೃಷ್ಟಿ ಮಾಡಿದ ಪರಿಣಾಮವಾಗಿ ಬೇರೆ ಕಡೆಯವರೆಲ್ಲ ಕೂಡ ನಾಟಕಕ್ಕೆ ಅವಕಾಶ ಕೊಡೋದು ನಮ್ಮ MGM ಕಾಲೇಜಿನ ಆವರಣದಲ್ಲಿ ಅದಕ್ಕೆ ಬೇಕಾದಂಥ ಒಂದು ಒಳ್ಳೆಯ ವ್ಯವಸ್ಥೆ ಇತ್ತು ವಿಶಾಲವಾದ ಸ್ಥಳವೂ ಇತ್ತು
ಹೀಗೆ ಈ ಕಾಲೇಜನ್ನು ಕಟ್ಟಿ ಬೆಳೆಸಿದವರು ಹರಿದಾಸ ಭಟ್ರು, ಮೊದಲು ಸುಂದರರಾಯರು, ಹರಿದಾಸ ಭಟ್ರು, ಅನಂತ ಬಂದಂತಹ ಅಂಶಪಾಲರುಗಳೆಲ್ಲ ಆ ಪರಂಪರೆಯನ್ನು ಸಾಧ್ಯವಿದ್ದಷ್ಟು ಮುಂದುವರಿಸಿಕೊಂಡು ಹೋಗಿದ್ದಾರೆ. ಅಂದರೆ ಬಹಳ ವಿಶಿಷ್ಟತೆ ವಿಶೇಷತೆಗಳ ಕಾಲೇಜು ಇದು. ವಿಶೇಷತೆ ಮತ್ತೊಂದು ವಿಶೇಷತೆ ಅಂದರೆ ಆರಂಭದಲ್ಲಿ ವಿದ್ಯಾರ್ಜನೆಗಾಗಿ ಅವಕಾಶವನ್ನು ಮಾಡಿಕೊಟ್ಟಂತಹ ಟಿ ಎಂ ಎ ಪೈ ಅವರು ಅದನ್ನು ವಿಸ್ತರಿಸಲಿಕ್ಕೂ ಕೂಡ ಇದು ಅವಕಾಶ ಮಾಡಿಕೊಡುತ್ತೆ. ಯಾಕಂದರೆ ಅಕಾಡೆಮಿ ಆಫ್ ಜನರಲ್ ಎಜುಕೇಷನ್ ಅನ್ನು ಮಾಡಿ ಇನ್ನೂ ಹಲವಾರು ಕಾಲೇಜುಗಳನ್ನು ಸ್ಥಾಪನೆ ಮಾಡಿದರು. ಮಾತ್ರವಲ್ಲ ಅವರು ಮಾದಪ್ಪಯ್ಯವರು ಕೂಶಿ ಅವರಿಗೆ ಕಾಲೇಜನ್ನು ನಿನಗೆ ಹೇಗೆ ಬೇಕ ಹಾಗೆ ಬೆಳೆಸಿಕೊಂಡು ಹೋಗು ಅಂತ ಹೇಳುವಂಥ ಒಂದು ಸ್ವಾತಂತ್ರ್ಯವನ್ನು ಕೊಟ್ಟಿದ್ದರು. ಹಾಗಾಗಿ ಹರಿದಾಸ್ ಭಟ್ರು ಸ್ವತಂತ್ರವಾಗಿ ಕಾಲೇಜನ್ನು ಅವರ ಕಲ್ಪನೆಗೆ ಸರಿಯಾಗಿ ಬೆಳೆಸುವುದು ಸಾಧ್ಯವಾಯಿತು. ಓಕೆ, ಇಂತಹ ಕಾಲೇಜು ಈಗ 75 ವರ್ಷಗಳ ಈ ಸ್ಮರಣೆಯೊಂದಿಗೆ 75ನೇ ವರ್ಷವನ್ನು ಈಗ ಆಚರಿಸಿದ್ದಾರೆ ಅಮೃತ ಮಹೋತ್ಸವ ಅಂತೇಳಿ. ಸರಿ ಸರಿ, ಅಮೃತ ಕಾಲೇಜಿನ ಆಚರಿಸಬೇಕಾದಂಥ ಅಮೃತ ಮಹೋತ್ಸವದ ಉದ್ಘಾಟನೆ ಈಗಾಗಲೇ ಮಾನ್ಯ ಪ್ರಾಂಶುಪಾಲರು ಲಕ್ಷ್ಮೀನಾರಾಯಣ ಕಾರಂತ ಅವರೆಲ್ಲ ಇದ್ದು ಆಗಿದೆ. ಮತ್ತು ಈ ವರ್ಷ ಈ ಅಮೃತ ಮಹೋತ್ಸವ ಆಚರಣೆ ವರ್ಷದ ಅವಧಿಯಲ್ಲಿ ಒಂದು 75 ಕಾರ್ಯಕ್ರಮಗಳು ಬೇರೆ ಬೇರೆ ಶೈಕ್ಷಣಿಕ ಇರ್ಬೋದು, ಸಾಂಸ್ಕೃತಿಕ ಇರ್ಬೋದು, ಕ್ರೀಡೆಗೆ ಸಂಬಂಧಪಟ್ಟ ಸೆಮಿನಾರ್ಗಳು ಸೆಮಿನಾರ್ಗಳು ಎಲ್ಲ ಆಗಬೇಕುಂಟು. ಅದರ ಒಂದು ಭಾಗವಾಗಿ ಅಮೃತ ಸಂಗಮ, ಅಮೃತ ಸಂಗಮ ಸಮಾವೇಶ, ಹಳೆ ವಿದ್ಯಾರ್ಥಿ ಸಂಘ. ಈ ಹಳೆ ವಿದ್ಯಾರ್ಥಿ ಸಂಘ ಏಕೆ ಉಂಟು ಮತ್ತು ಅದರ ಕಾಂಟ್ರಿಬ್ಯೂಷನ್ ಕೊಡುಗೆ ಕಾಲೇಜಿಗೆ ಏನು ಅನ್ನೋದು ಸ್ವಲ್ಪ ಚಿಂತನೀಯವಾದಂಥ ವಿಷಯವೇ. ಈಗ ಎಲ್ಲ ವಿದ್ಯಾಸಂಸ್ಥೆಗಳಲ್ಲಿ ಹಳೆ ವಿದ್ಯಾರ್ಥಿ ಸಂಘ ಅಂತ ಇರ್ತದೆ. ಮತ್ತು ಈಗದ ಶಿಕ್ಷಣದ ಪರಿಕಲ್ಪನೆಯಲ್ಲಿಯೇ ಕೂಡ ಒಂದು ಶಿಕ್ಷಣ ಸಂಸ್ಥೆ ಬೆಳೀಬೇಕಿದ್ದರೆ, ಅದು ಅಭಿವೃದ್ಧಿಯನ್ನು ಕಾಣಬೇಕಿದ್ದರೆ ಕಾಲೇಜು, ಸರಕಾರ, ವಿದ್ಯಾರ್ಥಿಗಳು, ಹೆತ್ತವರು ಮಾತ್ರ ಕೂಡಿಕೊಳ್ಳುವುದಲ್ಲ. ಆ ವಿದ್ಯಾಸಂಸ್ಥೆಯಲ್ಲಿ ಕಲಿತು ಶಾಲೆಯಿಂದ ಅಥವಾ ಕಾಲೇಜಿನಿಂದ ಹೋದಂತಹ ಹಳೆ ವಿದ್ಯಾರ್ಥಿಗಳು ಯಾರಿದ್ದಾರೆ ಅವರು ಕಾಲೇಜಿನೊಂದಿಗೆ ಯಾವ ರೀತಿ ಸಂಪರ್ಕವನ್ನು ಇಟ್ಟುಕೊಂಡಿದ್ದಾರೆ ಮತ್ತು ತಾವು ಕಲಿತಂಥ ಮಾತೃಸಂಸ್ಥೆಗೆ ಅದರ ಅಭಿವೃದ್ಧಿಗೆ ಬೇಕಾಗಿ ಏನು ಕೊಡುಗೆಯನ್ನು ಕೊಡ್ತಾರೆ ಅನ್ನುವುದನ್ನು ಕೂಡ ಈಗದ ಶಿಕ್ಷಣ ಪರಿಕಲ್ಪನೆಯಲ್ಲಿ ಪರಿಗಣಿಸಲಾಗಿದೆ. ಹೌದು. ಉದಾಹರಣೆಗೆ ಈಗ ನಮಗೆ ಯು ಜಿ ಸಿಯ ನ್ಯಾಕ್ ಕಮಿಟಿ ಅಂತ ಒಂದು ಬರ್ತದೆ. 5 ವರ್ಷಕ್ಕೊಮ್ಮೆ ಈಗದ ಶಿಕ್ಷಣ ವ್ಯವಸ್ಥೆಯಲ್ಲಿ 5 ವರ್ಷಕ್ಕೊಮ್ಮೆ ಕಾಲೇಜಿಗೆ ಬಂದು ಕಾಲೇಜ್ನಲ್ಲಿ ಇವ್ಯಾಲ್ಯುವೇಷನ್ ಮಾಡ್ತಾರೆ, ಇವ್ಯಾಲ್ಯುವೇಷನ್ ಮಾಡಿ ಒಂದು ಮಾನ್ಯತೆಯನ್ನು ಕೊಡ್ತಾರೆ. A+ ಅಥವಾ B+ BA ಹೀಗೆಲ್ಲ ಬೇರೆ ಬೇರೆ ಗ್ರೇಡನ್ನು ಕೊಡ್ತಾರೆ. ಕಾಲೇಜ್ A+ ಮಾನ್ಯತೆಯನ್ನು ಪಡೆದಿದೆ, A+ ಮಾನ್ಯತೆಯನ್ನು ಪಡೆದಿದೆ. ಪಡೆಯುವ ವಿಷಯದಲ್ಲಿ ಅವರು ಬಳಸುವ ತಿಳಿದುಕೊಳ್ಳುವಂಥ ಮಾರ್ಗದರ್ಶಿ ಮಾನದಂಡಗಳಲ್ಲಿ ಹಳೆ ವಿದ್ಯಾರ್ಥಿ ಸಂಘ ಈ ಕಾಲೇಜಿನಲ್ಲಿ ಎಷ್ಟು ಬಲಿಷ್ಠವಾಗಿದೆ, ಆಕ್ಟಿವ್ ಆಗಿದೆ, ಎಷ್ಟು ಆಕ್ಟಿವ್ ಆಗಿದೆ, ಕಾಲೇಜಿನ ಅಭಿವೃದ್ಧಿಗೆ ಏನು ಕೊಡುಗೆ ಕೊಡುತ್ತಾ ಉಂಟು ಅಂಥೇಳಿ ಇದನ್ನೆಲ್ಲ ಪರಿಗಣಿಸ್ತಾ. ಹೌದು. ಆದ್ದರಿಂದ ಹಳೆ ವಿದ್ಯಾರ್ಥಿಗಳು ಈ ಹಿಂದೆಯೂ ಕೂಡ 25ನೇ ವರ್ಷ ಆದವಾಗಲೂ ಕೂಡ ಎಲ್ಲ ಹಳೆ ವಿದ್ಯಾರ್ಥಿಗಳು ಸೇರಿಕೊಂಡಿದ್ದರು. ಆದರೆ ಈಗ ನ್ಯಾಕ್ ಕಮಿಟಿಯವರ ಮಾನದಂಡದಲ್ಲಿ ಹಳೆ ವಿದ್ಯಾರ್ಥಿ ಸಂಘದ ಕೊಡುಗೆಯು ಒಂದು ಪ್ರಧಾನ ಮಾನದಂಡ ಆದ್ದರಿಂದ ಹಳೆ ವಿದ್ಯಾರ್ಥಿಗಳ ಸಂಘವನ್ನು ಅಧಿಕೃತವಾಗಿ ರಿಜಿಸ್ಟರ್ ಮಾಡುವ ಸಂದರ್ಭ ಬಂತು. ಅದು 2001ನೇ ಇಸವಿಯಲ್ಲಿ ಅಂತ ಕಾಣ್ತದೆ. ಆವಾಗ ಹಳೆ ವಿದ್ಯಾರ್ಥಿ ಸಂಘದ ಮೊದಲ ಅಧ್ಯಕ್ಷರಾಗಿದ್ದದ್ದು ಪ್ರೊಫೆಸರ್ ಶ್ರೀಶಾಚಾರ್ಯ. ಆಯಿತು. ಆಮೇಲೆ ಅಲ್ಲಿಂದ ಅದು ಮುಂದುವರಿತಾ ಬರ್ತಾ ಇದೆ. ಈಗ ನಾವೆಲ್ಲ ಈಗ ನಾನು ಎಂಜಿಎಂ ಕಾಲೇಜಿನ ಹಳೆ ವಿದ್ಯಾರ್ಥಿಗಳು ಈ ವರ್ಷ ಅಮೃತ ಸಂಗಮ ಮಾಡುವ ಈ ಯೋಚನೆ ಬಂದಾವಾಗ ಇಷ್ಟರವರೆಗೆ ಪ್ರತಿ ವರ್ಷವೂ ನಾವು ವರ್ಷಕ್ಕೊಮ್ಮೆ ಹಳೆ ವಿದ್ಯಾರ್ಥಿ ದಿನ ಅಂತ ಮಾಡಿಕೊಂಡು ಉಡುಪಿಯ ಆಸುಪಾಸಿನಲ್ಲಿ ಇರತಕ್ಕಂಥ ಹಳೆ ವಿದ್ಯಾರ್ಥಿಗಳು 100-250 ಜನ ಸೇರಿ ಒಂದು ದಿವಸವನ್ನು ಕಳೀತಿದ್ದೇವೆ ನಾವು. ಈ ವರ್ಷ ಹಾಗೆ ಮಾಡೋದು ಬೇಡ ಅಂತ ಹೇಳಿಕೊಂಡು ಮತ್ತೆ ಈಗ ಸಾಮಾಜಿಕ ಜಾಲತಾಣ ಇತ್ಯಾದಿಗಳ ಅನುಕೂಲ ಇರುವುದರಿಂದ ಆನ್ಲೈನ್ನಲ್ಲಿ ಎಲ್ಲ ಪ್ರಚಾರ ಮಾಡಿ ಎಲ್ಲೆಲ್ಲಿ ಬೇರೆ ಬೇರೆ ಕಡೆ ಇರತಕ್ಕಂಥ ಹಳೆ ವಿದ್ಯಾರ್ಥಿಗಳನ್ನೆಲ್ಲ ನೀವು ಮೆಂಬರ್ ಆಗಬೇಕು ಅಂತ ಹೇಳಿದ್ದೇವೆ ನಾವೀಗ. ಇಷ್ಟರವರೆಗೆ ಸುಮಾರು 1,000 ಮಂದಿ ಇತ್ತು. ಈಗ ನಿಜವಾಗಿಯೂ ಕಳೆದ ಒಂದು 75 ವರ್ಷಗಳಲ್ಲಿ 40,000ಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ಕಲಿತು ಹೋಗಿದ್ದಾರೆ. ಈಗ ಅವರನ್ನೆಲ್ಲ ಕೂಡಿಸಿ ಮೆಂಬರ್ಶಿಪ್ ಡ್ರೈವ್ ಆಗ್ತಾ ಇದೆ. ಹಾಗಾಗಿ ಒಂದು ಒಂದು ಹೊಸ ಉತ್ಸಾಹ, ಹೊಸ ಜಾಗೃತಿ, ಹೊಸ ಆಸಕ್ತಿ, ಬೇರೆ ಬೇರೆ ಆಶಯ ಆಶಯ ಎಲ್ಲ ಕೂಡಿಕೊಂಡದ್ದರಿಂದ ಅದು ಒಂದು ರೀತಿ ಮಾಬ್ ಸೈಕಾಲಜಿ ಆಗಿದೆ. ಈಗ ಪರಸ್ಪರ ಹಳೆ ವಿದ್ಯಾರ್ಥಿಗೆ ಮಾತಾಡಿಕೊಳ್ತಾರೆ, ನೀನು ಹೋಗ್ತೀಯ ಮಾರೆ ಹಾಗೆ ನಾನು ಬರ್ತೇನೆ, ನೀನು ಹೋಗ್ತೀಯ ಮಾರೆ ನಾನು ಬರ್ತೇನೆ. ಈಗ ಪರಸ್ಪರ ಮಾತಾಡಿಕೊಂಡು ದಿನ ದಿನಕ್ಕೆ ನಮ್ಮ ನಾವೊಂದು ಒಂದಿಷ್ಟು ಜನ ಒಂದು 2-3 ಸಾವಿರದೊಳಗೆ ಬರಬಹುದು ಅಂತ ಕಲ್ಪನೆ ಮಾಡಿ ಅಂದಾಜು ಮಾಡಿಕೊಂಡಿದ್ದೇವೆ. ನಿಮ್ಮ ಪ್ರಕಾರ ಒಕೇಶನ್, ಸೆಲೆಬ್ರೇಷನ್, ಕಮ್ಯುನಿಕೇಶನ್, ಇಂಟ್ರಾಕ್ಷನ್ ಎಲ್ಲ ಇಂಟ್ರಾಕ್ಷನ್ ಆಗಬೇಕು. ಮತ್ತು ರಿಮೆಂಬರಿಂಗ್ ದ ಪಾಸ್ಟ್. ಈಗ ನಾಸ್ಟಾಲಜಿ ಅಂದರೆ ಸ್ಮೃತಿ ವಸನ ವ್ಯಸನ ಅಂತ ಮನುಷ್ಯನಿಗೆ ಇರ್ತದೆ. ಅದು ವಯಸ್ಸಾದವರಿಗೆ ಆ ಹಳೆ ದಿನಗಳನ್ನೇ ಮೆಲುಕು ಹಾಕಿ ಅದರಲ್ಲಿ ಸಂತೋಷ ಪಡುವುದು ಸ್ವಭಾವವಾಗಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ಎಲ್ಲ ಹಿರಿಯ ಹಳೆ ವಿದ್ಯಾರ್ಥಿಗಳಿದ್ದಾರಲ್ಲ ಅವರೆಲ್ಲ ಪುನಃ ಕಾಲೇಜಿಗೆ ಬರಬೇಕು ಅಂತ ಇದ್ದಾರೆ.
ಕಾಲೇಜ್ ಕ್ಯಾಂಪಸ್ನಲ್ಲಿ ತೆಗಿಬೇಕು ಅಂತ ಇದ್ದಾರೆ. ಓ ನಾನು ಕಲಿತಂಥ ಕ್ಲಾಸ್ ಈಗ ಹೇಗೆ ಉಂಟು ಅಂತ ನೋಡಬೇಕಿದ್ದಾರೆ, ಅಥವಾ ನಾನು ವಾಸ ಮಾಡಿದಂಥ ಹಾಸ್ಟೆಲ್ ಆ ರೂಮ್ ಈಗ ಹಾಗೆ ಉಂಟ. ಇಂಥ ಈ ಸಹಜವಾದಂಥ ಅಪೇಕ್ಷೆ ಇರೋದ್ರಿಂದ ಅವರೆಲ್ಲ ಬರುವುದಕ್ಕೆ ಮನಸ್ಸು ಮಾಡಿದ್ದೆ. ಒನ್ ಟೈಪ್ ಆಫ್ ಡಿಫರೆಂಟ್ ಎಂಜಾಯ್ಮೆಂಟ್, ಡಿಫರೆಂಟ್ ಎಂಜಾಯ್ಮೆಂಟ್, ಎಂಜಾಯ್ಮೆಂಟ್ ವಿತ್ ಡ್ಯೂಟಿ ಟುವರ್ಡ್ಸ್ ಅ ಕಾಲೇಜ್, ಕಾಲೇಜ್ ರೆಸ್ಪಾನ್ಸಿಬಿಲಿಟಿ. ಹೌದು ಹೌದು ಹೌದು. ಅಂದರೆ ಇದು ಗ್ರಾಟಿಟ್ಯೂಡ್ ಆಲ್ಸೋ, ಕೃತಜ್ಞತೆ, ಕಾಲೇಜಿಗೆ ಒಂದು ಕೃತಜ್ಞತೆ, ಋಣ ಸಂದಾಯ. ಹೌದು, ಋಣ ಸಂದಾಯ, ಅಳಿಲು ಕೊಡುಗೆ. ಹೌದು, ಅಳಿಲ ಕೊಡುಗೆ, ಋಣ ಸಂದಾಯ ಅಂತ ಹೇಳುವಾಗ ಪ್ರಶ್ನೆ ನಿವೆತ್ತಿದ್ದಾವಾಗ ಕಾಲೇಜಿನ ಅಭಿವೃದ್ಧಿಗೆ ಆರ್ಥಿಕ ಬಲವೂ ಬೇಕು, ಅದಕ್ಕೂ ಸಾಧ್ಯವಿದ್ದಷ್ಟು ಡೊನೇಷನ್ ಕೊಡಿ ಅಂತ ನಾವೆಲ್ಲ ಕೇಳ್ತಾ ಇದ್ದೇವೆ. ಮತ್ತೆ ಈ ಅಮೃತ ಸಂಗಮ ಅನ್ನುವ ಈ ಕಾರ್ಯಕ್ರಮ, ಒಂದು ದಿವಸ ಕಾರ್ಯಕ್ರಮಕ್ಕೆ ಸ್ವಲ್ಪ ಖರ್ಚು ಉಂಟಲ್ಲ, ಆ ಖರ್ಚಿಗೂ ನೀವು ಸಾಧ್ಯವಾದಷ್ಟು ಹಣ ಕೊಡಿ. ಮತ್ತೆ ಇನ್ನೊಂದು ವಿಷಯ ಉಂಟು, ಅಂದರೆ ಈಗ ಕಾಲೇಜ್ನಲ್ಲಿ ಎಲ್ಲ ದಾಖಲಾತಿಗಳು ಮುಖ್ಯ ಈ ಕಾಲದಲ್ಲಿ. ಇಷ್ಟುವರೆಗೆ ಕಲ್ತಿದ್ದಾರೆ ವಿದ್ಯಾರ್ಥಿಗಳು ಅಂತ ಹೇಳಿದರೆ ಸಾಕಾಗುವುದಿಲ್ಲ, ಡಾಕ್ಯುಮೆಂಟೇಷನ್ ಬೇಕಲ್ವಾ. ಆದ್ದರಿಂದ ಈಗ ನಮ್ಮ ಮಾಹೆಯವರು ನಮಗೆ ಸೂಚಿಸಿದ ಪ್ರಕಾರ ಡಾಟಾ ಬೇಸ್ ಕ್ರಿಯೇಟ್ ಮಾಡಬೇಕು ನೀವಿಲ್ಲಿ. ಅಂದರೆ ಇಷ್ಟು ವರ್ಷ ಕಲಿತು ಹೋದಂಥ ವಿದ್ಯಾರ್ಥಿಗಳ ವಿಳಾಸ, ಫೋನ್ ನಂಬರು, ಅವರು ಯಾವ ವರ್ಷ ಕಲ್ತದ್ದು, ಯಾವ ಕ್ಲಾಸ್ನ ಕಲ್ತಿದ್ದು, ಇದನ್ನೆಲ್ಲ ಒಂದು ನೀವೊಂದು ಡಾಟಾ ಬೇಸ್ ರೂಪದಲ್ಲಿ ಸಂಗ್ರಹಿಸಿಡಬೇಕು ಅಂತ ತಿಳ್ಕೊಳ್ಬೇಕು ಅಂತ. ಅದರಿಂದ ಈ ಅಮೃತ ಸಂಗಮನದಲ್ಲಿ ಅದನ್ನು ಕೂಡ ನಾವು ಸೇರಿಸಿಕೊಂಡು ಅದಕ್ಕೂ ಕೂಡ ವ್ಯವಸ್ಥೆಗಳು ಬಳಸಿದ್ದೇವೆ. ಓಕೆ, ಪ್ರೊಫೆಸರ್ ಲಕ್ಷ್ಮೀನಾರಾಯಣರವರೇ, ಈಗ ಮುಖ್ಯವಾಗಿ ಈ ಬಾರಿ ಅಮೃತ ಸಂಗಮವನ್ನು ತಾವು December 23 ಆಚರಿಸ್ತಾ ಇದ್ದೀರಾ. ಈಗ ತಾವು ಕಂಡಂತೆ, ಈಗ ಪ್ರಥಮ ಪ್ರಿನ್ಸಿಪಾಲ್ ಸುಂದರ ರಾಯರ ಬಗ್ಗೆ ಹೇಳಿದರು, ಈಗ ತಾವು ಪ್ರಸಕ್ತ ಪ್ರಿನ್ಸಿಪಾಲ್, ತಾವು ಗಮನಿಸಿದಂತೆ ಈ ಕಾಲೇಜ್ ನಡೆದು ಬಂದ ಹಾದಿ ಈಗ ಯಾವ ರೀತಿಯಲ್ಲಿದೆ, ಈಗ ಯಾವ ರೀತಿಯಲ್ಲಿ ವಿಶಿಷ್ಟವಾಗಿ ನಿಲ್ತದೆ, ಮತ್ತು ಅಮೃತ ಸಂಗಮಕ್ಕಾಗಿ ಯಾವ ಯಾವ ಪೂರ್ವ ಸಿದ್ಧತೆಗಳು, ಪೂರ್ವ ತಯಾರಿಗಳು ನಡೆದಿದೆ? ವಿದ್ಯಾಭಿಮಾನಿಗಳೇ, 1949 ನಮ್ಮ ಕಾಲೇಜು 197 ವಿದ್ಯಾರ್ಥಿಗಳನ್ನು ಆರಂಭಗೊಂಡದ್ದು. ಈಗ 3,000 ಜನ ವಿದ್ಯಾರ್ಥಿಗಳು ನಮ್ಮ ಕಾಲೇಜಿನ ಕ್ಯಾಂಪಸ್ಸಲ್ಲಿ ಅಭ್ಯಾಸ ಮಾಡ್ತಾ ಇದ್ದಾರೆ. ಮೊದಲು ಕೇವಲ MGM ಕಾಲೇಜು ಮಾತ್ರ ಇತ್ತು, ಈಗ MGM ಕಾಲೇಜಿನಡಿಯಲ್ಲಿ MGM ಪದವಿ ಪೂರ್ವ ಕಾಲೇಜು, ಇತ್ತೀಚೆಗಷ್ಟೇ ನಮ್ಮ ಈಗಿನ ಅಧ್ಯಕ್ಷರಾಗಿರುವಂಥ ಸತೀಶ್ ಪೈ ಅವರ ಮಾರ್ಗದರ್ಶನದ ಅನ್ವಯ MGM ಸಂಧ್ಯಾ ಕಾಲೇಜು ಕೂಡ ಅಸ್ತಿತ್ವಕ್ಕೆ ಬಂದಿದೆ. ಹಾಗಾಗಿ ಕ್ಯಾಂಪಸ್ನಲ್ಲಿ 3,000 ಜನ ವಿದ್ಯಾರ್ಥಿಗಳು ಅಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಸಂಧ್ಯಾ ಕಾಲೇಜು ಕೂಡ ವಿಶಿಷ್ಟವಾದದ್ದು, ಅದು ಎಲ್ಲಿ ಅಂತ ಹೇಳಿದ್ರೆ ಕಲಿಕೆಯೊಂದಿಗೆ ಒಂದು ಉದ್ಯೋಗವನ್ನು ಗಳಿಕೆಯೊಂದಿಗೆ ಒಂದು ಕಲಿಕೆ ಮಾಡುವಂಥ ಒಂದು ವಿಶಿಷ್ಟ ನೆಲೆಯಲ್ಲಿ ಒಂದು ಈ ಒಂದು ನಾವೊಂದು ಸಂಧ್ಯಾ ಕಾಲೇಜನ್ನು ನಮ್ಮ ಅಧ್ಯಕ್ಷರು ಆರಂಭ ಮಾಡಿದ್ದಾರೆ. ಕಾಲೇಜಿನ ಅಭಿವೃದ್ಧಿ ಬಗ್ಗೆ ಸಾಮಗ ಸರ್ ತುಂಬ ಹೇಳಿದರು. ಮೊದಲು ನಮ್ಮ ನ್ಯಾಕಿನಿಂದ ಬಿ ಮಾನ್ಯತೆ ಇರೋದು B+ ಆಗಿ A ಆಗಿ ಇತ್ತೀಚೆಗಷ್ಟೇ March 30-31 ನ್ಯಾಕ್ ತಂಡರಂದು ಕಾಲೇಜಿಗೆ A+ ಗ್ರೇಡ್ ಅಂತ ಕೊಟ್ಟಿದೆ. ಇದು ಒಂದು ಹಿರಿಮೆ, ಹಿರಿಮೆ ಅದು ನಮ್ಮ ಈ ಕರಾವಳಿ ಭಾಗದಲ್ಲಿ, ಮಂಗಳೂರಿನ ಕಾಲೇಜ್ ಬಿಟ್ಟರೆ ನಮ್ಮ ಕಾಲೇಜಿಗೆ ಮಾತ್ರ ಅಂತ ನನಗೆ ಭಾಳ ಹೆಮ್ಮೆ ಒಂದು ವಿಷಯ ಅನಿಸುತ್ತೆ. ಮತ್ತು ನಮ್ಮ ಕಾಲೇಜಿಗೆ ಸೇರುವ ವಿದ್ಯಾರ್ಥಿಗಳು ಕೇವಲ ವಿದ್ಯಾರ್ಚನೆಗೆ ಮಾತ್ರವಲ್ಲದೆ, ಈಗಾಗಲೇ ಹೇಳಿದಾಗೆ ಸಾಂಸ್ಕೃತಿಕವಾಗಿ ನಮ್ಮ ವಿದ್ಯಾರ್ಥಿಗಳು ಬೇರೆ ಕಡೆ ಹೋದಲ್ಲಿ ಎಲ್ಲ ಕಲ್ಚರಲ್ ಕಾಂಪಿಟೇಷನಲ್ಲಿ ಬಹುಮಾನವನ್ನು ಗಳಿಸ್ತಾರೆ. ಆ ಒಂದು ಉದ್ದೇಶಕ್ಕೋಸ್ಕರ ವಿದ್ಯಾರ್ಥಿಗಳು ಕಾಲೇಜನ್ನು ಸೇರ್ತಾರೆ. ಆಮೇಲೆ ಈಗಿನ ಒಂದು NEP ವೈಶಿಷ್ಟ್ಯತೆ ಏನಂತ ಹೇಳಿದ್ರೆ ಕೇವಲ ಸಬ್ಜೆಕ್ಟನ್ನು ಮಾತ್ರ ಅವನು ಅಭ್ಯಾಸ ಮಾಡುವುದಲ್ಲ, ಅದರ ಜೊತೆಗೆ ಅವನ ಕೌಶಲ್ಯವನ್ನು, ಸ್ಕಿಲ್ಲನ್ನು ಡೆವಲಪ್ಮೆಂಟ್ ಮಾಡಿಕೊಳ್ಳಿ ಕೂಡ ನಮ್ಮಲ್ಲಿ ಅವಕಾಶ ಅನ್ನುವಂಥದ್ದುಂಟು. ಈಗ ನಮ್ಮಲ್ಲಿ ಈಗ ಇದು ಪ್ಲಾಟಿನಮ್ ಜುಬ್ಲಿಯ ಸಲುವಾಗಿ ನಮ್ಮಲ್ಲಿ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಟ್ ಅಂತ ಕೂಡ ಬರುತ್ತೆ. ಅದರಲ್ಲಿ ನಾವು ಅನೇಕವಾದ ಕೌಶಲ್ಯವನ್ನು ವಿದ್ಯಾರ್ಥಿಗಳಿಗೆ ಈ ಡಿಗ್ರಿ ಒಂದಿಗೆ ನಾವು ಕೊಡ್ತಾ ಇದ್ದೇವೆ. ಇನ್ನೂ ಒಂದು ವಿಷಯವನ್ನು ಸರ್ ಹೇಳಿದಂತ ಹೇಳಿದ್ರೆ, ನಾನು ನೋಡಿದ ಹಾಗೆ MGM ಕಾಲೇಜಿನಲ್ಲಿ ಈಗಷ್ಟೇ ಹಳೆ ವಿದ್ಯಾರ್ಥಿಗಳ ಒಂದು ಸಂಘ ಏನು ಒಂದು ಕೆಲಸವನ್ನು ಮಾಡ್ತಾ ಇದೆ, ಬಹಳ ಒಂದು ಅಭೂತಪೂರ್ವವಾದಂಥ ಕೆಲಸ. 23 ನಡೆಯುವಂಥ ಮಹಾಸಂಗಮ ಅನ್ನುವಂಥದ್ದು ಸರ್ ಹೇಳಿದಾಗೆ ಈಗ ನಮಗೆ ಲೆಕ್ಕ ಸಿಕ್ಕಿರುವಂಥದ್ದು 4,000 ಜನ ಮಾತ್ರ, ಬಟ್ ಅವರ ಲಿಂಕ್ಗಳಲ್ಲೆಲ್ಲ 5,000-6,000 ಜನ ಲಿಂಕ್ ಆಗಿದ್ದಾರೆ. ಅಷ್ಟೊಂದು ಮಹತ್ತರ ಸಂಖ್ಯೆಯಲ್ಲಿ ಒಂದು ವಿದ್ಯಾರ್ಥಿಗಳು ಒಟ್ಟಾಗಿರುವಂಥದ್ದು ನಮಗೆ ತುಂಬ ಹೆಮ್ಮೆಯನ್ನು ಕೊಡ್ತಾ ಇದೆ. ಹಳೆ ವಿದ್ಯಾರ್ಥಿಗಳ ಪಾತ್ರ ಕಾಲೇಜಿನಲ್ಲಿ ಎಷ್ಟು ವಿಶಿಷ್ಟತೆ ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳಿಗೆ ಕಾಲೇಜಿಗೆ ಬರುವಂಥದ್ದು ವಿದ್ಯಾರ್ಚನೆಗಾಗಿ, ತಾವು ಪಡೆದುಕೊಂಡಂಥ ವಿದ್ಯೆಯಿಂದ ತಮಗೆ ಏನು ಒಂದು ಉದ್ಯೋಗ ಬೇಕು ಸಂಪಾದನೆಯನ್ನು ಮಾಡ್ತಾರೆ, ಆ ಸಂಪಾದನೆ ತಮ್ಮ ಒಂದು ಕುಟುಂಬವನ್ನು ರಕ್ಷಿಸಿಕೊಳ್ತಾರೆ, ಕುಟುಂಬದಿಂದ ತಮ್ಮ ಮಕ್ಕಳು ಇನ್ನಷ್ಟು ಡೆವಲಪ್ ಮಾಡ್ತಾರೆ. ಹಾಗಾಗಿ ನಮ್ಮ ಕಾಲೇಜ್ ಅನ್ನುವಂಥದ್ದು ಒಂದು ಹ್ಯೂಮನ್ ಕ್ಯಾಪಿಟಲ್ ಫಾರ್ಮೇಷನಿನ ಸೆಂಟರ್ ಆಗಿ
45 ಸಾವಿರ ಜನ ಹೇಳಿದವಲ್ಲ ಮಕ್ಕಳಿದವಲ್ಲ ಎಷ್ಟು ಕುಟುಂಬ ಅನ್ನುವಂತ ಡೆವಲಪ್ ಆಯ್ತು ನಮ್ಮ ವಿದ್ಯಾರ್ಥಿಗಳು ಕೇವಲ ಭಾರತದಲ್ಲಿ ಮಾತ್ರವಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಇದ್ದಾರೆ ಅಮೆರಿಕದ ಯಾವುದು ಸಿಲಿಕಾನ್ ವ್ಯಾಲಿಯಲ್ಲಿ ಕೂಡ ಇದ್ದಾರೆ ಅನೇಕ ಕಡೆ ನಮ್ಮ ವಿದ್ಯಾರ್ಥಿಗಳು ಇದ್ದಾರೆ ಇದೆಲ್ಲದಕ್ಕೂ ಕಾರಣ ಎಂಜಿಎಂ ಅಂತ ಹೇಳಬೇಕು ಮಾನವ ಸಂಪನ್ಮೂಲದ ಬಂಡವಾಳವನ್ನು ಒದಗಿಸುತ್ತೆ ಈಗ ಈಗಾಗಲೇ ಸಾಮಾಜಿಕ ಸರ್ ಹೇಳಿದ ಹಾಗೆ ನಮ್ಮ ಈಗಿನ ನ್ಯಾಕಿನ ಪ್ರಕಾರ ಕಾಲೇಜ್ ಸ್ಟೇಕ್ ಹೋಲ್ಡರ್ಸ್ ಅಂತ ಇರ್ತಾರೆ ಮೊದಲು ಕೇವಲ ಟೀಚರ್ ಸ್ಟೂಡೆಂಟ್ ಮಾತ್ರ ಇತ್ತು ಈಗ ಹಾಗಲ್ಲ ಮ್ಯಾನೇಜ್ಮೆಂಟ್ ರೋಲ್ ಕೂಡ ಇಂಪಾರ್ಟೆಂಟ್ ಹಳೆ ವಿದ್ಯಾರ್ಥಿಗಳ ಪಾತ್ರ ತುಂಬಾ ಹಿರಿದಾಗಿದೆ ಅಂದ್ರೆ ತಾವು ಹಿಂದೆ ಈ ಕಾಲೇಜ್ ಅಲ್ಲಿ ಏನು ಶಿಕ್ಷಣವನ್ನ ಪಡೆಕೊಂಡಿದ್ದೇವೆ ಅದರಿಂದ ನನಗೆ ಏನು ಹೆಲ್ಪ್ ಆಯ್ತು ಈಗಿನ ಮಕ್ಕಳಿಗೆ ಯಾವ ಶಿಕ್ಷಣ ಬೇಕು ಯಾಕಂದ್ರೆ ಅದು ಹಳೆ ವಿದ್ಯಾರ್ಥಿಗಳು ಚೆನ್ನಾಗಿ ನೋಡಿ ಇದು ನಾನು ಕಲಿತು ಹೀಗೆ ಹೆಲ್ಪ್ ಆಯ್ತು ನನಗೆ ಈಗ ನಮ್ಮಲ್ಲಿರುವಂಥ ಯಾವುದು ಒಕೇಷನಲ್ ಬಿ ಕಾಮ್ ಕಲ್ತ್ಬಿಟ್ಟು ನಾನು ಚಾರ್ಟ್ ಅಕೌಂಟೆಂಟ್ ಆದೆ ಅಥವಾ ನಮ್ಮಲ್ಲಿರುವಂಥ ಎಮ್ ಎಸ್ ಸಿ ಕಂಪ್ಯೂಟರ್ ಕಲಿತು ನಾನು ಈ ಒಂದು ಐ ಟಿ ಸೆಕ್ಟರಿಗೆ ಹೋದೆ ಇದನ್ನು ಇನ್ನಷ್ಟು ಮಕ್ಕಳಿಗೆ ಹೇಳಿದಾಗ ಆಗ ಕಾಲೇಜಿನಲ್ಲಿ ಇನ್ನೂ ಹೊಸ ಇನ್ನಷ್ಟು ಶಿಕ್ಷಣ ಬರಲಿಕ್ಕೆ ಅವಕಾಶ ಆಗುತ್ತೆ ಇದಕ್ಕೆ ಹಳೆ ವಿದ್ಯಾರ್ಥಿಗಳು ತುಂಬ ಆಗುತ್ತೆ ನಮ್ಮಲ್ಲಿ ಈಗ ನಾನು ನೋಡಿದ ಹಾಗೆ ಹಳೆ ವಿದ್ಯಾರ್ಥಿ ದೊಡ್ಡ ತಂಡವೇ ಇದೆ ಐ ಎ ಎಸ್ ಆಫೀಸರ್ಸ್ ಇದ್ದಾರೆ ಚಾರ್ಟರ್ಡ್ ಅಕೌಂಟೆಂಟ್ ಇದ್ದಾರೆ ದೊಡ್ಡ ದೊಡ್ಡ ಡಾಕ್ಟರ್ಸ್ ಇದ್ದಾರೆ ಇವನ್ನ ಎಸ್ ಪಿ ನಮ್ಮ ಒಬ್ಬರು ಮರಡಿ ಅಂತ ಸರ್ ಒಬ್ಬರು ಅವರು ಹಿಮಾಚಲ ಪ್ರದೇಶದಲ್ಲಿ ಎಸ್ ಪಿ ಆಗಿದ್ರು ಅವರು ಹಾಗೆ ಅನೇಕ ಹಳೆ ವಿದ್ಯಾರ್ಥಿಗಳು ಏನ ಅನುಭವವನ್ನು ಪಡ್ಕೊಂಡೇ ಒಂದು ದೇಶ ವಿದೇಶಗಳಲ್ಲಿ ಖ್ಯಾತಿಯನ್ನು ಪಡೆದಿದ್ದಾರೆ ಹಾಗಾಗಿ ಹಳೆ ವಿದ್ಯಾರ್ಥಿಗಳ ಸಂಘ ಈಗ ಒಂದು ಏನು ಕಾರ್ಯಕ್ರಮ 23ರಂದು ಮಾಡ್ತಾ ಇದೆ ನಿಜವಾಗಿ ಅದೊಂದು ನಮ್ಮ ಕಾಲೇಜಿಗೂ ಕೂಡ ಹೆಸರು ಬರುವಂತಹದ್ದು ಅವರಿಗೂ ಕೂಡ ಹಳೆ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಹೆಮ್ಮೆ ನಾನು ಕಲಿತ ಶಾಲೆ ಈಗ ಹೀಗಾಗಿದೆ ಅನ್ನುವಂತಹದ್ದು ನೋಡಿ ಮೊದಲು ಕೇವಲ ಹಳೆಯ ಒಂದು ಬ್ಲಾಕ್ ಮಾತ್ರ ಇತ್ತು ಈಗ ಕಾಲೇಜಿನಲ್ಲಿ ಸೈನ್ಸ್ಗೋಸ್ಕರ ವಿಜ್ಞಾನ TMFI ವಿಜ್ಞಾನ ಮಂದಿರ ಅಂತ ಆಗಿದೆ ಪ್ರಾಂಶುಪಾಲರ ಕಚೇರಿ ಮತ್ತು ಆಡಳಿತ ಇದಕ್ಕಾಗಿ ಆಡಳಿತ ಸೌಧ ಅಂತ ಇದೆ ಅಡ್ಮಿನಿಸ್ಟ್ರೇಷನ್ ಬ್ಲಾಕ್ ನ್ಯೂಯಾರ್ಕ್ ಅಂತ ಇದೆ ಆಮೇಲೆ PUC ವಿದ್ಯಾರ್ಜನೆಗಾಗಿ ವಿಕ್ರಮಶೀಲ ಅಂತ ಬಿಲ್ಡಿಂಗ್ ಅನ್ನುವಂಥದ್ದೇ ಇದೆ ಆಮೇಲೆ ಏನು ಕಂಪ್ಯೂಟರ್ ಅನ್ನುವಂಥ ಇದಕ್ಕೆ ವಜ್ರಸೌಧ ಅಂತ ಬಿಲ್ಡಿಂಗ್ ಅನ್ನುವಂಥದ್ದಿದೆ ಆಮೇಲೆ ಲೈಬ್ರರಿಗಾಗಿ ದೊಡ್ಡ ಗ್ರಂಥಲೋಕ ಅನ್ನುವಂಥದ್ದೇ ಇದೆ ತುಂಬಾ ಅದು ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ನಮ್ಮಲ್ಲಿ ನಮ್ಮ ಕಾಲೇಜಿನ ಲೈಬ್ರರಿ ವಿಶೇಷತೆ ಏನಂತ ಹೇಳಿದ್ರೆ ಇಲ್ಲಿ ಸರ್ ಹೇಳಿದಾಗೆ ಇಲ್ಲದಿರುವಂತಹ ಬುಕ್ಗಳೇ ಇಲ್ಲ ಎಲ್ಲವೂ ಕೂಡ ಒರಿಜಿನಲ್ ಬುಕ್ಗಳೇ ನೀವು ಈಗ ಕಾರ್ಲ್ ಮಾರ್ಕ್ಸಿನ ದಾಸ್ ಕ್ಯಾಪಿಟಲ್ ಬುಕ್ ಅನ್ನು ನೋಡ್ತೀರಾ ಅಥವಾ ನಮ್ಮ ಇಕನಾಮಿಕ್ಸ್ ನೋಡಿದಾಗೆ ಆಡಮ್ ಸ್ಮಿತ್ನ ವೆಲ್ತ್ ಆಫ್ ನೇಷನ್ಸ್ ಬುಕ್ ಒರಿಜಿನಲ್ ಬುಕ್ಸ್ ಅನ್ನುವಂಥದ್ದಿದೆ ಆಮೇಲೆ ಲೈಬ್ರರಿ ಇನ್ನೊಂದು ಪ್ರಾಮುಖ್ಯತೆ ಏನಂದ್ರೆ ಒಂದು ವೇಳೆ ನಿಮ್ಗೊಂದು ಯಾವುದೋ ಬುಕ್ ಲೈಬ್ರರಿಯಲ್ಲಿ ಬೇಕೀಗ ಅಲ್ಲಿ ಸಿಗ್ತಾ ಇಲ್ಲ ನೀವು ಇಲ್ಲಿ ಕೂತು ಈಗ ಬೆಂಗಳೂರು ಮಂಗಳೂರು ಅಲ್ಲಿಯ ಲೈಬ್ರರಿಯಿಂದ ಇಲ್ಲಿ ಬುಕ್ಕನ್ನು ನೀವು ನೋಡ್ಬೋದು ನೀವು ಆ ಒಂದು ಫೆಸಿಲಿಟಿ ನಮ್ಮ ಕಾಲೇಜಲ್ಲುವಂಥದ್ದಿದೆ ಆಮೇಲೆ ನಮ್ಮದು ಕಾಲೇಜು ಒಟ್ಟು ನಮ್ಮದು ವಿಸ್ತೀರ್ಣ 47.5 ಎಕರೆ ಜಾಗ ನಮ್ಮದು ಅಷ್ಟು ವಿಶಾಲವಾದಂಥ ಜಾಗ ಆಮೇಲೆ ಪಕ್ಕದಲ್ಲೇ ಹುಡುಗಿಯರಿಗೋಸ್ಕರ ವಾದಿರಾಜ ವಿದ್ಯಾರ್ಥಿನಿ ಹಾಸ್ಟೆಲ್ ಅನ್ನುವಂಥದ್ದೇ 200 ಜನ ಮಕ್ಕಳು ಅಲ್ಲಿಗ ಅಕಮಡೇಟ್ ಮಾಡ್ಬೋದು ನಾವೀಗ ಎರಡು ರೀತಿಯಲ್ಲಿ ಮಾಡಿದ್ದೇವೆ ತಮೇರಿ ಅಂತ ಸ್ವಲ್ಪ ಪಾಶ್ ಇರುವಂಥದ್ದು ಎರಡು ರೀತಿಯ ಹಾಸ್ಟೆಲ್ ವರ್ಗೀಕರಣ ಉಂಟು ಮತ್ತು ನಮ್ಮ ಕಾಲೇಜಿನ ಒಂದು ಪ್ಲೇ ಗ್ರೌಂಡ್ ALN ಆಫ್ ಪ್ಲೇ ಗ್ರೌಂಡ್ ಅಂತಿದೆ 1.89 ಎಕರೆ ಜಾಗ ಇರುವಂಥದ್ದು ಅಷ್ಟು ದೊಡ್ಡ ವಿಶಾಲವಾದ ಆಟದ ಮೈದಾನ ನಾವು ಉಡುಪಿಯಲ್ಲಿ ಕಾಣಲಿಕ್ಕೆ ಸಾಧ್ಯವೇ ಇಲ್ಲ ಅದು ಕೇವಲ ನಮ್ಮ ವಿದ್ಯಾರ್ಥಿಗಳಿಗೆ ಮಾತ್ರವಲ್ಲ ನಾವು ನಮ್ಮ ಸಮಾಜದ ಕಳಕಳಿಯಿಂದ ನಾವು ಭಾನುವಾರ ಬೇರೆ ದೇಶಗಳಲ್ಲಿ ಪಬ್ಲಿಕ್ನವ್ರಿಗೆ ಕೂಡ ಆಟ ಆಡಲಿಕ್ಕೆ ಕೊಡ್ತೇವೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಲಿಕ್ಕೆ ಕೂಡ ನಾವು ಅವಕಾಶವನ್ನು ಕೊಡ್ತೇವೆ ಇತ್ತೀಚೆಗೆ ಒಂದು ದಾಂಡಿಯ ಒಂದು ನೃತ್ಯ ನೀವು ನೋಡಿರ್ಬೋದು ನೀವು ನಮ್ಮ ಗ್ರೌಂಡ್ ಅನ್ನುವಂಥದ್ದು ಇದು ನಮ್ಮ ಕಾಲೇಜಿನ ಕೆಲವು ವೈಶಿಷ್ಟ್ಯತೆ ಅನ್ನುವಂಥದ್ದು ಆಮೇಲೆ ಈ ಒಂದು ನಮ್ಮ ಪ್ಲಾಟಿನಮ್ ಜುಬ್ಲಿ ಕಾರ್ಯಕ್ರಮಕ್ಕೇನು ನಮ್ಮ ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು ಈ TMFI ಅವರ ಮಗ ಮೋಹನ್ ದಾಸ್ ಪವರ್ ಹೆಸರಲ್ಲಿ ಒಂದು ದೊಡ್ಡ ಪ್ಲಾಟಿನಮ್ ಜುಬ್ಲಿ ಬ್ಲಾಕ್ ಅನ್ನುವಂಥದ್ದು ಬರುತ್ತೆ ಇನ್ನೊಂದೀಗ ಈ ಅದು ಮುಗಿಯುವ ಹಂತಕ್ಕೆ ನಾವು ಒಂದು ಈ ವಜ್ರ ಪ್ಲಾಟಿನಮ್ ಜುಬ್ಲಿಯ ವಿಶೇಷವಾದ ಕಾರ್ಯಕ್ರಮವನ್ನು ಕಾಲೇಜಿನಲ್ಲಿ ಮಾಡ್ತಾ ಇದ್ದೇವೆ ಅದರಲ್ಲಿ ಏನೇನಿದೆ ಆ ಬ್ಲಾಕಲ್ಲಿ ಅದರಲ್ಲಿ ಈಗ ನಮ್ಮ 3 ಕಾಲೇಜುಗಳ ಬೇರೆ ಬೇರೆ ತರಗತಿಗಳು ಅದರಲ್ಲಿ ಇನ್ಕೊಂಡಿರುತ್ತೆ ಮುಖ್ಯವಾಗಿ ನಾನು ಆಗಲೇ ಹೇಳಿದಾಗೆ ಸ್ಕಿಲ್ ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಟ್ ಒಂದು ಭಾಗವಾಗಿ ಅಲ್ಲಿ ಬರ್ತದೆ ಆಮೇಲೆ ಎಲ್ಲ ನಮ್ಮ ಡಿಗ್ರಿ PUC ಕಾಲೇಜ್ಗಳಿಗೆ ಏನು ತರಗತಿಗಳು ಶಾರ್ಟೇಜ್ ಆಗುತ್ತೆ ಅದು ಅದರಲ್ಲಿ ಒಂದು ಅಕೊಮೊಡೇಟ್ ಆಗುತ್ತೆ ತೀರಾ ಅಗತ್ಯ ಉಂಟು ಯಾಕಂದರೆ ಈಗ ನಮ್ಮ ಕಾಲೇಜಿನಲ್ಲಿ ಈಗ ಸ್ಟ್ರೆಂತ್ ಈಗ ದಿನೇ ದಿನೇ ಹೆಚ್ಚಾಗ್ತಾ ಉಂಟು ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ನಮ್ಮಲ್ಲಿ 60 ಮಕ್ಕಳ ಮಂದಿ ನಮ್ಮಲ್ಲಿ ಸೇರ್ಪಡೆ ಜಾಸ್ತಿಯಾಗಿದೆ ಕೇವಲ ಕರಾವಳಿ ಭಾಗದವರ ಅಥವಾ ಬೇರೆ ಜಿಲ್ಲೆಗಳಿಂದ ನಮ್ಮಲ್ಲಿ ನಮ್ಮ MGM ಕಾಲೇಜ್ ಅನ್ನುವಂಥದ್ದು ಕೇವಲ ಎಜುಕೇಷನ್ ಕೊಡುವಂಥದ್ದು ಉಡುಪಿಯವರಿಗೆ ಮಾತ್ರವಲ್ಲ ಪಕ್ಕದ ಚಿಕ್ಕಮಗಳೂರು ಜಿಲ್ಲೆಯವರಿಗೆ ಶಿವಮೊಗ್ಗ ಜಿಲ್ಲೆಯವರಿಗೆ ಅದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಹೊಸನಗರ ಸಾಗರ ಅಥವಾ ಚಿಕ್ಕಮಗಳೂರಿನ ಕೊಪ್ಪ NRಪುರ ಅಲ್ಲಿನ ಹೆಚ್ಚು ಮಕ್ಕಳಲ್ಲ ಆಯ್ತಲ್ಲ ಅದೇ ಥರ ಈ ಕಡೆ ಭಾಗದವರು ಕೂಡ ಈಗ ಮೊದಲು ನಮ್ಮಲ್ಲಿ ಈಗ ಕೇರಳದ ಮಕ್ಕಳು ಬರ್ತಾ ಇದ್ರು
ಆಯ್ತಾ ಈಗ ಅದು ನಾರ್ತ್ ಕೇಂದ್ರದ ತುಂಬಾ ಮಕ್ಕಳು ಈಗ ಕಾರವಾರದಿಂದ ಮಕ್ಕಳೆಲ್ಲ ಈಗ ನಮ್ಮ ಎಂಜಿಎಂ ಗೆ ಬರ್ತಾ ಇದ್ದಾರೆ ಅದು ಕೊಂಕಣ ರೈಲ್ವೆ ಟ್ರೈನ್ ಇಂದ ಗೊತ್ತಿಲ್ಲ ತುಂಬಾ ಜನ ಬರ್ತಾ ಇದ್ದಾರೆ ಕೇವಲ ನಮ್ಮ ಉಡುಪಿಯ ಪರಿಸರದ ಮಕ್ಕಳು ಮಾತ್ರ ಅಲ್ಲ ಆಮೇಲೆ ಇನ್ನೊಂದು ವಿಷಯ ನಾನು ಹೇಳಬೇಕು ಸರ್ ಯಾಕೆ ಎಂಜಿಎಂ ಅನ್ನ ಸ್ಟೂಡೆಂಟ್ಸ್ ಪ್ರಿಫರ್ ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಮಲ್ಲಿ ಆಗುವಷ್ಟು ಪ್ಲೇಸ್ಮೆಂಟ್ ಅನ್ನುವಂತದ್ದು ಬೇರೆ ಯಾವ ಕಾಲೇಜಲ್ಲೂ ಆಗೋದಿಲ್ಲ ನಮ್ಮಲ್ಲಿ ರೆಗ್ಯುಲರ್ ಪ್ಲೇಸ್ಮೆಂಟ್ ಕೂಡ ಇದೆ ರೆಗ್ಯುಲರ್ ಪ್ಲೇಸ್ಮೆಂಟ್ ನಮ್ಮಲ್ಲಿ ಒಂದು ಸ್ಟ್ರಾಂಗ್ ಪ್ಲೇಸ್ಮೆಂಟ್ ಸೆಲ್ ಇದೆ ಪ್ಲೇಸ್ಮೆಂಟ್ ಇನ್ಫೋಸಿಸ್ ವಿಪ್ರೋ ಎಲ್ಲ ಬರ್ತಾರೆ ಹೌದು ಪ್ಲೇಸ್ಮೆಂಟ್ ಸೆಲ್ಲಿಗೋಸ್ಕರ ನಮ್ಮಲ್ಲಿ ತರಬೇತಿ ಆದಂತ ಪ್ಲೇಸ್ಮೆಂಟ್ ಆಫೀಸರ್ ಇದ್ದಾರೆ ಆ ಮಕ್ಕಳಿಗೆ ಯಾವ ಯಾವ ಕಂಪನಿಗೆ ಹೋಗಬೇಕು ಹೇಗೆ ಇಂಟರ್ವ್ಯೂ ಫೇಸ್ ಮಾಡಬೇಕು ಅಂತ ಬಗ್ಗೆ ಮಾರ್ಗದರ್ಶನವನ್ನ ಕೊಡ್ತಾರೆ ನಮ್ಮಲ್ಲಿ ಈಗ ಯಾವುದು ಡೆಲಾಯ್ಟ್ ಅಂತ TCS ಅಂತ ಅನೇಕ ಕಂಪನಿಗಳು ಪ್ರತಿ ವರ್ಷ ಬ್ಯಾಂಕ್ಗಳು ನಮ್ಮ ವಿದ್ಯಾರ್ಥಿಗಳು ಹೆಚ್ಚಿನವರು ಈ ಕಾಲೇಜ್ ಸೇರುವಂತದ್ದು ಈ ಪ್ಲೇಸ್ಮೆಂಟ್ ಇನ್ನೊಂದು ವಿಶೇಷತೆ ನೋಡಿ ಪ್ಲೇಸ್ಮೆಂಟ್ ಅಲ್ಲಿ ಕೇವಲ BCA ಒಂದು ಕೋರ್ಸಿಗೆ ಮಾತ್ರವಲ್ಲ ಎಲ್ಲ ಕಾಂಬಿನೇಷನ್ ಮಕ್ಕಳು ಕೂಡ ಪ್ಲೇಸ್ಮೆಂಟ್ ಗೆ ಅರ್ಹರು ಇವನ್ ಈಗ BA ಓದಿದ ವಿದ್ಯಾರ್ಥಿಗಳು ಕೂಡ ಪ್ಲೇಸ್ಮೆಂಟ್ ಗೆ ಅವಕಾಶ ಅನ್ನುವಂತದ್ದು ಉಂಟು ಈಗ ಸೋ ಇಷ್ಟೆಲ್ಲ ಅವಕಾಶನ ಕಾಲೇಜ್ ಅನ್ನುವಂತದ್ದು ಮಾಡಿ ಕೊಡ್ತಾ ಇದೆ NEP ಗಾಗಿ ಏನಾದರೂ ಬದಲಾವಣೆಗಳನ್ನು ಮಾಡ್ಕೊಳ್ಳೋಣ ಸರ್ ಇತ್ತೀಚೆಗೆ ಇದೀಗ ಈಗ ನ್ಯಾಷನಲ್ SCP NEP ಆದರೂ ಕೂಡ ಈಗ ಪ್ರಸಕ್ತ ಚಾಲ್ತಿಯಲ್ಲಿದೆ ಈಗ ಸರ್ ಕಾಲೇಜಿನಲ್ಲಿ ಈಗ NEP ಅನ್ನುವಂತ ಎಜುಕೇಶನ್ ವ್ಯವಸ್ಥೆ ಇದೆ ಇದೀಗ ಮೂರನೆಯ ಬ್ಯಾಚ್ ಅನ್ನುವಂತದ್ದು ಈಗ ನ್ಯೂ ಎಜುಕೇಶನ್ ಪಾಲಿಸಿ ಸೋ ಇದರ ಪ್ರಕಾರ ಏನಂತ ಹೇಳಿದ್ರೆ ಇದು ಈಗಿನ ಕೇಂದ್ರ ಸರ್ಕಾರದ ಮುಖ್ಯವಾದಂತ ಒಂದು ಶಿಕ್ಷಣ ಒಂದು ನೀತಿ ಅನ್ನುವಂತದ್ದು ಇದರ ಮುಖ್ಯ ಒಂದು ಉದ್ದೇಶ ಏನಂತ ಹೇಳಿದ್ರೆ ಪದವಿಯನ್ನು ಪಡೆದ ಯಾವ ವಿದ್ಯಾರ್ಥಿಗಳಿಗೂ ಕೂಡ ನಿರುದ್ಯೋಗಿಯಾಗಿ ಇಲ್ಲ ಸೊ ಇದರ ಉದ್ದೇಶ ಏನಂತಂದ್ರೆ ಅವನನ್ನು ಒಂದು ಸೆಲ್ಫ್ ಎಂಪ್ಲಾಯ್ಡ್ ಅಥವಾ ಅವನು ಯಾವುದಾದ್ರು ಒಂದು ಉದ್ಯೋಗಕ್ಕೆ ಸೇರಿಸಿಕೊಳ್ಬೇಕನ್ನುವಂಥದ್ದು ಈ NEP ಮುಖ್ಯ ಉದ್ದೇಶ ಸೊ ಇದು ಹೇಗೆ ಸಾಧ್ಯವಾಗುತ್ತೆ ಡಿಗ್ರಿಯನ್ನು ಮಾಡುವುದರ ಜೊತೆಗೆ ಅವನು ಒಂದಲ್ಲ ಒಂದು ಸ್ಕಿಲ್ ಅನ್ನು ಪಡ್ಕೊಳ್ಬೇಕು ಅಂತ ಅದು ಕಂಪ್ಯೂಟರ್ ಸ್ಕಿಲ್ ಆಗ್ಬೋದು ಅಥವಾ ಬೇರೆ ಯಾವುದೇ ಥರದ ಸ್ಕಿಲ್ ಅನ್ನು ಪಡ್ಕೊಂಡ್ರೆ ಅವನು ತನ್ನ ಜಾಬ್ ಅನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ನಾವು ಇತ್ತೀಚೆಗೆ ಒಂದು ಫೋಟೋಗ್ರಫಿ ಕ್ಲಾಸ್ ಅಂತ ಮಾಡ್ತಾ ಇದ್ದೀವಿ ಅದು ಮಕ್ಕಳಿಗೆ ನೆರವಾಗುತ್ತೆ ಕುಲಿನರಿ ಪ್ರಾಜೆಕ್ಟ್ ಅಂತ ಬರುತ್ತೆ ಇದರಲ್ಲಿ ಹೆಲ್ಪ್ ಆಗುತ್ತೆ ಸೊ ಈ NEP ಒಂದು ಅಡ್ವಾಂಟೇಜ್ ಏನಂತ ಹೇಳಿದ್ರೆ ಮಕ್ಕಳಿಗೂ ಕೂಡ ತುಂಬ ಅಡ್ವಾಂಟೇಜ್ ಮೊದಲು ನಮ್ಮ BA ಮತ್ತು BSc ಮೂರು ಸಬ್ಜೆಕ್ಟ್ ಅನ್ನು ಸ್ಟಡಿ ಮಾಡಬೇಕಿತ್ತು ಅವನು ಈಗ ನಮ್ಮ BA ಬಂದರೆ ಹಿಸ್ಟ್ರಿ ಇಕನಾಮಿಕ್ಸ್ ಪೊಲಿಟಿಕಲ್ ಸೈನ್ಸ್ ಅಂತ ಇತ್ತು ಈಗ ಎರಡು ಸಬ್ಜೆಕ್ಟ್ ತಗೊಂಡ್ರೆ ಸಾಕು ಅವನು ಹಿಸ್ಟ್ರಿ ಇಕನಾಮಿಕ್ಸ್ ಅಥವಾ ಇಕನಾಮಿಕ್ಸ್ ಪೊಲಿಟಿಕಲ್ ಸೈನ್ಸ್ ಇನ್ನೊಂದು ಸಬ್ಜೆಕ್ಟ್ ಅವನು ಈ BA ಬಿಟ್ಟು BCOM BSc ಆ ಸಬ್ಜೆಕ್ಟ್ ತಗೊಳ್ಬೇಕೀಗ ಹಾಗಾಗಿ ಈಗ ಮೊದಲು BA ಕಲಿತ ಹುಡುಗ BA ಸಬ್ಜೆಕ್ಟಿಗೆ ಮಾತ್ರ ಸೀಮಿತನಾಗ್ತಿದ್ದ ಈಗ ಹಾಗಲ್ಲ BA ಕಲಿತವನು ಕೂಡ ಜುವಾಲಜಿ ಓದ್ಬೋದು ಅಥವಾ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಡಾಟಾ ಬೇಸ್ ಯಾವುದನ್ನ ಓದ್ಬೋದು ಆಪ್ಷನಲ್ ಆಪ್ಷನಲ್ ಆಗಿ ಸೊ ಇದು ಅವನಿಗೆ ಅಂಕವನ್ನು ಗಳಿಸಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅದಕ್ಕೆ ಎಲ್ಲವೂ ಸಿದ್ಧತೆಗಳು ಆಗಿದೆ ಎಲ್ಲ ಸಿದ್ಧತೆಗಳು ಮಾಡಿಕೊಂಡು ನಮ್ಮ ಕಾಲೇಜ್ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿರೋದ್ರಿಂದ ನುರಿತ ಅನುಭವ ಶಿಕ್ಷಕರು ಇರೋದ್ರಿಂದ ನಮ್ಗೆ ಅದು ಯಾವುದು ಕಷ್ಟ ಅಂತ ಕಾಣಿಸ್ತಾನೆ ಚಂದ ನಾವು ಮಾಡ್ತಾ ಇದ್ದೇವೆ ಹಾಗಾಗಿ NEP ವಿದ್ಯಾರ್ಥಿಗಳ ಪಾಲಿಗೆ ತುಂಬಾ ಅನುಕೂಲ ಶಿಕ್ಷಕರು ಕೂಡ ರೆಗ್ಯುಲರ್ ಆಗಿ ಅಪ್ಡೇಟ್ ಆಗ್ತಾ ಇರುತ್ತೆ ಶಿಕ್ಷಕರು ಅಪ್ಡೇಟ್ ಅನ್ನ ಈಗ ಎಸ್ಪೆಷಲಿ ಈಗ ಅನ್ನುವಂಥದ್ದು ಎಲ್ಲವೂ ಕೂಡ ಕಂಪ್ಯೂಟರ್ ಅನಿವಾರ್ಯವೇ ಶಿಕ್ಷಕರು ಅದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡ್ಬಿಟ್ಟು ತರಬೇತಿಯನ್ನು ಪಡೆದು ಅವರು ಹೆಚ್ಚಿನ ಜ್ಞಾನವನ್ನು ಕೂಡ ಪಡ್ಕೊಂಡ್ಬಿಟ್ಟು ವಿದ್ಯಾರ್ಥಿಗಳಿಗೆ ಆಗಾಗ ಮಾಹಿತಿಯನ್ನು ಕೊಡ್ತಾರೆ ಮೋಟಿವೇಟ್ ಮಾಡಲಿಕ್ಕೆ ಸೆಮಿನಾರ್ಗಳನ್ನು ಮಾಡ್ತೀರಾ ತಾವು ಮತ್ತೆ ಈ ಹೊಸ ಹೊಸ ಪರಿಕಲ್ಪನೆಗಳು ಬಂದಾಗ ನಮಗೆ ಒಂದು ನಮಗೆ ಏನಂತ ಹೇಳಿದ್ರೆ ಯೂನಿವರ್ಸಿಟಿ ಅನ್ನುವಂಥದ್ದು ಆಯಾ ಸಬ್ಜೆಕ್ಟಿಗೆ ಬೇರೆ ಬೇರೆ ಕಾಲೇಜ್ನಲ್ಲಿ ಸೆಮಿನಾರ್ ಅನ್ನು ಮಾಡಿ ಮಾಹಿತಿಯನ್ನು ಕೊಡ್ತದೆ ನಮ್ಮ ಕಾಲೇಜಿಗೆ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಮಾತೃಸಂಸ್ಥೆ ಮಾಹೆ ಅನ್ನುವಂಥದ್ದು ನಮಗೆ ಯಾವ ಹೆಲ್ಪನ್ನು ಬೇಕಾದರೂ ನಮ್ಗೆ ಅವ್ರು ಎಷ್ಟೊತ್ತಿಗೂ ಕೊಡ್ತಾರೆ ನಮಗೆ ಯಾವುದೇ ಕಷ್ಟ ಅನ್ನುವಂಥದ್ದು ಆಗೋದಿಲ್ಲ ನಮಗೆ ಯಾವುದೇ ತರಬೇತಿ ಬೇಕಿಲ್ಲ ಯಾವ ಫೀಲ್ಡ್ ಬೇಕಿಲ್ಲ ಮೊದಲು ಬರೀ ಇಂಜಿನಿಯರಿಂಗ್ ಮೆಡಿಕಲ್ ಇರುವಂಥದ್ದು ಈಗ ಯಾವುದೇ ಆರ್ಟ್ಸ್ ಫ್ಯಾಕಲ್ಟಿ ಬೇಕಿದ್ರು ಕೂಡ ದೇ ಗಿವ್ ಬೆಟರ್ ಡೈರೆಕ್ಷನ್ ಟು ಅವರ್ ಫ್ಯಾಕಲ್ಟಿ ಆ್ಯಂಡ್ ದಿ ಸ್ಟೂಡೆಂಟ್ಸ್ ಸೊ ಹಾಗಾಗಿ NEP ಇಂಪ್ಲಿಮೆಂಟೇಷನ್ ನಮಗೆ ಯಾವುದೇ ಕಷ್ಟ ಅನ್ನುವಂಥ ಕಾಲೇಜಿಗೆ ಆಗಲೇ ಇಲ್ಲ ಅದು ಎಸ್ಪೆಷಲಿ ಸ್ಟೂಡೆಂಟ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ತುಂಬಾ ಹೆಲ್ಪ್ ಆಗ್ತಾ ಇದೆ ಆಮೇಲೆ ಇನ್ನೂ ಒಂದು ಸರಿ ಇದರಲ್ಲಿ NEP ಮಕ್ಕಳಿಗೆ ಅಂಕವನ್ನು ಗಳಿಸೋದ್ರಲ್ಲೂ ಕೂಡ ತುಂಬ ಸಹಾಯ ಆಗ್ತಾ ಇದೆ ಹೆಚ್ಚು ಮಾರ್ಕ್ ಅನ್ನು ಪಡೆಯಲು ಕೂಡ ಹೆಲ್ಪ್ ಆಗ್ತಾ ಇದೆ ಹಾಗೆ NEP ಅನ್ನುವಂಥದ್ದು ಒಳ್ಳೆಯ ಕಾನ್ಸೆಪ್ಟ್ ಅನ್ನುವಂಥ ಓಕೆ ಓಕೆ ಅಮೃತ ಸಿದ್ಧತೆಗಳು ಕೂಡ ನಡೀತಾ ಇವೆ ಈಗ MGM ನಲ್ಲಿ ಎಜುಕೇಶನ್ ಪಡೆದವರಿಗೆ ಇನ್ನೊಂದು ಅಡ್ವಾಂಟೇಜ್ ಅಂತ ಹೇಳಿದ್ರೆ ಮಾಹೆ ಅವರು ನಡೆಸುವಂತ ಉನ್ನತ ಶಿಕ್ಷಣದ ಸಂಸ್ಥೆಯಲ್ಲಿ ಈ ಮಾಹೆಯ ಅಂಗಸಂಸ್ಥೆಗಳಾದಂಥ ಮಹಾತ್ಮ ಗಾಂಧಿ ಮೆಮೋರಿಯಲ್ ಕಾಲೇಜು ಬೇರೆ ಕಾಲೇಜಿನಲ್ಲಿ ಕಲಿತವರಿಗೆ ಒಂದು ವಿಶೇಷ ಆದ್ಯತೆ ಪ್ರಾಧಾನ್ಯತೆ ಅದಕ್ಕೆ ನಾವೊಂದು ಸೇಜಸ್ ಅಂತ ಒಂದು ಮಾಡ್ಕೊಂಡಿದ್ದೆ ನಾವು ಸ್ಟೂಡೆಂಟ್ಸ್ ಆಫ್ ಎಕಡಮಿಕ್ ಜನರಲ್ ಎಜುಕೇಷನ್ ಅಂತ ಉಂಟು ಸರ್ ಆಗ ಹೇಳಿದ್ರಲ್ಲ ನಮ್ಮ MGM ಕಾಲೇಜ್ ಅನ್ನುವಂಥದ್ದು ಮಣಿಪಾಲದ ಎಕಡಮಿ ಆಫ್ ಜನರಲ್ ಎಜುಕೇಷನ್ ಬರುವಂಥ ಒಂದು ಕಾಲೇಜ್ ಅನ್ನುವಂಥದ್ದು ಅದರಲ್ಲಿ 6 ಕಾಲೇಜ್ಗಳಿದ್ದಾವೆ ಕುಂದಾಪುರದೊಂದು ಕಾರ್ಕಳದೊಂದಿದೆ ಮಾತೃಸಂಸ್ಥೆ ಮಾಹೆ ಅನ್ನುವಂಥದ್ದು
ಇಲ್ಲಿ ಯಾವ ವಿದ್ಯಾರ್ಥಿ ಓದ್ತಾನೆ ಅವನು ಮುಂದೆ ಮಣಿಪಾಲದಲ್ಲಿ ಉನ್ನತ ವ್ಯಾಸಂಗವನ್ನ ಮಾಡೋದಿದ್ರೆ ಅವನಿಗೆ ಸೀಟಲ್ಲಿ ರಿಸರ್ವೇಷನ್ ಉಂಟು ಫೀ ಅಲ್ಲಿ ಕನ್ಸೆಷನ್ ಅನ್ನುವಂತ ರಿಂಬರ್ಸ್ಮೆಂಟ್ ಆರ್ ಕನ್ಸೆಷನ್ ಕನ್ಸೆಷನ್ ಓಕೆ ಹೆಚ್ಚಿನ ವಿದ್ಯಾರ್ಥಿ ಎಸ್ಪೆಷಲಿ ಪಿಯುಸಿ ಅಲ್ಲಿ ನಂತರ ಅಲ್ಲಿ ಎಂಐಟಿ ಅಲ್ಲಿ ಇಂಜಿನಿಯರಿಂಗ್ ಮಾಡೋದಾದ್ರೆ ಮೆಡಿಕಲ್ ಅನ್ನು ಮಾಡೋದಾದ್ರೆ ಇನ್ಯಾವುದೋ ಕೋರ್ಸ್ ಅನ್ನು ಮಾಡೋದಾದ್ರೆ ಪಿಯುಸಿ ಗೆ ಹೆಚ್ಚಿನ ಮಕ್ಕಳು ಸೇರುವಂತದ್ದು ಆ ಒಂದು ಬೆನಿಫಿಟ್ ಇಂದ ಸೇಜಸ್ ಅನ್ನುವ ಒಂದು ಬೆನಿಫಿಟ್ ಇಂದ ಅದು ಎಸ್ಪೆಷಲಿ ನಮ್ಮ ಅದು ದೂರದಿಂದ ಬರುವಂತ ಬಡ ವಿದ್ಯಾರ್ಥಿಗಳಿಗೆ ತುಂಬಾನೇ ನೆರವಾಗ್ತದೆ ಸರಿ ಮಾನ್ಯ ಎಂಎಲ್ ಸಾಮಂಗಾರ ಅವರೇ ಈಗ ಮಾನ್ಯ ಕಾರಂತರ ಅವರು ಹೇಳಿದಂತೆ ಕೇವಲ ಯಂತ್ರಮಾನವನನ್ನ ಅತಂತ್ರಮಾನವನನ್ನ ಸೃಷ್ಟಿಸುವುದಲ್ಲ ಪಂಚತಂತ್ರವನ್ನ ಬಲ್ಲ ಪೂರ್ಣತಂತ್ರ ಬಲ್ಲವನ್ನ ಬಲ್ಲಂತ ವಿದ್ಯಾರ್ಥಿಗಳನ್ನು ಸೃಷ್ಟಿಸುವುದು ಎಂಜಿಎಂ ಕಾಲೇಜಿನ ಗುರಿ ಮತ್ತು ಅದನ್ನು ಈಡೇರಿಸುವಂತಹ ಪ್ರಯತ್ನದಲ್ಲಿ ಬದ್ಧರಾಗಿದ್ದೇವೆ ಮತ್ತು ಈಡೇರಿಸಿದ್ದೇವೆ ಆ ಬಗ್ಗೆ ಸಂತೃಪ್ತತೆ ಇದೆ ಅಂತ ಈಗ ತಾವು ಉದ್ದೇಶಿಸಿರುವುದು ಸಂಗಮ ಅನ್ನುವಂಥ ಒಂದು ದೊಡ್ಡ ಕಾರ್ಯಕ್ರಮದ ಮೂಲಕ ಬಹಳಷ್ಟು ಎಕ್ಸ್ಪೆಕ್ಟೇಷನ್ ಅನ್ನು ಇಟ್ಟುಕೊಂಡಿದ್ದೀರಾ ಈ ಸಂಗಮ ಹೇಗಿರಬೇಕು ಹೇಗಿರುತ್ತೆ ಹೇಗಾಗಬೇಕು ಎನ್ನುವುದರ ಒಂದು ಸ್ಪಷ್ಟ ಚಿತ್ರಣವನ್ನು ನಾವು ಅದಕ್ಕೆ ಬೇಕಾದಂಥ ರೂಪುರೇಷೆಯನ್ನು ಹಾಕಿಕೊಂಡು ಆ ಒಂದು ದಿವಸದ ಕಾರ್ಯಕ್ರಮಗಳು ಯಾವೆಲ್ಲ ಇರಬೇಕು ಅಂತಲೂ ನಾವು ನಿಗದಿಪಡಿಸಿದ್ದೇವೆ ಈಗ ಈಗ ಅಮೃತ ಸಂಗಮ ನಡೆಯುವುದು ಡಿಸೆಂಬರ್ 23ರಂದು ಶನಿವಾರ ಶನಿವಾರ ಬೆಳಿಗ್ಗೆ 8:30ರಿಂದಲೇ ಆ ದಿವಸ ಯಾರೆಲ್ಲ ಬರ್ತಾರೆ ಹಳೆ ವಿದ್ಯಾರ್ಥಿಗಳು ಅವರದ್ದೆಲ್ಲ ಒಂದು ರಿಜಿಸ್ಟ್ರೇಷನ್ ಆಗಬೇಕು ಅದಕ್ಕಾಗಿ ಒಂದು ಪ್ರತ್ಯೇಕ ಕೌಂಟರ್ ಮಾಡಿದ್ದೀವಿ ಈಗಾಗಲೇ ಅವರು ಮೆಂಬರ್ ಆಗಿರ್ತಾರೆ ಮೆಂಬರ್ ಆಗದೇ ಇರಬಹುದು ಹಳೆ ವಿದ್ಯಾರ್ಥಿಗಳಿದ್ದರೆ ಆ ದಿವಸದ ಕಾರ್ಯಕ್ರಮಕ್ಕೆ ಬಂದವರು ಯಾರು ಅವರೆಲ್ಲ ಅವರ ಹೆಸರನ್ನು ದಾಖಲಿಸಿ ಫೋನ್ ನಂಬರ್ ಇತ್ಯಾದಿ ಕೊಟ್ಟು ರಿಜಿಸ್ಟ್ರೇಷನ್ ಅನ್ನುವಂಥದ್ದು ಆಗಬೇಕು ಆಮೇಲೆ 9:30 ಗಂಟೆ ಹೊತ್ತಿಗೆ ನಮ್ಮ ಆಡಳಿತ ಸೌಧ ಮಾಧವ ರಕ್ಷ ಬಿಲ್ಡಿಂಗ್ದಲ್ಲಿ ಅವರು ಮಾಧವ ಪೈಯವರ ಒಂದು ಪುತ್ಥಳಿ ಇದೆ ಯಾಕೆಂದರೆ ಅವರಿಂದಾಗಿ ನಾವೆಲ್ಲ ಇಷ್ಟು ಬೆಳೆದಕ್ಕೆ ಸಾಧ್ಯವಾದದ್ದು ಆದ್ದರಿಂದ ಆ ಪುತ್ಥಳಿಗೆ ಹಿರಿಯರೆಲ್ಲ ಕೂಡಿ ಮಾಲೆಯನ್ನು ಹಾಕಿ ಅಲ್ಲಿಂದ ನಾವು ಈ ಅಮೃತ ಸಂಗಮನದ ಕಾರ್ಯಕಲಾಪಗಳಿಗೆ ಚಾಲನೆಯನ್ನು ಕೊಡುವುದು ಎಂ ಎ ಪೈ ಅವರಿಗೆ ಗೌರವವನ್ನು ಅರ್ಪಿಸಿ ನಾವು ಅದು ಅರ್ಪಿಸಿದ ಬಳಿಕ ನಾವು ಆ ಹೊಸ ಬಿಲ್ಡಿಂಗಿನಿಂದ ಹಳೆ ನಮ್ಮ ಎಂಜಿಎಂ ಕಾಲೇಜ್ನ ಹಳೆ ಬಿಲ್ಡಿಂಗ್ ಯಾವುದಿದೆ ಅದರಿಂದ ಬಂದು ಈಗ ಗೀತಾಂಜಲಿ ಅನ್ನುವಂಥ ಈ ರವೀಂದ್ರ ಮಂಟಪ ಇದೆಯಲ್ಲ ಅದರ ಹಿಂಭಾಗದಲ್ಲಿ ಗೀತಾಂಜಲಿ ಅಂತಿದೆ ಅದಕ್ಕೆ ಹೌಸ್ ಆಫ್ ಕಲ್ಚರ್ ಅಂತ ಹರಿದಾಸ್ ಭಟ್ರು ಹೆಸರು ಕೊಟ್ಟಿದ್ದರು ಆ ಗೀತಾಂಜಲಿಯಲ್ಲಿ ನಾವು ಈ ಹಳೆ ನೆನಪುಗಳೆಲ್ಲ ಸಂಗ್ರಹವಾಗುವ ರೀತಿಯಲ್ಲಿ ಒಂದು ಫೋಟೋ ಗ್ಯಾಲರಿ ಮಾಡಿದ್ದೇವೆ ಮಾಡ್ತಾ ಇದ್ದೇವೆ ಪ್ರದರ್ಶನ ಅದು ಆ ಪ್ರದರ್ಶನದ ಒಂದು ಔಪಚಾರಿಕವಾದಂಥ ಉದ್ಘಾಟನೆ ಅದಾದ ಬಳಿಕ ಎಲ್ಲರೂ ಮುದ್ದಣ ಮಂಟಪಕ್ಕೆ ಹೋಗುವುದು ನಾವು ಮುದ್ದಣ ಮಂಟಪದಲ್ಲಿ ಅಮೃತ ಸಂಗಮದ ಔಪಚಾರಿಕವಾದಂಥ ಕಿರು ಉದ್ಘಾಟನೆಯ ಕಾರ್ಯಕ್ರಮ ಆ ಉದ್ಘಾಟನೆಯ ಕಾರ್ಯಕ್ರಮದಲ್ಲಿ ಇಷ್ಟು ವರ್ಷ ಈ ಕಾಲೇಜ್ನಲ್ಲಿ ಸೇವೆ ಮಾಡಿ ನಿವೃತ್ತರಾದಂಥ ಹಿರಿಯರು ಫಸ್ಟ್ ಬ್ಯಾಚಿನ ಸ್ಟೂಡೆಂಟ್ಸು ಕೆಲವರು ಇದ್ದಾರೆ ಆಮೇಲೆ ಎಲ್ಲ ಪ್ರಿನ್ಸಿಪಾಲರು ಸ್ಟಾಫ್ ಎಲ್ಲ ಸೇರಿ ದೀಪವನ್ನು ಬೆಳಗಿಸಿ ಒಂದು ಔಪಚಾರಿಕ ಉದ್ಘಾಟನೆಯನ್ನು ಮಾಡುವುದು ಇದಾದ ಮೇಲೆ ಮಧ್ಯಾಹ್ನದವರೆಗೆ ಬೇರೆ ಬೇರೆ ಚಟುವಟಿಕೆಗಳು ಅಂದರೆ ಹೆಚ್ಚು ಆ ಕಡೆ ಈ ಕಡೆ ನಡೀಲಿಕ್ಕೆ ಆಗದವರು ಮುದ್ರಣ ಮಂಟಪದಲ್ಲೇ ಕುಳಿತುಕೊಂಡು ಮನೋರಂಜನಾ ಕಾರ್ಯಕ್ರಮಗಳನ್ನು ನೋಡಬಹುದು ಕೇಳಬಹುದು ಯಾಕೆಂದರೆ ನಮ್ಮ ಕಾಲೇಜ್ನಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ದೊಡ್ಡ ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ ಸಂಗೀತದಲ್ಲಿ ಡಾನ್ಸ್ನಲ್ಲಿ ಈ ಥರ ವಿಭಾಗಗಳಲ್ಲಿ ಅವರಿಗೆಲ್ಲ ಸ್ವಲ್ಪ ಸ್ವಲ್ಪ ಸಾಧ್ಯವಾದ ಅವಕಾಶವನ್ನು ಕೊಟ್ಟು ಅದನ್ನು ನೋಡುವವರು ಕೇಳುವರಿದ್ರೆ ಅವರಿಗೆ ಆಕ್ಟಿವಿಟಿ ಆಮೇಲೆ ಈಚೆ ನೂತನ ರವೀಂದ್ರ ಮಂಟಪದಲ್ಲಿಯೂ ಕೂಡ ಹಾಡುವವರಿದ್ದರೆ ಹಾಡ್ಬೋದು ಅಥವಾ ಡ್ಯಾನ್ಸ್ ಮಾಡಿದರೆ ಮಾಡ್ಬೋದು ಯಾಕಂದರೆ ಎಲ್ಲರಿಗೆ ಒಂದೇ ಕಡೆಯಲ್ಲಿ ಅವಕಾಶ ಕೊಡುವಷ್ಟು ನಮಗೆ ಸಮಯವೂ ಇಲ್ಲ ಹೀಗೆ ಅವರನ್ನೆಲ್ಲ ಬೇರೆ ಬೇರೆ ಆಕ್ಟಿವಿಟೀಸ್ನಲ್ಲಿ ನಾವು ತೊಡಗಿಸಿಕೊಳ್ತೇವೆ ಸೊ ಆ್ಯಕ್ಟಿವಿಟೀಸ್ ಇನ್ ನಾಸ್ಟಾಲಜಿ ಅಂತ ಹಾಕಿಬಿಟ್ಟಿದ್ದೇವೆ ನೀವು ಆ ಹಳೆ ನೆನಪುಗಳನ್ನು ಸವಿಯುತ್ತಾ ಏನಾದರೂ ಮಧ್ಯಾಹ್ನದವರೆಗೆ ಮಾಡಿ ಮತ್ತು ಕೆಲವರು ಹೇಳಿದರು ನಾವೆಲ್ಲ ಆವಾಗ ಕಾಲೇಜಿನಲ್ಲಿರುವಾಗ ಕ್ರಿಕೆಟ್ ಆಡ್ತಾ ಇದ್ದೆವು ಈಗ ನಮಗೆ ಕ್ರಿಕೆಟ್ ಆಡಬೇಕು ಬ್ಯಾಡ್ಮಿಂಟನ್ ಆಡಬೇಕು ಇಂಥದ್ದೆಲ್ಲ ಅದಕ್ಕೆ ಅವಕಾಶ ಇದೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಅವಕಾಶ ಸಾಧ್ಯವಿದ್ದ ಮಿತಿಯಲ್ಲಿ ಅಂದರೆ ಅಷ್ಟು ಆ ಕಾಲದಲ್ಲಿ ಸೀರಿಯಸ್ ಆಗಿ ಕಾಂಪಿಟಿಷನ್ನಲ್ಲಿ ಭಾಗವಹಿಸಿದ್ದರೂ ಕೂಡ ಒಂದು ನೆನಪು ಮರುಕಳಿಸುವ ರೀತಿಯಲ್ಲಿ ಅದಕ್ಕೆ ನಾವು ವ್ಯವಸ್ಥೆಯನ್ನು ಮಾಡಿದ್ದೇವೆ ಇದು ಮಧ್ಯಾಹ್ನದವರೆಗೆ ಮಧ್ಯಾಹ್ನ ಬಂದವರು ಎಲ್ಲರಿಗೂ ಕೂಡ ಭೋಜನ ವ್ಯವಸ್ಥೆ ಉಂಟು ಎಲ್ಲರಿಗೂ ಕುಳಿತುಕೊಂಡೇ ಭೋಜನ ಮಾಡಲಿಕ್ಕೆ ವ್ಯವಸ್ಥೆ ಮಾಡಲಿಕ್ಕಾದರೂ ಬಫೆ ಸಹ ಉಂಟು ಕುಳಿತುಕೊಳ್ಳುವ ಹಿರಿಯರಿಗೆ ಅದಕ್ಕೂ ವ್ಯವಸ್ಥೆ ಮಾಡಿದ್ದೆ ಹೀಗೆ ಬಂದ ಎಲ್ಲರಿಗೂ ಕೂಡ ಒಂದು ಉತ್ತಮವಾದ ಭೋಜನ ವ್ಯವಸ್ಥೆಯನ್ನು ಮಾಡಿ ಮಧ್ಯಾಹ್ನದ ಬಳಿಕ 2:30 ಗಂಟೆಗೆ ಈ ಅಮೃತ ಸಂಗಮದ ಒಂದು ಮುಖ್ಯ ಕಾರ್ಯಕ್ರಮ ಆ ಕಾರ್ಯಕ್ರಮದಲ್ಲಿ ಮಾನ್ಯ ಸತೀಶ್ ಪೈ ಅವರು ಅಧ್ಯಕ್ಷರಾಗಿರ್ತಾರೆ ಮತ್ತು ಮಾಹೆ ಮುಖ್ಯಸ್ಥರಾದಂತಹ ಬಳ್ಳಾಳರು ಡಾಕ್ಟರ್ ಎಚ್ ಎಸ್ ಬಳ್ಳಾಳರು ಕೂಡ ಅವರು ಅಲ್ಲಿ ಶುಭಾಶಂಸನೆ ಮಾಡ್ತಾರೆ ಮತ್ತೊಂದು 2-3 ಜನ ನಮ್ಮ ವಿದ್ಯಾರ್ಥಿಗಳಲ್ಲಿ ಮಹಾ ಸಾಧನೆಯನ್ನು ಮಾಡಿದವರು ಇದ್ದಾರೆ ಅವರನ್ನು ನಾವು ಅಲ್ಲಿ ಅವರನ್ನು ಕರೆಸಿ ಮುಖ್ಯ ಅತಿಥಿ ತುಂಬ ಭಾಷಣ ಅಂತಿಲ್ಲ ಆಮೇಲೆ
ಇಷ್ಟು ವರ್ಷಗಳ ಅವಧಿಯಲ್ಲಿ ಎಂಜಿಎಂ ನಲ್ಲಿ ನಿವೃತ್ತರಾಗಿ ಹೋದವರು ಇದ್ದಾರೆ ಮತ್ತೆ ಸ್ಟಾಫ್ ಮತ್ತೆ ನಾನ್ ಟೀಚಿಂಗ್ ಸ್ಟಾಫ್ ಟೀಚಿಂಗ್ ಸ್ಟಾಫ್ ನಾನ್ ಟೀಚಿಂಗ್ ಸ್ಟಾಫ್ ಯಾಕೆಂದ್ರೆ ಈ ಟೀಚಿಂಗ್ ಸ್ಟಾಫಿನೊಂದಿಗೆ ನಾನ್ ಟೀಚಿಂಗ್ ಸ್ಟಾಫಿನೊಂದಿಗೆ ವಿದ್ಯಾರ್ಥಿಗಳಿಗೆ ಆ ಕಾಲದಲ್ಲಿ ಸಂಪರ್ಕ ಇರ್ತಿತ್ತಲ್ಲ ಆಫೀಸಿಗೆ ಬಂದವರು ಗುರುತಾಗಿರ್ತಾರೆ ಹಾಗಾಗಿ ಈ ಎಲ್ಲರೂ ಎಂಜಿಎಂ ನಲ್ಲಿ ನಿವೃತ್ತರಾದವರು ಯಾರಿದ್ದಾರೆ ಅವರನ್ನೆಲ್ಲರೂ ಕೂಡ ಒಂದು ಸಣ್ಣ ಮಟ್ಟದಲ್ಲಿ ಗುರುತಿಸಿ ಅಭಿನಂದಿಸೋ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ಇದು ಸುಮಾರು 2.5 ರಿಂದ 4.5 ವರೆಗೆ ನಡೆಯಬಹುದು ಅಂತ ನಮ್ಮ ಯೋಚನೆ ಅದಾದ ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಲ್ಲಿ ಹಾಡುವವರು ಹಾಡಬಹುದು ಡ್ಯಾನ್ಸ್ ಮಾಡುವವರು ಡ್ಯಾನ್ಸ್ ಮಾಡಬಹುದು ತುಂಬಾ ಜನ ಇದ್ದಾರೆ ನಾವು ಹಾಡುತ್ತೇವೆ ಕೇವಲ ಹಳೆ ವಿದ್ಯಾರ್ಥಿಗಳು ಅವರವರ ಟ್ಯಾಲೆಂಟ್ ಅನ್ನು ತೋರಿಸುವುದಕ್ಕೆ ಸುಮಾರು ರಾತ್ರಿ 8 ಗಂಟೆವರೆಗೆ ಅವರಿಗೆ ಅವಕಾಶ ನಾವು ಇಟ್ಟಿದ್ದೇವೆ ಇದೇ ಸಂದರ್ಭದಲ್ಲಿ ಇಡೀ ಒಟ್ಟು ಎಂಜಿಎಂ ಪರಿಸರದಲ್ಲಿ ಒಂದು ಉತ್ಸವದ ವಾತಾವರಣ ಆಗಬೇಕಲ್ಲ ಆದದ್ದಿನ ಸಣ್ಣ ಎಕ್ಸಿಬಿಷನ್ ಅಲ್ಲಿ ಇರುವ ಹಾಗೆ ಗೋಳಿ ಸೋಡದವರು ಗೋಳಿ ಸೋಡ ಕುಡಿಬಹುದು ಶರಬತ್ ಶರಬತ್ ಕುಡಿಬಹುದು ಐಸ್ ಕ್ರೀಮ್ ಐಸ್ ಕ್ರೀಮು ಹೀಗೆ ಸಣ್ಣ ಸಣ್ಣ ಸ್ಟಾಲ್ಗಳನ್ನು ಹಾಕಿ ಒಂದು ಎಂಜಾಯ್ಮೆಂಟಿಗೆ ಅವಕಾಶವನ್ನು ಮಾಡಿಕೊಟ್ಟಿದೆ ಹೀಗೆ ಒಟ್ಟು ಒಂದು ದಿವಸದ ಈ ಕಲ್ಪನೆ ಏನಾದರೂ ವಸ್ತು ಪ್ರದರ್ಶನಗಳಿವೆಯಾ ವಸ್ತು ಪ್ರದರ್ಶನ ಮಾಡಲಿಲ್ಲ ನಮ್ಮಲ್ಲಿ ಅಮೂಲ್ಯವಾದಂಥ ಕೆಲವು ಫೋಟೋಗಳಿದ್ದಾವೆ ಹಳೆ ನೆನಪು ಬರುವಂಥದ್ದು ಅದು ಫೋಟೋ ಗ್ಯಾಲರಿ ಇಟ್ಕೊಂಡು ಗ್ಯಾಲರಿ ಇಟ್ಕೊಂಡಿದೆ ಮತ್ತೆ ಇದು ವಸ್ತು ಪ್ರದರ್ಶನಕ್ಕಿಂತಲೂ ಕೂಡ ಹಳೆಯ ಪರಿಕರಗಳು ಹೌದು ತುಳುನಾಡ ಕೆಲವೊಂದು ವಿಶೇಷ ಹೌದು ಹೌದು ಮನುಷ್ಯ ಮನುಷ್ಯ ಸಂಬಂಧ ಗಟ್ಟಿಗೊಳಿಸುವ ರೀತಿಯಲ್ಲಿ ಅವರವರೇ ಮಾತಾಡಿಕೊಂಡು ಆಚೆ ನಲಿದಾಡುತ್ತಾ ತೋಟ ತಿರುಗಿಯಲ್ಲ ಸಮಯವನ್ನು ಕಳೆಯ ಅವರಿಗೆ ಅಪರೂಪ ಆಗ್ತಾ ಇರುವಂತ ಈ ಕಂಬಳ ಕೋಣಗಳಾಗಿರಬಹುದು ನಮ್ಮ ಹಳೆಯ ಅಂತ ಕೃಷಿಯ ಸಲಕರಣೆಗಳು ಅಂತ ಪ್ರದರ್ಶನ ನಾವು ಇಟ್ಟುಕೊಳ್ಳಿಲ್ಲ ಅದಕ್ಕೆ ಒಂದು ಕಾರಣ ಅಂತ ಹೇಳಿದ್ರೆ ಇದು ಬೇರೆ ಬೇರೆ ಕಡೆ ಆಗುವಂತ ಪ್ರದೇಶಗಳಲ್ಲೂ ಕೂಡ ಇಂಥದ್ದು ನೋಡ್ಲಿಕ್ಕೆ ಸಿಗ್ತದೆ ಮತ್ತೆ ಅದನ್ನು ವ್ಯವಸ್ಥೆಗೊಳಿಸುವುದು ಅಷ್ಟು ಸುಲಭದ ಕೆಲಸವಲ್ಲ ಆದ್ರಿಂದ ಮುಖ್ಯವಾಗಿ ಮನುಷ್ಯ ಮನುಷ್ಯ ಸಂಬಂಧ ಗಟ್ಟಿಯಾಗುವ ರೀತಿಯಲ್ಲಿ ಏನೆಲ್ಲ ಕಾರ್ಯಕ್ರಮ ಮಾಡಬಹುದು ಅಂತ ಯೋಚಿಸಿಕೊಂಡು ಅಂಥದ್ದನ್ನೇ ಮಾಡ್ತಾ ನಾವು ಬಂದಿದ್ದೇವೆ ಮತ್ತು ಆವಾಗ ಎಂಜಿಎಂ ಕಾಲೇಜು ಇಷ್ಟು ಸಾಧನೆ ಮಾಡುವುದಕ್ಕೆ ಸಾಧ್ಯವಾದದ್ದು ನನ್ನ ಎಣಿಕೆಯಂತೆ ಎಂಜಿಎಂ ಕಾಲೇಜ್ನಲ್ಲಿ ಆ ಹ್ಯೂಮನ್ ರಿಸೋರ್ಸನ್ನು ಬಳಸಿಕೊಂಡ ವಿಧಾನ ಇದೆಯಲ್ಲ ಅದು ಭಾಳ ಇಂಟ್ರೆಸ್ಟಿಂಗ್ ಇಂಟ್ರೆಸ್ಟ್ ಅಂದರೆ ಕೋಶಿ ಹರಿದಾಸ ಭಟ್ರ ಕಾಲದಲ್ಲಿ ಸ್ಟಾಫ್ ಅಪಾಯಿಂಟ್ಮೆಂಟಿಗೆ ಅವರಿಗೆ ಹೆಚ್ಚು ಸ್ವಾತಂತ್ರ್ಯ ಇದ್ದ ಕಾಲದಲ್ಲಿ ಸರ್ಕಾರ ಇಬ್ಬರು ಮಾಡ್ತದೆ ಈಗಂದರೆ ನೇರ ಸರ್ಕಾರವೇ ಅಪಾಯಿಂಟ್ ಮಾಡಿ ಕಳಿಸ್ತದೆ ಆ ಕಾಲದಲ್ಲಿ ಹರಿದಾಸ್ ಭಟ್ರು ಕಾಲೇಜಿನ ಹಿತದೃಷ್ಟಿಯಿಂದ ಕಾಲೇಜನ್ನು ಬೆಳೆಸುವುದಕ್ಕೆ ಕಾಲೇಜಿಗೆ ಯಾರು ತ್ಯಾಗ ಮಾಡಬಲ್ಲರು ಕಾಲೇಜಿಗೆ ಹಾಗೆ ದುಡಿಯಬಲ್ಲರು ಅಂತ ಯೋಚನೆ ಮಾಡಿಕೊಂಡು ಅವರು ನೇಮಕ ಮಾಡಿಕೊಂಡ ಹೆಚ್ಚಿನ ಸ್ಟಾಫ್ ಇದ್ದಾರಲ್ಲ ಅವರಲ್ಲಿ ಎಂಜಿಎಂನ ಹಳೆ ವಿದ್ಯಾರ್ಥಿಗಳು ನಾನು ಅಷ್ಟೆ ಆದ್ದರಿಂದ ಎಂಜಿಎಂನ ಹಳೆ ವಿದ್ಯಾರ್ಥಿಗಳನ್ನೇ ಸಾಧ್ಯವಿದ್ದಲ್ಲ ಈ ಬೇರೆ ಬೇರೆ ಪೋಸ್ಟ್ಗಳಿಗೆ ಅಪಾಯಿಂಟ್ಮೆಂಟ್ ಮಾಡಿಕೊಂಡ್ರೆ ಒಬ್ಬ ಮುಖ್ಯ ಆಡಳಿತಗಾರನಾಗಿ ಹರಿದಾಸ್ ಭಟ್ರಿಗೂ ಕೂಡ ಅವರಿಂದ ನಮ್ಮಂಥವರಿಂದ ಕೆಲಸವನ್ನು ಪಡೆಯುವುದು ಸುಲಭವಾಗುತ್ತದೆ ಮತ್ತು ಆ ಕಾಲೇಜ್ನಲ್ಲಿ ದುಡಿಯುವಂಥ ನಮಗೆ ಕಾಲೇಜ್ ಬಗ್ಗೆ ಒಂದು ಪ್ರೀತಿ ಇರ್ತದೆ ಇದು ನಮಗೆ ವಿದ್ಯೆ ಕೊಟ್ಟಂಥ ಮಾತೃಸಂಸ್ಥೆ ಈ ಸಂಸ್ಥೆಯಲ್ಲಿ ನಾವು ಬೆಳೆದವರು ಹಾಗಾಗಿ ಸಂಸ್ಥೆಗೂ ನಾವು ಕೊಡಬೇಕೆನ್ನುವಂಥ ಈ ಇಮೋಷನಲ್ ಅಟ್ಯಾಚ್ಮೆಂಟ್ ಅಂತ ನಾವು ಹೇಳ್ತೇವೆ ಈ ಭಾವನಾತ್ಮಕವಾದ ಸಂಬಂಧ ಎಲ್ಲ ಸ್ಟಾಫ್ ನಡೀತಿತ್ತು ಆಗ ಮತ್ತೆ ಆ ಕಾಲದಲ್ಲಿ ಇಡೀ ಕಾಲವೇ ಆಗಿತ್ತು ಆ ಕಾಲವೇ ಆಗಿತ್ತು ಮತ್ತೆ ಎಲ್ಲ ಸ್ಟಾಫ್ ಕೂಡ ಒಂದು ಫ್ಯಾಮಿಲಿ ಆಗಿರ್ತಿತ್ತು ಎಂಜಿಎಂ ಕಾಲೇಜ್ನಲ್ಲಿ ಮಾರ್ಚ್ ತಿಂಗಳಲ್ಲಿ ಕ್ಲಾಸ್ ಇರದಾವಾಗ ಕೊನೆಯ ದಿವಸ ಸ್ಟಾಫ್ ಡೇ ಅಂತ ಮಾಡ್ತಿತ್ತು ನಾವು ಹರಿದಾಸ್ ಭಟ್ರೆ ಪರಿಕಲ್ಪಿಸಿ ನಾವಿನ ಮೇಲೆ ಸ್ಟಾಫ್ ಡೇ ಮಾಡಬೇಕು ಅಂತ ಹೇಳಿಕೊಂಡು ಸ್ಟಾಫ್ ಅವರ ಮನೆಯವರನ್ನು ಅವರ ಕುಟುಂಬದವರನ್ನು ಮಕ್ಕಳನ್ನೆಲ್ಲ ಕರೆಸಿಕೊಂಡು ಒಂದು ದಿವಸ ಸಂಜೆ ಹೊತ್ತಿಗೆ ಎಲ್ಲ ಊಟ ತಿಂಡಿ ಕಾಫಿ ಮತ್ತು ಅವರವರ ಪ್ರತಿಭಾ ಪ್ರದರ್ಶನ ಅದು ಆಗ್ತಿತ್ತು ಹೀಗೆ ಒಂದು ಫ್ಯಾಮಿಲಿಯ ಕಲ್ಪನೆಯನ್ನು ಎಂಜಿಎಂ ಕಾಲೇಜ್ನ ಸ್ಟಾಫಿನ ಒಳಗೆ ಅವರು ತಂದದ್ರಿಂದ ಎಂಜಿಎಂ ಕಾಲೇಜ್ ಬೆಳೆಸುವುದಕ್ಕೆ ಒಂದು ಸುಲಭದ ದಾರಿ ಅವರಿಗೆ ಆಯಿತು ಅಂತ ನಾನು ಹೇಳ್ತೇನೆ ಹೀಗೆ ಇದೆಲ್ಲ ಕ್ಯುಮ್ಯುಲೇಟಿವ್ ಇಫೆಕ್ಟು ಎಲ್ಲ ಒಟ್ಟಾಗಿದ್ದರಿಂದ ಎಂಜಿಎಂ ಕಾಲೇಜ್ ಬೆಳೀತಾ ಬಂತು ಮತ್ತೆ ನೋಡಿ ಇಲ್ಲಿ ಈಗ ಹೊಸ ಹೊಸ ರೀತಿಯಲ್ಲಿ ಸಾಂಸ್ಕೃತಿಕವಾದಂಥ ಆಯಾಮಗಳನ್ನು ಅವರು ಕಾಲೇಜಿಗೆ ಹಾಕಿಕೊಡ್ತಾ ಬಂದರು ಅಂತೇಳಿದರೆ ಕನಕದಾಸ ವಾದಿರಾಜ ಸಾಹಿತ್ಯ ಸಂಗೀತೋತ್ಸವ ಅಂತ ಆರಂಭಿಸಿದರು ಈಗ ಸಣ್ಣ 30-45 ವರ್ಷಕ್ಕೇನೋ ಅದು ಬಂದಿದೆ ಈಗ ಆವಾಗ ಅದೊಂದು ಗ್ರ್ಯಾಂಡ್ ಫಂಕ್ಷನ್ ಉಡುಪಿ ಮಂಗಳೂರು ಸುತ್ತಮುತ್ತ ಘಟ್ಟದ ಮೇಲಿನವರು ಕೂಡ ದೊಡ್ಡ ದೊಡ್ಡ ಕಲಾವಿದರು ಬರ್ತಾ ಇದ್ರು ಹೀಗೆ ಸಮಾಜವನ್ನು ಎಂಜಿಎಂನ ಕಡೆಗೆ ತರುವುದಕ್ಕೆ ಸಮಾಜದ ಎಲ್ಲ ವರ್ಗದವರನ್ನು ತರುವುದಕ್ಕೆ ಏನೆಲ್ಲ ಕೆಲಸಗಳನ್ನು ಕಾಲೇಜಿನಲ್ಲಿ ಮಾಡಬಹುದು ಅಂತ ಅವರು ಯೋಚಿಸಿದ್ರು ಅದನ್ನೆಲ್ಲ ಮಾಡಿದ್ದರಿಂದ ಈ ಹೊತ್ತಿಗೆ ಎಂಜಿಎಂ ಕಾಲೇಜ್ ಎನ್ನುವಂಥದ್ದೊಂದು ಪ್ರತಿಷ್ಠಿತವಾದಂಥ ಕಾಲೇಜ್ ಆಗಿದೆ ಮಾತ್ರವಲ್ಲ ಹಳೆ ವಿದ್ಯಾರ್ಥಿಗಳು ನಮ್ಮಲ್ಲಿ ಭಾಳ ಹೆಮ್ಮೆ ಮೂಡ್ತಾ ಇದೆ ಓ ನಾನು ಎಂಜಿಎಂ ಕಾಲೇಜಲ್ಲಿ ಕಲಿತದ್ದು ನಾನು ಎಂಜಿಎಂ ಕಾಲೇಜದ್ದು ಅಂತ ಹೇಳುವಂಥದ್ದು ಯಾಕಂದರೆ ಇಷ್ಟೆಲ್ಲ ಸಾಧ್ಯವಾಯಿತು
ಹೀಗೆ ಬಹುಮುಖಿಯಾದಂತ ಬೆಳವಣಿಗೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವದಲ್ಲಿ ಆಗುವುದಕ್ಕೆ ಕಾಲೇಜು ಬೇರೆ ಬೇರೆ ರೀತಿಯಲ್ಲಿ ಕೊಡುಗೆಯನ್ನು ಕೊಟ್ಟಿದೆ. ಸರಿ, ಬಹುಮುಖಿ ವ್ಯಕ್ತಿತ್ವವನ್ನು ಹೆಚ್ಚಿನ ವಿದ್ಯಾರ್ಥಿಗಳಿಗೆ MGM ಕರುಣಿಸಿಕೊಟ್ಟಿದೆ ಅನ್ನೋದು ಎಲ್ಲರೂ ಹೇಳುವಂತಹ ಸತ್ಯ. ವೀಕ್ಷಕರೇ, ಮುಖಾಮುಖಿ ಕಾರ್ಯಕ್ರಮದಲ್ಲೊಂದು ವಿರಾಮ, ವಿರಾಮದ ಬಳಿಕ ಮತ್ತೆ ಮುಖಾಮುಖಿ ಕಾರ್ಯಕ್ರಮ ಮುಂದುವರಿಯುತ್ತದೆ. ವಿರಾಮದ ಬಳಿಕ ಮತ್ತೆ ಮುಖಾಮುಖಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮಾನ್ಯ ಕಾರಂತರವರೇ, ಈಗ ಅಮೃತ ಸಂಗಮ ಅನ್ನೋದು ಒಂದು ರೀತಿಯ ಉತ್ಸವದ ರೀತಿಯಾಗಬೇಕು, ಹಬ್ಬದ ರೀತಿಯಾಗಿರಬೇಕು, ಅದರೊಂದಿಗೆ ಅರ್ಥಪೂರ್ಣವೂ ಆಗಿರಬೇಕು. ಈ ನಿಟ್ಟಿನಲ್ಲಿ ಕೆಲಸಗಳು ಆಗ್ತಾ ಇದೆ, ಸಿದ್ಧತೆಗಳು ಆಗ್ತಾ ಇದೆ. ಕೆಲವೊಂದು ವಿದ್ಯಾರ್ಥಿಗಳು, ಹಳೆ ವಿದ್ಯಾರ್ಥಿಗಳು ಅತ್ಯುತ್ಸಾಹದಿಂದ ಇದ್ದಾರೆ, ಕೆಲವೊಂದು ಜನ ಆಸಕ್ತರಾಗಿದ್ದಾರೆ, ಕೆಲವೊಂದು ಜನ ಉತ್ಸಾಹಭರಿತರಾಗಿದ್ದಾರೆ, ಕೆಲವೊಂದು ಜನ ಅನಿವಾರ್ಯತೆಯ ಸಂದಿಗ್ಧತೆಯಲ್ಲಿ ಒಂದಷ್ಟು ಬೇಸರದಿಂದ ಇದ್ದಾರೆ. ಇಂಥವರನ್ನೆಲ್ಲ ಒಗ್ಗೂಡಿಸುವಂಥ ಪ್ರಯತ್ನ, ಈ ಸೋಷಿಯಲ್ ಮೀಡಿಯಾಗಳನ್ನು ಬಳಸಿಕೊಂಡು ಅಥವಾ ಸಂಪರ್ಕವನ್ನು ವೇಗಗೊಳಿಸುವಂಥ ಪ್ರಯತ್ನದಿಂದ ಹೇಗೆ ಮಾಡ್ತಾ ಇದ್ದೀರಾ? ಏನೇನು ಕೆಲಸಗಳು ಆಗ್ತಾ ಇವೆ? ಮತ್ತು ಈ ನಡುವೆ ಒಂದು ಪ್ರಶ್ನೆ, ಕುತೂಹಲ, ಕೆಲವೊಂದು ಅಧಿಕ ಪ್ರಸಂಗಗಳು ಕೂಡ ಇದ್ದಾರೆ, ಅವರನ್ನು ಮನವೊಲಿಸುವಂಥ ಪ್ರಯತ್ನವೂ ಆಗಬೇಕು. ಯಾವ ರೀತಿಯಲ್ಲಿ ಮಾಡ್ತಾ ಇದ್ದೀರಾ? ಕಮಿಟಿಗಳಾಗಿವೆ ಅಂತ ಹೇಳಿ. ಹಳೆ ವಿದ್ಯಾರ್ಥಿ ಸಂಘದಿಂದ ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಎಲ್ಲ ಪದಾಧಿಕಾರಿಗಳು, ಮುಖ್ಯವಾಗಿ ಸಾಮಗ ಸರ್ ಅದಕ್ಕೆಲ್ಲದಕ್ಕೂ ಮುಖ್ಯ ಸಂಚಾಲಕರಾಗಿದ್ದೇನೆ. ಕಳೆದ ಒಂದು ಆರು ತಿಂಗಳಿಂದ ಪ್ರತಿ ಶನಿವಾರ ಕಾಲೇಜಲ್ಲಿ ಮೀಟಿಂಗನ್ನು ಮಾಡ್ತಾರೆ. ಈಗಂತೂ ಅದು ಎಷ್ಟಾಗಿದೆ ಅಂತ ಬೇರೆ ಬೇರೆ ಕಮಿಟಿ ಆಗಿದೆ. ಈಗ ರಿಸೆಪ್ಷನ್ ಕಮಿಟಿ ಅಂತಲೇ ಬೇರೆ, ಸ್ವಾಗತ ಸಮಿತಿಯೇ ಫೈನಾನ್ಸ್ ಕಮಿಟಿ ಬೇರೆ, ಫೈನಾನ್ಸಿಗೆ ಬೇರೆ, ಫುಡ್ ಕಮಿಟಿಯೇ ಬೇರೆ, ಆಮೇಲೆ ಪ್ರಚಾರ ಸಮಿತಿಯೇ ಬೇರೆ, ನಮ್ಮ ರಾಘವೇಂದ್ರ ಕಿಣ ಪ್ರಚಾರ ಸಮಿತಿಯೇ ಬೇರೆ ಆಯ್ತು. ಆಮೇಲೆ ಲಾಜಿಸ್ಟಿಕ್ಗಂತಲೇ ಒಂದು ಕಮಿಟಿ ಬೇರೆ. ಈಗ ಪ್ರತಿ ಶನಿವಾರ ನಮ್ಮ AV ಹಾಲಲ್ಲಿ ಒಂದು 100-150 ಜನ ಸೇರ್ತಾರೆ. ಅದು ಎಷ್ಟು ವಿಶೇಷತೆ ಅಂತೇಳಿದ್ರೆ, ಹೊಸ ಬರುತ್ತೆ. ಮೊನ್ನೆ ಒಬ್ಬರು ಹಿರಿಯಡ್ಕದಿಂದ ರಿಸರ್ವ್ ಬ್ಯಾಂಕಿನ ಡೆಪ್ಯೂಟಿ ಗವರ್ನರ್ ಜನರಲ್ ಅಂತ ರಿಟೈರ್ಡ್ ಆದವರಂತೆ, ಅವರು ಮೊನ್ನೆ ಬಂದಿದ್ದಾರೆ ಅಷ್ಟು ಖುಷಿಯಿಂದ ಆಯ್ತು. ಹಾಗಾಗಿ ಬಂದವರೆಲ್ಲರಿಗೂ ಕೂಡ ನಾನು ಏನಾದರೂ ಒಂದು ಮಾಡಬೇಕು, MGM ನಾನು ಇರಬೇಕು ಅಂತ ಇನ್ವಾಲ್ವ್ಮೆಂಟ್ ಆಗಿ ಹೊಸ ಕಾರ್ಯಕ್ರಮ. ಈಗ ಸರ್ ಏನು ಹೇಳಿದ್ದಾರೆ, ನಾಡಿದ್ದು ಬರುವಾಗ ಅದು ಇನ್ನಷ್ಟು ಬೇರೆ ಬೇರೆ ಕಾರ್ಯಕ್ರಮವಾಗಿ ಬರ್ಬೋದು. ನಾನು ಹಾಡ್ತೇನೆ, ನಾನು ಆರ್ಕೆಸ್ಟ್ರಾ ಕೊಡ್ತೇನೆ, ನಾನು ಆಟ ಆಡ್ತೇನೆ, ಅವ್ರದ್ದೆಲ್ಲ ಪರಿಕಲ್ಪನೆ ಚೆಂದ ಇದೆ. ಆಮೇಲೆ ಬರುವ ವಿದ್ಯಾರ್ಥಿಗಳಿಗೆಲ್ಲ ಬಹಳ ಖುಷಿ ಅನ್ನುವಂಥದ್ದಿದೆ. ಆಮೇಲೆ ಇನ್ನೊಂದು ಇಲ್ಲಿ ಮುಖ್ಯ ಹೇಳಬೇಕು ನೋಡಿ ಸರ್, ಒಂದು ಗ್ರೂಪನ್ನು ಇವರು ಮಾಡಿದ್ದಾರೆ, ಆ ಗ್ರೂಪಿಂದ ಏನು ವಿಷಯನ ಹಾಕ್ತಾರೆ ಅದನ್ನು ಅವರವರ ವ್ಯಾಟ್ಸಪ್ ಗ್ರೂಪಲ್ಲಿ ಇನ್ನಷ್ಟು ಜನರಿಗೆ ಕಳಿಸಿ ಅದು ಸಾಧಾರಣ ಒಂದು 10,000 ಜನರಿಗೆ ರೀಚ್ ಆಗಿರ್ಬೋದು. ಏನೇ ಅಷ್ಟು ಅಡ್ವಾನ್ಸ್ ಆಗಿದೆ ಕಾಲೇಜಲ್ಲಿ, ಏನೇನು ಡೆವಲಪ್ಮೆಂಟ್ ಆಗುತ್ತೆ. ಈಗ ಮೊನ್ನೆ ಸರ್ ಈಗ ಒಂದು ಆಮಂತ್ರಣ ಪತ್ರಿಕೆ ಅಂತ ಹೇಳಿದರು, ಅದು ಯಾರ್ಯಾರು ವ್ಯಾಟ್ಸಪ್ಪಲ್ಲಿ ಎಲ್ಲೆಲ್ಲ ಹೋಗ್ಬಿಟ್ಟು ಹೋ MGM ಇಡುತ್ತೆ ಇಂಚ ಹೀಗೆ ಆಗ್ತಾ ಉಂಟು ಅಂತ ಎಲ್ಲ ಅಷ್ಟು ವಿಷಯ ಅನ್ನುವಂಥದ್ದು ಬರ್ತಾ ಇದೆ. ಅದು ಆಮಂತ್ರಣ ಪತ್ರಿಕೆ ರಿಲೀಸ್ ಆಗಿದೆ. ಮತ್ತು ಒಟ್ಟಾರೆ ಅಂತ ಹೇಳಿದ್ರೆ MGM-ನವರಿಗೆ ನನ್ನ ಕಾಲೇಜು ನನಗೆ ಬರಬೇಕು ಅನ್ನುವಂಥ ಒಂದು ಅಭಿಪ್ರಾಯ ಎಲ್ಲರಿಗೂ ಬಂದಿದೆ. ಹಾಗಾಗಿ ಅದೊಂದು ಕಾರ್ಯಕ್ರಮ ಭಾಳ ಇಫೆಕ್ಟಿವ್ ಆಗಿ ಆಗುತ್ತೆ ಅನ್ನೋ ನನ್ನ ಅನಿಸಿಕೆ. ಚಂದವಾಗಿ ಆಗುತ್ತೆ ಕೂಡ. ಯಾರ್ಯಾರಿಗೆ ಈಗ ಆಮಂತ್ರಣ ಪತ್ರಿಕೆ ಬಹುಶಃ ಹೆಚ್ಚಿನವರಿಗೆ ಹೋಗಿದೆ, ಇದು ಸಿಗದೇ ಇದ್ದವರು ಕೂಡ ಏನು ಈಗ ವರ್ತಮಾನ ಪತ್ರಿಕೆಯಲ್ಲಿ ಹಾಕ್ತಾರೆ, TV-ನಲ್ಲಿ ಬರ್ತದೆ, ದಯಮಾಡಿ 23rd ನೀವು ಕಾಲೇಜಿಗೆ ಎಷ್ಟೊತ್ತಿಗಾದರೂ ಬರಬೇಕು, ನಮ್ಮೊಟ್ಟಿಗೆ ಇರಬೇಕು. ಕಾಲೇಜಿಗೆ ನೀವು ಕಲಿತ ಕಾಲೇಜ್ ಏನಾಗಿದೆ, ಎಷ್ಟು ದೊಡ್ಡದಾಗಿದೆ ನೀವು ತಿಳ್ಕೊಳ್ಬೇಕಂದ್ರೆ, ನಾನು ನಮ್ಮ ಕಾಲೇಜಿನ ಬಗ್ಗೆ ಅತಿಯಾದ ನಾವು ಅತಿಶಯೋಕ್ತಿ ಅಂತ ಹೇಳ್ತಾ ಇಲ್ಲ. 49rd ಕಾಲೇಜ್ ಹೇಗಿತ್ತು, ಈಗ 23rd ಬರುವಾಗ ಕಾಲೇಜಲ್ಲಿ ಎಷ್ಟು ಡೆವಲಪ್ಮೆಂಟ್ ಆಗಿದೆ. ನಾವೀಗ ಮಾಡರ್ನ್ ಟೆಕ್ನಾಲಜಿಗೆ ಸರಿಯಾಗಿ ಕಾಲೇಜಲ್ಲಿ ಎಲ್ಲ ಎಕ್ವಿಪ್ಮೆಂಟ್ ನಮ್ಮಲ್ಲಿ ಆಗಿದೆ, ಡ್ರಾಸ್ಟಿಕ್ ಚೇಂಜ್ ಆಗಿದೆ. ವೈಫೈ ಕನೆಕ್ಷನ್ ಆಗಲಿ, ಇಂಟರ್ನೆಟ್ ಆಗಲಿ, ಏನು ಎಲ್ಲ ಆನ್ಲೈನ್ ಎಜುಕೇಷನ್ಗೆ ಎಲ್ಲ ವ್ಯವಸ್ಥೆಗಳು ಇವೆ. ಆನ್ಲೈನ್ ಎಜುಕೇಷನ್ ನಮ್ಮಲ್ಲಿ ಸರಿ, ನಮ್ಮ ಕಾಲೇಜಲ್ಲಿ ಈಗ ಉಡುಪಿಯಲ್ಲಿ ಮಾತ್ರ KSO ಸ್ಟಡಿ ಸೆಂಟರ್ ನಮ್ಮಲ್ಲಿ ಮಾತ್ರ. ಈಗ ಬೇರೆ ಬೇರೆ ಯಾರ್ಯಾರು ವಿದ್ಯಾಭ್ಯಾಸಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ನಮ್ಮಲ್ಲಿ KS ಸರ್ಟಿಫಿಕೇಟ್ PG ಡಿಗ್ರಿಯನ್ನು ಮಾಡ್ತಾರೆ. ಹೌದು, ಹಾಗಾಗಿ ನಮ್ಮಲ್ಲಿ ಸರ್ ಶಿಕ್ಷಣದ ಮಟ್ಟಿಗೆ ಕೊರತೆ ಅನ್ನುವಂಥದ್ದು ಇಲ್ಲವೇ ಇಲ್ಲ, ಒಂದಲ್ಲ ಒಂದು ರೀತಿಯಲ್ಲಿ ಪ್ರಯೋಜನವನ್ನು ಪಡ್ಕೊಳ್ತಾ ಇದ್ದಾರೆ. ಸೊ ಈ ವರ್ಷ ನಾನು ಕಂಡ್ಕೊಂಡು, ನನಗ 28 ನೋಡ್ಕೊಳ್ಳೋದಾಗೆ, ಈ ವರ್ಷದ ನಮ್ಮ ಹಳೆ ವಿದ್ಯಾರ್ಥಿಗಳ ಸಾಧನೆ ಇದೆಯಲ್ಲ, ಅದೊಂದು ದೊಡ್ಡ ಅಚೀವ್ಮೆಂಟ್ ಅಂತಲೇ ಹೇಳಬೇಕು. ಅದು ಅವರ ಇನ್ವಾಲ್ವ್ಮೆಂಟ್ ಅನ್ನೋದು, ಎಲ್ಲಿ ಡಿಫರೆನ್ಸ್ ಒಪಿನಿಯನ್ ಇದ್ರೂ ಕೂಡ ಅಲ್ಲಲ್ಲೇ ಸರಿ ಮಾಡ್ಕೊಳ್ತಾರೆ, ಬಟ್ ಕಾರ್ಯಕ್ರಮ ಎಲ್ಲಿಯೂ ಕೂಡ ಚ್ಯುತಿಯನ್ನು ತರೋದಿಲ್ಲ, ಚಂದವಾಗಿ ನಡೀತಾ ಇದೆ. ಹಳೆ ವಿದ್ಯಾರ್ಥಿ ಸಂಘ ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ? ಈಗ ಹಳೆ ವಿದ್ಯಾರ್ಥಿ ಅಧ್ಯಕ್ಷರಾಗಿ ಮಾನ್ಯ ಸುರೇಂದ್ರನಾಥ್ ಶೆಟ್ಟಿ, ಈಗ ಹಳೆ ವಿದ್ಯಾ ಸಂಘದ ಅಧ್ಯಕ್ಷರಾಗಿ ನನ್ನ ಸರ್ ಕೂಡ ಹೌದವರು,
ಕೊಕ್ಕಣ ಸುರೇಂದ್ರ ಶೆಟ್ಟಿ ಅವರಿದ್ದಾರೆ ಕಾರ್ಯದರ್ಶಿಯಾಗಿ ನಮ್ಮ ಕಾಲೇಜಿನ ಗಣಕ ಕಂಪ್ಯೂಟರ್ ಸೈನ್ಸ್ ಹೆಚ್ಚೋಡಿ ವಿಶ್ವನಾಥ್ ಪೈ ಅವರೆಲ್ಲ ಆಕ್ಟಿವ್ ಇದ್ದಾರೆ ಈಗ ಎಲ್ಲ ಆಕ್ಟಿವ್ ಇದ್ದಾರೆ ಬಹಳ ಉತ್ಸುಕರಾಗಿದ್ದಾರೆ ಅಷ್ಟೇ ಅಲ್ಲ ಸರ್ ರಾತ್ರಿ ಆಗಲದಕ್ಕಾಗಿ ಯೋಚನೆ ಮಾಡುತ್ತಿದ್ದಾರೆ ಇನ್ನೊಬ್ಬರು ದೀಪಾಲಿ ಕಿಣಿ ಅಂತ ಅವರು ಖಜಾಂಚಿಯಾಗಿದ್ದಾರೆ ಮತ್ತೆ ಇನ್ನೂ ಒಂದು ಸರ್ ಸರ್ ಹೇಳಿದ್ರಲ್ಲ ನಮ್ಮ ಎಂಜಿಎನ್ ನಲ್ಲೇ ಕಲ್ತಂತ ಅನೇಕ ವಿದ್ಯಾರ್ಥಿಗಳು ನಮ್ಮಲ್ಲಿ ಟೀಚರ್ ಆಗಿದ್ದಾರೆ ನಮ್ಮಲ್ಲಿ ಅವರ ಇನ್ವಾಲ್ವ್ಮೆಂಟ್ ಕೂಡ ತುಂಬಾ ಇದೆ ಈಗ ಸಮಗ ಸರ್ ಹೇಳಿದ ಸಮಗ ಸರ್ ತುಂಬಾ ಸೀನಿಯರ್ ಆಯ್ತು ಇತ್ತೀಚೆ ಸೇರಿದವರೆಲ್ಲರೂ ಕೂಡ ಇದರಲ್ಲಿ ಮೆಂಬರ್ ಅವರು ತಮ್ಮ ತರಗತಿಗಳನ್ನು ಆಗಿ ಅದರ ಮೇಲೆ ಬೇರೆ ಬೇರೆ ಇವರಿಗೆ ಹಾಗೆ ಹಂಚಿ ಕೊಟ್ಟ ಕೆಲಸವನ್ನೆಲ್ಲ ಅವರು ಮಾಡ್ತಾ ಇದ್ದಾರೆ ಪ್ರಸಕ್ತ ವಿದ್ಯಾರ್ಥಿಗಳಿಗೆ ಯಾವ ಜವಾಬ್ದಾರಿಯನ್ನು ಕೊಟ್ಟಿದ್ದೀರಾ ಪ್ರಸಕ್ತ ವಿದ್ಯಾರ್ಥಿಗಳಿಗೆ ನಾವೀಗ ಅವರನ್ನು ಬರಲಿಕ್ಕೆ ಹೇಳಿದ್ದೇವೆ ಬಟ್ ಈಗ ಒಂದು ಸಮಸ್ಯೆ ಅಂತ ನಮ್ಮ ಡಿಗ್ರಿಗೆ ಈಗ ಮೊನ್ನೆಯಿಂದ ರಜೆ ಈಗ ನಾಳೆ 16 ರಿಂದ ವೆಕೇಷನ್ ಅಲ್ಲಿ ಇದ್ದಾರೆ ಅಲ್ಲ ಎಕ್ಸಾಮ್ ಸರ್ ಎಕ್ಸಾಮ್ ಅವರು ಪರೀಕ್ಷೆ ತಯಾರಿ ಮಾಡಬೇಕು ಪರೀಕ್ಷೆ ತಯಾರಿ ಆಗ್ತಾ ಉಂಟು ಆಯ್ತಾ ಬಟ್ ನಾವು ಪಿಯುಸಿ ವಿದ್ಯಾರ್ಥಿಗಳನ್ನು ನಾವು ಸೇರಿಸ್ಕೊಳ್ತೇವೆ ಕಾರ್ಯಕ್ರಮ ಬರಲಿಕ್ಕೆ ನಾವು ಸೇರಿಸ್ಕೊಳ್ತೇವೆ ಮತ್ತೆ ಅವರಲ್ಲೇ ಕೆಲವರನ್ನು ವಾಲಂಟಿಯರ್ ಆಗಿ ಬನ್ನಿ ಸ್ವಲ್ಪ ಸಹಕಾರ ಕೊಡಿ ಯಾಕೆಂದ್ರೆ ಈ ನಾಡ ಸಮಾವೇಶಕ್ಕೆ ಬರುವಂತವರು ತುಂಬಾ ಹಿರಿಯರು ಇರ್ತಾರೆ ಕೆಲವರು ಮತ್ತೆ ಸರ್ ಇನ್ನೊಂದು ನಾವು ಯಾಕೆ ಅವರಿಗೆ ಕೊಡಲ್ಲ ನಮಗೆ ಈಗ ಹಳೆ ವಿದ್ಯಾರ್ಥಿಗಳೇ ಒಂದು 3000 ಜನ ಬಂದ್ರೆ ನಮ್ಮತ್ತಷ್ಟು ಜಾಗ ಸಾಕಾಗುತ್ತೆ ನಾವು ಹಾಗೆ ಈ ವಿದ್ಯಾರ್ಥಿಗಳಿಗೆ ಹೆಚ್ಚು ನಾವು ಸ್ಟ್ರೆಸ್ ಅನ್ನು ಕೊಡಲಿಕ್ಕೆ ವ್ಯವಸ್ಥೆಗಳಿಗಾಗಿ ಕಷ್ಟ ಅಲ್ಲ ವ್ಯವಸ್ಥೆಗಳಿಗಾಗಿ ಅವರನ್ನ ಹೌದು ಹೌದು ಒಳಪಡಿಸಿಕೊಳ್ಳೋದಿಲ್ವೇ ಅಂತ ಅದಕ್ಕೆಲ್ಲ ಇದ್ದಾರೆ ವಾಲಂಟಿಯರ್ ಆಗಿ ಬರ್ತಾರೆ ಅದಕ್ಕೆಲ್ಲ ಒಳಪಡಿಸಿಕೊಳ್ತಾರೆ ಒಳಪಡಿಸ್ತಾರೆ ಈಗ ನಮಗೆ ನೋಡಿ ಸರ್ ಈಗ ನಮ್ದು ಈಗ ನಾಡ್ದು ಬರುವಾಗ ಲಾಜಿಸ್ಟಿಕ್ ಸಂಬಂಧಪಟ್ಟ ಹಾಗೆ ವೆಹಿಕಲ್ ನೀಡುವಾಗ ಈಗ ವೆಹಿಕಲ್ ಪಾರ್ಕಿಂಗ್ ಸಮಸ್ಯೆ ಬಟ್ ಸ್ಟೂಡೆಂಟ್ಸ್ ಆಲ್ಸೋ ಇಂಟ್ರೆಸ್ಟೆಡ್ ಅಮೃತ ಸಂಗಮದ ಬಗ್ಗೆ ಬಹಳಷ್ಟು ಇಂಟ್ರೆಸ್ಟ್ ಆಗಿದೆ ತುಂಬಾ ಮಾಹಿತಿ ಕೊಟ್ಟಿದ್ರೆ ಮಕ್ಕಳಿಗೆ ತುಂಬಾ ಖುಷಿ ಉಂಟು ನಮ್ಮ ಎಂಜಿಎಂ ಕಾಲೇಜಿನ ಖುಷಿ ಉಂಟು ಸರ್ ಪ್ರಥಮ ಬ್ಯಾಚಿನ ವಿದ್ಯಾರ್ಥಿಗಳು ಯಾರಾದರೂ ಇಲ್ಲಿ ಭಾಗವಹಿಸ್ತಾರೆ ಮತ್ತೆ ಅವರಿಗೆ ಹೆಚ್ಚು ಹೆಚ್ಚು ಏನಾದರೂ ಅಲ್ಲ ಪ್ರಥಮ ಬ್ಯಾಚ್ ಹಿಂದೆ ನಮ್ಮದು ಗೋಲ್ಡನ್ ಜುಬಿಲಿ ಆದ ತಂಡವೇ ಬಂದಿತ್ತು ಅವರಿಗೆ ವಿಶೇಷವಾದಂತಹ ಒಂದು ಹೇಳಿದ್ರೆ ಸರ್ ಪ್ರಥಮ ಬ್ಯಾಚ್ ನಮ್ಮ ಕಂಡ ಹಾಗೆ ಒಬ್ಬರು ಸರ್ ಕೆಪಿ ನಾಗಾಲ್ಯಾಂಡ್ ನ ಗವರ್ನರ್ ನಾಗಾಲ್ಯಾಂಡ್ ನ ಗವರ್ನರ್ ತೀರಿ ಹೋದ್ರೆ ಮೊನ್ನೆ ಅವ್ರ ಮನೆ ತೀರಿ ಹೋದ್ರೆ ಆಯ್ತಾ ಈಗ ಇನ್ನೊಬ್ಬರು ಶೆಟ್ರು ಒಬ್ರು ಇದಾರೆ ಬಾಬಾ ಆಗ್ತಾರೆ ಅವರು ನಾಡ್ದು ಬರ್ತಾರೋ ನಾಡ್ದು ಬರ್ತಾರೋ ಮತ್ತೆ ನಮ್ದು ಇನ್ನೊಂದು ಸರ್ ಹೇಳಿ ಅಂತ ಹೇಳಿದ್ರೆ ಈಗ 70ನೇ ಇಸಿವರೆಗೆ ಇದ್ದ ಹಳೆ ವಿದ್ಯಾರ್ಥಿಗಳನ್ನ ನಾವು ಗುರುತಿಸಿ ಅವರಿಗೊಂದು ಸನ್ಮಾನ ಮಾಡ್ಲಿಕ್ಕಿದ್ದೇವೆ 49ರಿಂದ ಯಾಕೆ 70 ಅಂತ ಹೇಳಿದ್ರೆ ಅವರಿಗೀಗ ಎಷ್ಟು ವರ್ಷ ಆಗಿರುತ್ತೆ 70 ವರ್ಷ ಆಗಿರುತ್ತದೆ ಅಂತವರನ್ನ ನಾವು ಗುರುತಿಸ್ತೇವೆ ಅವ್ರು ಏನೇ ಇರಲಿ ಅವರು ದೊಡ್ಡ ಜಾಬ್ ಅಂತಲ್ಲ ಸಣ್ಣ ಕೃಷಿಕನಾಗಿದ್ರು ಕೂಡ ನಾವು ಅವರನ್ನ ಗುರುತಿಸ್ತೇವೆ ನಾವು ಯಾಕಂದ್ರೆ ಅವರು ನಮ್ಮ ಎಂಜಿಎಂ ಒಂದು ಹಳೆ ಒಂದು ಹೇಳಿದ್ರೆ ಪ್ರೌಢ ಅಲುಮ್ನಸ್ ಅವರು ಹಾಗೆ ಅವರನ್ನು ನಾವು ಗುರುತಿಸ್ತೇವೆ 70ನೇ ಇಸುವರೆ ಅವ್ರನ್ನ ಸ್ಟೇಜ್ ಮೇಲೆ ಕರೆದು ನಾವು ಅವರನ್ನು ರೆಕಗ್ನೈಸ್ ಮತ್ತೆ ಅಲ್ಲಲ್ಲೇ ಬ್ಯಾನರ್ ಉಡುಪಿಯಲ್ಲಿ ಹಾಕಿದ್ರಿಂದ ಉಡುಪಿಯ ಪೌರರಿಗೆ ಪ್ರಚಾರ ಕಾರ್ಯಗಳು ಆರಂಭವಾಗಿದೆ ಪ್ರಚಾರವು ಸಾಕಷ್ಟು ಚೆನ್ನಾಗಿ ನಾವು ಮಾಡ್ತಾ ಇದ್ದೇವೆ ಹಾಗಾಗಿ ಉಡುಪಿಯಲ್ಲೆಲ್ಲ ಕೇಳ್ತಾ ಇದ್ದೇನೆಂತೆ ಯಾರೋ ನಿನ್ನೊಬ್ರು ನಮ್ಮ ಮೀಟಿಂಗ್ಗೆ ಬಂದವರು ಹೇಳ್ತಿದ್ರು ಓ ನಿಗನ್ನ ಭಾರಿ ಗಮ್ಮತ್ತುಂಡ ಮಾರ್ರೆ ಭಾರಿ ಪ್ರಚಾರ ಉಂಡು ಅಂತ ಯಾರೋ ಕೇಳ್ತಿದ್ದಾರೆ ಅಂದರೆ ಸಾರ್ವಜನಿಕರು ಇದರ ಬಗ್ಗೆ ಆಸಕ್ತಿ ಅಂತಾಳಿ ಅವರಿಗೆ ಒಂದು ಗೊತ್ತಾಗಿದೆ ಎಂಜಿಎಂ ಕಾಲೇಜ್ನಲ್ಲಿ ಈಗ ಅಮೃತ ಸಂಗಮ ಆಗ್ತಾ ಇದೆ ಒಟ್ಟಾರೆ ಏನು ಸರ್ ನಮ್ದು ಮುಂದೆ ನಾವೇನು ಈಗ 75ರ ದೊಡ್ಡ ಪ್ಲಾಟಿನಂ ಜುಬಿಲಿ ಕಾರ್ಯಕ್ರಮವನ್ನು ಮುಂದೆ ಮಾಡಲಿಕ್ಕಿದ್ದೇವೆ ಅದಕ್ಕೊಂದು ಈಗ ಪೂರ್ವಭಾವಿಯಾಗಿ ನಮ್ಮ ಹಳೆ ವಿದ್ಯಾರ್ಥಿಗಳನ್ನು ಕಾಲೇಜಿಗೆ ಕರೆಸುವಂತಹದ್ದೇ ಈ ಮಹಾಸಂಗಮದ ಒಂದು ಮುಖ್ಯ ಉದ್ದೇಶ ಇನ್ನೊಂದು ನಿರೀಕ್ಷೆ ಅಂತ ಹೇಳಿದರೆ ಈ ಅಮೃತ ಸಂಗಮದಲ್ಲಿ ಎಲ್ಲ ಹಿರಿಯರು ಹಳೆ ವಿದ್ಯಾರ್ಥಿಗಳು ಒಟ್ಟಾಗಿ ಸೇರಿ ಈ ಕಾಲೇಜಿನ ಮುಂದಿನ ಬೆಳವಣಿಗೆಗೆ ಬೇಕಾದಂಥ ಪ್ರಚೋದನೆ ಪ್ರೇರಣೆ ಪ್ರೋತ್ಸಾಹ ಸಹಕಾರ ಅವರಿಂದ ಸಿಗಬಹುದು ಅಂತ ನಾವು ಯೋಚನೆ ಮಾಡ್ತಾ ಇದ್ದೇವೆ ಜ್ಞಾನ ಸಲಹೆ ಮಾರ್ಗದರ್ಶನ ವಿನಿಮಯ ಆಗಬಹುದು ಮತ್ತೆ ಇನ್ನು ಯಾಕಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅನ್ನುವಂಥದ್ದು ಮುಗಿಯದ ಕಥೆ ಅದು ಹಾಗಾಗಿ ಬೇಕಾಗ್ತದೆ ಅದಕ್ಕೂ ಕೂಡ ಇವರು ಆರ್ಥಿಕ ಸಹಾಯವನ್ನು ಸಾಧ್ಯವಿದೆ ಮಾಡಿ ಅನ್ನೋ ನಿರೀಕ್ಷೆ ನಮಗಿದೆ ಒಟ್ಟಾರೆ ಅಪ್ಗ್ರೇಡೇಷನ್ಗೂ ಕೂಡ ಹಳೆ ವಿದ್ಯಾರ್ಥಿಗಳು ಒಂದಷ್ಟು ನಮ್ಮೊಂದಿಗೆ ಸಹಕರಿಸಿದ್ರೆ ಒಳ್ಳೆಯದು ಒಳ್ಳೆಯದು ಅಂತ ಭಾವನೆ ಯಾಕಂದ್ರೆ ಎಷ್ಟೋ ಕಡೆಯಲ್ಲಿ ಹಳೆ ವಿದ್ಯಾರ್ಥಿಗಳು ಅವರಾಗಿಯೇ ಡೊನೇಷನ್ ಕಲೆಕ್ಟ್ ಮಾಡಿ ಕಾಲೇಜಿಗೆ ಒಂದು ಬಿಲ್ಡಿಂಗು ಇನ್ನೇನು ಬೇಕಾದದ್ದೆಲ್ಲ ಕೊಡ್ತಾರೆ ಹಾಗೆ ಇನ್ನು ಮುಂದೆ ಆಗುವಂತಹ ಅಭಿವೃದ್ಧಿಗಳಿದ್ದಾವಲ್ಲ ಅದಕ್ಕೂ ಪೂರಕವಾದ ಧನ ಸಹಾಯವನ್ನು ಅವರ ಮಿತ್ಯರು ಸ್ವಲ್ಪ ಕೊಟ್ಟರು ಅದರಿಂದ ಕಾಲೇಜಿಗೆ ಸಹಾಯವಾದಿತ್ತು ಅನ್ನುವಂಥ ನಿರೀಕ್ಷೆ ನಮಗೆ ಈ ಅಮೃತ ಸಂಗಮದಲ್ಲಿದೆ ಬಟ್ ಇದರ ಯಶಸ್ಸು ಯಾವುದರಲ್ಲಿ ಅಡಗಿದೆ ಯಶಸ್ಸು ಅಂತ ಹೇಳಿದರೆ ಈಗ ಭಾಗವಹಿಸುವಿಕೆಯಲ್ಲಿ ಭಾಗವಹಿಸುವಿಕೆಯಲ್ಲಿ ಮತ್ತೆ ನಮ್ಮಲ್ಲಿ ಕೆಲವು ಹಳೆ ವಿದ್ಯಾರ್ಥಿ ಹೇಳ್ತಿದ್ರು ಈಗ ಸಾಮಾನ್ಯವಾಗಿ ಇಂಥ ಕಾರ್ಯಕ್ರಮ ಸಮಾರಂಭ ಮಾಡಿದಾವಾಗ ಎಲ್ಲರಿಗೂ ಪರ್ಸನಲ್ ಇನ್ವಿಟೇಷನ್ ಕೊಟ್ಟು ಬನ್ನಿ ಅಂತ ಹೇಳಿಕೊಳ್ಳುವುದು ಸ್ವಲ್ಪ ಕಷ್ಟ ಆಗುತ್ತದೆ ಹಾಗಾಗಿ ಇದು ನಮ್ಮ ನಮ್ಮ ಮನೆಯ ಕೆಲಸ ಅಂತ ಎಲ್ಲರೂ ತಿಳಿದುಕೊಂಡು ದಯವಿಟ್ಟು ನೀವೆಲ್ಲ ಬರಬೇಕು ಅಂತ ನಾವು ಈಗಾಗಲೇ ಅಪೀಲ್ ಮಾಡಿದ್ದೇವೆ ಸೂಚಿಸಿದ್ದೇವೆ ಯಾಕಂದರೆ ಸಾಧ್ಯವಾದಷ್ಟು ನಾವು ಎಲ್ಲರನ್ನು ಪರ್ಸನಲ್ಲಿ ಕಾಂಟ್ಯಾಕ್ಟ್ ಮಾಡಿಕೊಂಡು ಫೋನ್ ಮಾಡಿಯೋ ಇನ್ವಿಟೇಷನ್ ಕಳಿಸಿಯೋ ಇಮೇಲ್ ಇತ್ಯಾದಿ ಎಲ್ಲ ಬೇರೆ ಬೇರೆ ಮಾಧ್ಯಮಗಳ ಮೂಲಕವಾಗಿ ಅವರನ್ನು ತಲುಪುತ್ತೇವೆ ನೀವು ಬರಬೇಕು ಅಂತ ಹೇಳ್ತೇವೆ ಆ ದೂರದಲ್ಲಿ ಔಪಚಾರಿಕವಾಗಿ ತನಗೆ ಅಧಿಕೃತವಾಗಿ ಆಹ್ವಾನ ಬಂದಿಲ್ಲ ಅಂತ ಯಾರೂ ತಿಳ್ಕೊಳ್ಬಾರದು
ನಮ್ಮ ಹಿರಿಯರೊಬ್ಬರು ಹೇಳಿದ್ದಾರೆ ಮೀಟಿಂಗ್ ನಲ್ಲಿ ಇದು ನಾವು ಮಾಡುವಂತದ್ದು ನಮ್ಮ ಮನೆಯ ಕೆಲಸ ಅದರಿಂದ ಸುದ್ದಿ ತಿಳಿದೇ ನಾವು ಬಂದು ಒಟ್ಟಾಗಬೇಕು ಕಾಲೇಜಿಗೆ ಒಂದು ನೈತಿಕ ಬೆಂಬಲ ಕೊಡಬೇಕು ಒಂದು ಸ್ಥೈರ್ಯ ಕೊಡಬೇಕು ಆ ದೃಷ್ಟಿಯಲ್ಲಿ ಯೋಚನೆ ಮಾಡಿ ನಾವೆಲ್ಲ ಸೇರಬೇಕು ಅನ್ನುವ ಒಂದು ಒಂದು ವಿಚಾರವನ್ನು ಕೆಲವರು ಹಬ್ಬಿಸ್ತಾ ಇದ್ದಾರೆ ತಾವು ಈಗ ಸಂಚಾಲಕರು ಚಾಲಕ ಸ್ಥಾನದಲ್ಲಿ ಪ್ರೋಗ್ರಾಮ್ ಕೋಆರ್ಡಿನೇಟರ್ ಸದಸ್ಯನದನದ ಡ್ರೈವ್ ಏನಿದೆ ಅದು ಯಾವ ರೀತಿಯಲ್ಲಿ ಸಾಧ್ಯ ಯಾದಕಿಣಿ ಈ ಮೆಂಬರ್ಶಿಪ್ ಡ್ರೈವ್ ಆ ಮೆಂಬರ್ಶಿಪ್ ಡ್ರೈವ್ ನಲ್ಲಿ ನಮ್ಮಲ್ಲಿ ಮೊದಲು ನಾವು ಹಳೆ ವಿದ್ಯಾರ್ಥಿ ಸಂಘವನ್ನು ಆರಂಭ ಮಾಡಿದಾಗ ಮೆಂಬರ್ ಆಗಬೇಕಿದ್ರೆ ಅಧಿಕೃತವಾಗಿ ಮೆಂಬರ್ ಆಗಬೇಕು ಮೆಂಬರ್ಶಿಪ್ ಫೀ ಅಂತ ಬೇಕಲ್ವಾ ಆವಾಗ ನಾವು ಯೋಚನೆ ಮಾಡಿದ್ದು ಸರಿ ಒಂದು ಲೈಫ್ ಮೆಂಬರ್ ಆಗೋದಕ್ಕೆ 500 ರೂಪಾಯಿ ಕೊಡಬೇಕಮ್ಮ ಆಮೇಲೆ ಒಂದು ಪೋಷಕನಾಗೋದಕ್ಕೆ 1000 ಮತ್ತೊಂದು ಮಹಾಪೋಷಕನಾಗೋದಕ್ಕೆ 5000 ಹೀಗೆ ಆ ಮೂಲಕ ಮೆಂಬರ್ಸ್ ಆದಾಗ ಸ್ವಲ್ಪ ಹಣ ಒಟ್ಟಾಗುತ್ತದೆ ಅಂತಿತ್ತು ಆದರೆ ಟಿಲ್ ರೀಸೆಂಟ್ಲಿ ಇತ್ತೀಚಿನವರೆಗೆ ನಾವು ಈ ಮೆಂಬರ್ಶಿಪ್ ಡ್ರೈವ್ ಅನ್ನೋಂಥದ್ದನ್ನು ತುಂಬ ಮಾಡ್ತಾ ಹೋಗಲಿಲ್ಲ ಯಾರ್ಯಾರು ಸಿಕ್ಕಿದಾಗ ಮೆಂಬರ್ ಆಗಿ ಅಂತ ಹೇಳ್ತಾರೆ ಮತ್ತು ಒಮ್ಮೆ ಮನುಷ್ಯ ಸಹಜವಾಗಿ ಸಿಕ್ಕಿ ಆಯ್ತು 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 ಮೆಂಬರ್ ಆಗ್ತೇನೆ ಅಂತ ಹೇಳ್ತಾರೆ ಮತ್ತು ನಾವು ಅವರ ಬೆನ್ನು ಹಿಡಿಯುವುದಿಲ್ಲ ಅವರಿಂದ ಹಣ ಬರುವುದಿಲ್ಲ ಆವಾಗ ಈ ವರ್ಷ ನಮಗೆ ಮಣಿಪಾಲ ಮಾಹೆಯ ಸೆಕ್ರೆಟರಿ ಸಿ ಎ ವರದರಾಯಪ್ಪ ಹೇಳಿದರು ನಮಗೆ ಡಾಟಾ ಬೇಸ್ ಕ್ರಿಯೇಟ್ ಆಗಬೇಕು ಅದರಿಂದ ಹಣ ಕೊಡಲಿ ಕೊಡದೇ ಇರಲಿ ಅವನಿಂದ ಮೆಂಬರ್ ಆಗಬೇಕೀಗ ಆದ್ದರಿಂದ ನಾವು ಮೆಂಬರ್ಶಿಪ್ ಫೀ ಕೊಡುವಂಥದ್ದು ಆಪ್ಷನಲ್ ಮಾಡಿದ್ದೆ ನೀವು ಮನಸ್ಸಿದ್ದೆ 500 ರೂಪಾಯಿ ಕೊಡಬಹುದು ಕೊಡದೇ ಇದ್ದರೂ ಕೂಡ ಆ ಮೆಂಬರ್ಶಿಪ್ನಲ್ಲಿ ನಾವು ಫಾರ್ಮ್ನಲ್ಲಿ ಕೇಳುವ ಡೀಟೇಲ್ಸ್ ಉಂಟಲ್ಲ ನಿಮ್ಮ ಹೆಸರು ನಿಮ್ಮ ವಿಳಾಸ ಇದೆಲ್ಲ ಅದನ್ನು ತುಂಬಿಸಿ ನೀವೊಂದು ಅಧಿಕೃತವಾಗಿ ನಮ್ಮ ಮೆಂಬರ್ ಆಗಬೇಕು ಆನ್ಲೈನಲ್ಲಿ ಮಾಡಬಹುದು ಆನ್ಲೈನ್ನಲ್ಲಿ ಯಾವ ಅಡ್ರೆಸ್ಸಲ್ಲಿ ಈಗ ನಮ್ಮ ಪರಿಸರದಲ್ಲಿ ಕೆಲವೊಂದು ಸ್ಟೂಡೆಂಟ್ ವರ್ಲ್ಡ್ ಸ್ಟೂಡೆಂಟ್ಸ್ ಇದ್ದಾರೆ ಈಗ ಎಲ್ಲಿ ಹೋಗಬೇಕು ಯಾವ ಆನ್ಲೈನ್ ಅದಕ್ಕೆ ಬೇಕಾದ ಲಿಂಕ್ ಉಂಟು ಒಂದು ಲಿಂಕನ್ನು ಒಪ್ಪಿದ್ದು ಬಿಟ್ಟುಬಿಟ್ಟರೆ ನಿಮಗೆ ಅದರಲ್ಲಿ ಫಾರ್ಮ್ ಸಿಗ್ತದೆ ಆ ಫಾರ್ಮ್ನಲ್ಲಿ ಫಿಲ್ ಮಾಡಿ ಅದನ್ನು ಸಬ್ಮಿಟ್ ಮಾಡ್ಬೋದು ಅದರಲ್ಲಿ ಆನ್ಲೈನ್ನಲ್ಲಿ ಡೊನೇಷನ್ ಕೊಡುವ ವ್ಯವಸ್ಥೆಯನ್ನು ಕೂಡ ನಾವು ಇತ್ತೀಚೆಗೆ ಮಾಡಿದ್ದೇವೆ ಓಕೆ ಹಾಗಾಗಿ ಮೆಂಬರ್ ಆಗುವುದಕ್ಕೆ ಆನ್ಲೈನ್ ವ್ಯವಸ್ಥೆ ಉಂಟು ಅಸೋಸಿಯೇಷನ್ ಎಂ ಜಿ ಎಂ ಅಲಮ್ನಿ ಎಂ ಜಿ ಎಂ ಕಾಲೇಜ್ ಅಲಮ್ನೈ ಅಸೋಸಿಯೇಷನ್ ಅಲಮ್ನೈ ಫೋರಂ ರಿಜಿಸ್ಟರ್ಡ್ ಪ್ರಿನ್ಸಿಪಲ್ ಎಂ ಜಿ ಎಂ ಕಾಲೇಜ್ ಉಡುಪಿ ಹೌದು ಇಲ್ಲಿ ಅವರು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಎಂ ಜಿ ಎಂ ಕಾಲೇಜ್ ಅಲಮ್ನೈ ಫೋರಂ ಅಂತ ಹಾಕಿದ್ರೆ ಸಿಗ್ತದೆ ಅಲ್ಲಿ ಅಥವಾ ಪ್ರಿನ್ಸಿಪಲ್ ಎಂ ಜಿ ಎಂ ಕಾಲೇಜ್ ಉಡುಪಿ ಮಾನ್ಯ ಲಕ್ಷ್ಮೀನಾರಾಯಣ ಕಾರಂತ್ ಅವರೇ ಉಡುಪಿ ಭಾಗದ ಪ್ರತಿ ಮನೆಯಲ್ಲೂ ಎಂ ಜಿ ಎಂನ ಓಲ್ಡ್ ಸ್ಟೂಡೆಂಟ್ಸ್ ಇದ್ದಾರೆ ಅಂತ ನನ್ನ ಭಾವನೆ ಈ ಸಂದರ್ಭದಲ್ಲಿ ಉಡುಪಿಯ ನಾಗರಿಕರು ಇದನ್ನು ಹಬ್ಬ ಅಂತ ಯಾವ ರೀತಿಯಲ್ಲಿ ಸಂಭ್ರಮಿಸಬೇಕು ಅವರ ಜವಾಬ್ದಾರಿಗಳೇನು ಅವರ ಕೊಡುಗೆಗಳೇನು ಅವರ ಪಾತ್ರ ಏನು ಈಗ ತಾವು ನಡೆಸಲು ಉದ್ದೇಶಿಸಿರುವಂಥ ಕಾರ್ಯಕ್ರಮ ಬಹಳ ದೊಡ್ಡ ಕಾರ್ಯಕ್ರಮ ಅಮೃತ ಸಂಗಮ ಅನ್ನೋದು ಬಹುಶಃ ನಾ ಭೂತು ನಾವು ಭವಿಷ್ಯತೆಯನ್ನು ಹಾಗೆ ಆಗಬೇಕು ಅನ್ನೋದು ತಮ್ಮ ಉದ್ದೇಶ ಇದರಲ್ಲಿ ನಾಗರಿಕರ ಪಾಲು ಕೂಡ ಇರಬೇಕೆಂದಿದ್ದರೆ ಅವರು ಯಾವ ರೀತಿಯಲ್ಲಿ ಕೊಡುಗೆಯನ್ನು ನೀಡಬಹುದು ಮತ್ತು ಯಾವ ರೀತಿಯಲ್ಲಿ ಅವರು ಸಂಭ್ರಮಿಸಬೇಕು ಒಂದು ಆ ದಿವಸ 23ನೇ ತಾರೀಕಿನಂದು ಅವರು ನಮ್ಮ ಕಾಲೇಜಿಗೆ ದಯವಿಟ್ಟು ಬರಬೇಕು ಅವರು ಅಗತ್ಯವಾಗಿ ಬರಬೇಕು ಆ ಕಾರ್ಯಕ್ರಮ ಏನಾಗುತ್ತೆ ಅಂತ ವೀಕ್ಷಿಸಬೇಕು ತಮ್ಮ ಹೊಸ ಮಕ್ಕಳನ್ನು ಕೂಡ ಕರ್ಕೊಂಬ ಯಾಕಂದರೆ ಈಗ ಏನಾಗ್ತಿದೆ ಅಂತ ಹೇಳಿದ್ರೆ ಹಳೆಯವರು ಮಾತ್ರ ಬರ್ತಾ ಇದ್ದ ಹೊರತಾಗಿ ಹೊಸ ಮುಖಗಳಿಗೂ ಬರ್ತಾ ಇಲ್ಲ ಈಗ ಹೊಸ ಮಕ್ಕಳನ್ನು ಕರ್ಕೊಂಡು ಬಂದರೆ ಅವರಿಗೆ ಎಂ ಜಿ ಎಂ ಅಂದ್ರೆ ಏನು ಎಂ ಜಿ ಎಂ ಏನಾಗುತ್ತೆ ಈ ರೀತಿಯ ಪರಂಪರೆ ಯಾಕೆ ಬೇಕು ಅಂತ ಯಾಕಂದರೆ ಹಳೆ ವಿದ್ಯಾರ್ಥಿಗಳು ಗುರುಗಳನ್ನು ಗುರುತಿಸಿ ಏನು ಅದೊಂದು ಮಾಡ್ತಾರೆ ಅದು ಈಗಿನ ಹೊಸ ವಿದ್ಯಾರ್ಥಿಗೆ ಆ ಒಂದು ಪರಿಕಲ್ಪನೆ ಇಲ್ಲ ಅದಕ್ಕೋಸ್ಕರ ಉಡುಪಿಯ ಪ್ರತಿ ಜನತೆ ಕೂಡ ತಮ್ಮ ಮಕ್ಕಳನ್ನು ಆ ದಿವಸ 23 ತಾರೀಕು ಕಾಲೇಜಿಗೆ ಕರ್ಕೊಂಬರಬೇಕು ಕಾಲೇಜಲ್ಲಿ ಏನಾಗುತ್ತೆ ಈ ಥರದ ಶಿಷ್ಟಾಚಾರ ಈ ಥರದ ಗುರುವಂದನೆ ಇದೆಲ್ಲ ಯಾಕೆ ಬೇಕಂತ ಹೊಸ ವಿದ್ಯಾರ್ಥಿಗಳಿಗೆ ಹೇಳಬೇಕು ಅವರು ಅದನ್ನು ಮುಂದುವರಿಸಿಕೊಂಡು ಹೋಗಬೇಕು ಆಮೇಲೆ ಇನ್ನೂ ಒಂದು ಇಲ್ಲಿ ಯಾಕೆ ನೀವು ಮನೆ ಮನೆಯಲ್ಲಿ ಇದು ಹೇಳಿದೆ ಅಂತ ಹೇಳಿದ್ರೆ ನೋಡಿ ನಮ್ಮ ಓ ಸ್ಟೂಡೆಂಟ್ ಅಸೋಸಿಯೇಷನ್ ಕೆಲವೊಂದು ಪರಿಕರಗಳು ತುಂಬ ಚೆಂದ ಇದೆ ಒಂದು ಅವರದ್ದು ಅಂತ ಹೇಳಿದ್ರೆ ಪ್ರತಿ ವರ್ಷ ಕೂಡ ನಾವು ಒಂದು ಕಾಲೇಜಿನಲ್ಲಿ ಟೀಚರ್ಸನ್ನು ಗುರುತಿಸುವಂಥ ಒಂದು ಕಾರ್ಯಕ್ರಮವನ್ನು ಮುಂದೆ ಮಾಡ್ತಾರೋ ಯಾವ ಟೀಚರ್ ಈ ವರ್ಷ ಏನು ಹೊಸ ಸಾಧನೆಯನ್ನು ಮಾಡ್ದ ಅಂತ ಅದೇನಾಗುತ್ತಂದರೆ ಬೇರೆ ಟೀಚರ್ಸ್ಗಳಿಗೆ ಅದೊಂದು ಎನ್ಕರೇಜ್ ಆಗುತ್ತೆ ಸೊ ಇದು ಪ್ರತಿ ಜನತೆಗೆ ಗೊತ್ತಾಗಬೇಕು ಎಂ ಜಿ ಎಂ ಅಲ್ಲಿ ಈ ಥರ ಟೀಚರ್ ಇದ್ದಾರೆ ಅನ್ನುವಂಥದ್ದು ಅಷ್ಟೇ ಅಲ್ಲ ನೋಡಿ ಇಲ್ಲಿ ಕಾಲೇಜಿನಲ್ಲಿ ಅನೇಕ ಬಡ ವಿದ್ಯಾರ್ಥಿಗಳು ಬರ್ತಾರೆ ಅವರಿಗೆ ನೆರವನ್ನು ನೀಡುವಂಥದ್ದು ಸೊ ಇದು ಗೊತ್ತಾದರೆ ಉಡುಪಿಯ ಪರಿಸರ ಬಡವರು ಕೂಡ ನಮ್ಮ ಮಕ್ಕಳನ್ನ ಇಲ್ಲೇ ಕಳಿಸ್ಬೋದು ಸೊ ಈ ಒಂದು ಉದ್ದೇಶಕ್ಕಾಗಿ ಪ್ರತಿ ಜನತೆ ಉಡುಪಿಯ ನಾಗರಿಕ ಕೂಡ ಆ ದಿವಸ ಕಾರ್ಯಕ್ರಮಕ್ಕೆ ಬರಬೇಕು ಅದರಲ್ಲಿ ಭಾಗವಹಿಸಬೇಕು ಏನಾಗುತ್ತೆ ಅಂತ ತಿಳ್ಕೊಳ್ಬೇಕು ಅದನ್ನು ಇನ್ನಷ್ಟು ಜನರಿಗೆ ಹೇಳಬೇಕು ಅಂತ ನನ್ನ ಒಂದು ಅನಿಸಿಕೆ ವಿದ್ಯಾರ್ಜನೆಗೆ ಅವಕಾಶ ಇದೆ ಅಂದರೆ ಈಗ ಮನೆಯಲ್ಲಿ ಇರತಕ್ಕಂಥ ಹಿರಿಯರು ಹೆತ್ತವರು ಅವರ ಮನೆ ಇರತಕ್ಕಂಥ ಎಂ ಜಿ ಎಂ ಕಾಲೇಜ್ನ ಹಳೆ ವಿದ್ಯಾರ್ಥಿಗಳು ದೊಡ್ಡವರಾಗಿರ್ಬೋದು ಅವರಿಗೊಂದು ಸ್ವಲ್ಪ ಹೇಳಬೇಕು ನೀವು ಹೋಗಿ ಯಾಕೆಂದರೆ ಇದು ಪ್ರಧಾನವಾಗಿ ಅಮೃತ ಸಂಗಮ ಹಳೆ ವಿದ್ಯಾರ್ಥಿಗಳದ್ದಾದರೂ ಕೂಡ ಕೇವಲ ಹಳೆ ವಿದ್ಯಾರ್ಥಿಗಳಿಗೆ ಮಾತ್ರ ವಠಾರಕ್ಕೆ ಪ್ರವೇಶ ಅಂತ ನಾವು ಏನು ನಿಷೇಧ ಮಾಡಲಿಲ್ಲ ಅಲ್ಲಿ ಇತರರು ಬರಲಿ
ಮತ್ತೆ ಈಗ ನೀವು ಕೇಳಿದ ಈ ಪ್ರಶ್ನೆಗೆ ನಾನು ಉತ್ತರ ಕೊಡುವುದು ಅಂತಾದರೆ ಇಲ್ಲಿ ಉಡುಪಿ ಪರಿಸರದಲ್ಲಿರ್ತಕ್ಕಂಥ ಹಿರಿಯರು ಅವರ ಮನೆಯಲ್ಲಿರ್ತಕ್ಕಂಥ MGM ಹಳೆ ವಿದ್ಯಾರ್ಥಿಗಳು ಕೆಲವರು ಸ್ವಲ್ಪ ಉದಾಸೀನ ತಾಳಬಹುದು ಆತರದ್ದಲ್ಲ ಈಗ ಅದೊಂದು ಸಾಂಕ್ರಾಮಿಕವಾಗಿ ನೀನು ಹೋಗ್ತೀಯ ನಾನು ಬರ್ತೇನೆ ನಾನು ಬರ್ತೇನೆ ಅಂದರೆ ಅವಳು ಬರ್ತಾಳೆ ಹೀಗಿರುವುದರಿಂದ ಅವರಿಗೊಂದು ಮನೆಯವರು ಪ್ರೋತ್ಸಾಹ ಕೊಡಬೇಕು ಅವರು ಬಂದು ನೋಡಬೇಕಾದಂಥ ವಿಷಯಗಳಿದೆ ಯಾಕೆಂದರೆ MGM ಕಾಲೇಜಿನಲ್ಲಿ ವಿದ್ಯಾರ್ಜನೆಗೆ ಸಂಬಂಧಪಟ್ಟಂಥ ವ್ಯವಸ್ಥೆ ಅಲ್ಲದೆಯೂ ಕೂಡ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಉದಾಹರಣೆಗೆ ಸಂಶೋಧನೆಗೆ ಸಂಬಂಧಪಟ್ಟಂಥ ಗೋವಿಂದ ಪೈ ಸಂಶೋಧನಾ ಕೇಂದ್ರ ಇದೆ ಅಲ್ಲಿ ಆಮೇಲೆ ಜಾನಪದ ಅಧ್ಯಯನ ಕೇಂದ್ರ ಇದೆ ಕನಕ ಅಧ್ಯಯನ ಪೀಠ ಇದೆ ಇದೆಲ್ಲ ಜ್ಞಾನವನ್ನು ವಿಸ್ತರಿಸುವುದಕ್ಕೆ ಬೇಕಾದಂತಹ ಕಾಲೇಜ್ನ ಕೇವಲ ಶಿಕ್ಷಣ ಸಂಸ್ಥೆ ಅಲ್ಲ ಒಂದು ಸಾಂಸ್ಕೃತಿಕ ಕೇಂದ್ರವೂ ಹೌದು ಇಂಥದ್ದೆಲ್ಲ ಪ್ರೊವೈಡ್ ಮಾಡಲಿಕ್ಕೆ ಆಗ್ತದೆ ತಮ್ಮ ಮಕ್ಕಳು ಈ ಕಾಲೇಜಿಗೆ ಬಂದರೆ ಇದನ್ನೆಲ್ಲ ತಿಳ್ಕೊಳ್ಳಿಕ್ಕೆ ಆಗ್ತದೆ ಅಂತಲೂ ಹಿರಿಯರಿಗೆ ಗೊತ್ತಾಗಿದೆ ಯಾಕೆಂದರೆ ಎಷ್ಟೋ ಬಾರಿ ಈಗ ನನ್ನ ಕೇಸ್ನಲ್ಲಿಯೂ ಕೂಡ ನಮ್ಮ ತಂದೆಯವರು ಇವನನ್ನು ಯಾವ ಕಾಲೇಜಿಗೆ ಕಳಿಸೋದು ಯೋಚನೆ ಮಾಡುವಾಗ ಹರಿದಾಸ್ ಭಟ್ ಇದ್ದಾರೆ ಅವರಿದ್ದಾರೆ ಅಂತಕೊಂಡು MGM ಕಾಲೇಜಿಗೆ ಸೇರಿಸಿದ್ದು ಅಂದರೆ SLC ಮುಗಿಸಿ PUC ಸೇರುವ ಕಾಲಕ್ಕೆ ನಮ್ಮ ಕಾಲದಲ್ಲಿ ಅಷ್ಟು ನಮಗೆ ತಿಳುವಳಿಕೆ ಇಲ್ಲ ಯಾವ ಕಾಲೇಜು ಕುತೂಹಲ ಜಾಸ್ತಿ ಇದ್ದದ್ದು ಹಾಗಾಗಿ ಹಿರಿಯರು ನಿಶ್ಚಯ ಮಾಡಿ ನೀನು ಈ ಕಾಲೇಜಿಗೆ ಹೋಗು ಅಂತ ಹೇಳ್ತಾರೆ ಈಗ ಹಾಗೆಲ್ಲ ಆಯ್ಕೆ ಹೌದು ಆದ್ದರಿಂದ ಈಗಲೂ ಕೂಡ ಹಿರಿಯರು ಬಂದೊಮ್ಮೆ ನೋಡಿದರೆ ಓ ನನ್ನ ಮಕ್ಕಳು ಮೊಮ್ಮಕ್ಕಳು ಈ ಶಾಲೆಯಲ್ಲಿ ಕಲಿಯಲಿ ಈ ಕಾಲೇಜ್ನಲ್ಲಿ ಕಲಿಯಲಿ ಅಂತ ಆಗ್ತದೆ ಆದ್ದರಿಂದ ಅವರಿಗೂ ನಾವು ಹಾರ್ದಿಕವಾದ ಸ್ವಾಗತವನ್ನು ಕೊಡ್ತೇವೆ ಓಕೆ ತಮ್ಮ ಸಂಪೂರ್ಣ ಈ ಅಮೃತ ಸಂಗಮದ ಯಶಸ್ಸಿಗೆ ಸಂಪೂರ್ಣ ಸಹಕಾರವನ್ನು ಮಾಹಿ ಕೊಡ್ತಾ ಇದೆ ಅಂತ ತಾವು ಹೇಳಿದ್ದೀವಿ ಮತ್ತೆ ನಾಗರಿಕರು ಕೂಡ ಕೊಡ್ತಾ ಇದ್ದಾರೆ ಎಲ್ಲರೂ ಕೂಡ ಒಳಗೊಳ್ತಾ ಇದ್ದಾರೆ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದಾರೆ ನಮ್ಮ ತಮ್ಮ ಕಾಲೇಜಿನ ಟೀಚಿಂಗ್ ಸ್ಟಾಫ್ ನಾನ್ ಟೀಚಿಂಗ್ ಸ್ಟಾಫ್ ಕೂಡ ಬಹಳಷ್ಟು ಕೆಲಸವನ್ನು ಈಗಾಗಲೇ ಆರಂಭಿಸಿದ್ದಾರೆ ಇದರೊಂದಿಗೆ ಪೈ ಕುಟುಂಬದ ಸಮಸ್ತ ಮಾರ್ಗದರ್ಶನ ಸಹಕಾರ ಯಾವ ರೀತಿಯಲ್ಲಿ ಇದೆ ಮತ್ತು ಬೇರೆ ಯಾರ ಸಹಕಾರವನ್ನು ತಾವು ಯಾಚಿಸ್ತೀರಾ ಅಲ್ಲ ನಾವು ಸದ್ಯಕ್ಕೆ ಈ ಯೋಚನೆ ಬಂದಾವಾಗಲೇ ಮೊದಲು ನಾವು ಕೇಳಿಕೊಂಡದ್ದು ಮಣಿಪಾಲದ ಮಾಹೆ ಪೈ ಬಂಧುಗಳು ಮಾಹೆಯವರೆಲ್ಲರು ನಮ್ಮ ಉನ್ನತ ಅಧಿಕಾರಿಗಳು ಅವರು ಹೇಳಿದ್ದಾರೆ ನೀವು ಮುಂದುವರಿಸಿ ನೈತಿಕ ಬಂದಲ್ಲಿ ನಮ್ಮದಿದೆ ಮತ್ತು ಆರ್ಥಿಕವಾಗಿಯೂ ನಿಮಗೇನಾದರೂ ಕೊರತೆ ಬಂದರೆ ಅದನ್ನು ನಾವು ತುಂಬಿಸ್ತೇವೆ ಅಂತ ಬಿಟ್ಟು ಹೇಳಿದ್ದಾರೆ ಅವರು ಮತ್ತು ಈಗ ನಾಡ್ದು ಆಗುವಂಥ ಕಾರ್ಯಕ್ರಮ ದಿವಸ ಉದಾಹರಣೆಗೆ ಮೊನ್ನೆ ಒಬ್ಬರು ಮೀಟಿಂಗ್ ಹೇಳಿದರು ಅಲ್ಲ ಪಕ್ಕ ಯಾರಿಗಾದ್ರೂ ಹೆಲ್ತ್ ಕೌಂಟರ್ ಬೇಕಾಗ್ತದೆ ಯಾರಿಗಾದ್ರೂ ತಲೆ ಸುತ್ತು ಬಂದಾಗ ಫಸ್ಟ್ ಏಡ್ ಬೇಕಾಗ್ತದೆ ಆವಾಗ ಕೂಡಲೇ ಹೇಳಿದರು ನಾವು ಮಣಿಪಾಲದವರು ನಿಮಗೆ ಆ್ಯಂಬುಲೆನ್ಸನ್ನು ಕೊಟ್ಬಿಡ್ತೇವೆ ಡಾಕ್ಟ್ರನ್ನು ಕೊಡ್ತೇವೆ ಅಲ್ಲೇ ಕ್ವಿಕ್ಟ್ ಆ್ಯಂಬುಲೆನ್ಸ್ ಅಂತೇಳಿ ಹೀಗೆ ನಮಗೆ ಬೇಕಾದಂಥ ಎಲ್ಲ ಸಹಕಾರವನ್ನು ನಾವು ಕೇಳಿಕೊಂಡ ಮೇರೆಗೆ ಅವರು ಕೊಡ್ತಾರೆ ಮತ್ತು ಅವರು ಭಾಗವಹಿಸ್ತಾರಿಲ್ಲ ಮತ್ತು ಆರ್ಥಿಕವಾಗಿಯೂ ಬೆಂಬಲ ಕೊಡ್ತೇವೆ ಅಂತ ಶಾರ್ಟೇಜ್ ಬರಲಿಕ್ಕಿಲ್ಲ ಅಂತ ನಮಗೆ ಧೈರ್ಯ ಉಂಟು ಈಗ ಸ್ವಲ್ಪ ಖರ್ಚು ಉಂಟಲ್ಲ ಆದರೂ ಅವ್ರು ಕೊಡ್ತೇವೆ ಅಂತ ಹೇಳಿದ್ದಾರೆ ಆದ್ದರಿಂದ ಅವರ ನೈತಿಕವಾದಂಥ ಸಹಕಾರ ಬೆಂಬಲ ಮತ್ತು ಇತರ ಭೌತಿಕವಾದಂಥ ಸಹಕಾರ ಉಂಟೇ ಉಂಟು ಮತ್ತು ಸಲಹೆ ಮಾರ್ಗದರ್ಶನಗಳಿಗೆ ಸ್ವಾಗತ ಇದೆ ಯಾರು ಕೂಡ ಏನಾದರೂ ಬದಲಾವಣೆಗಳು ನಮ್ಮ ಕಾರ್ಯಕ್ರಮದ ಉದ್ಘಾಟನೆ ಮಾಡೋದು ನಮ್ಮ ಅಧ್ಯಕ್ಷ ಸತೀಶ್ ಪೈ ಅವರ ಪೈ ಕುಟುಂಬದ ಟ್ರಸ್ಟ್ ಅಧ್ಯಕ್ಷ ಬೇರೆಯವರು ಕೂಡ ಸಲಹೆ ಮಾರ್ಗದರ್ಶನ ಕೊಡಬಹುದು ಮುಕ್ತ ಸ್ವಾಗತ ಇದೆ ಏನಾದರೂ ಬದಲಾವಣೆ ಏನಾದರೂ ಹೊಸ ಹೊಸ ನಾವು ಕೇಳ್ತಾ ಇರ್ತೇವೆ ಅವ್ರು ಹೀಗೆ ಮಾಡಿ ಹಾಗೆ ಮಾಡಿ ಸೂಚಿಸ್ತಾರೆ ಮತ್ತು ನಮ್ಮಿಂದ ಏನಾಗಬೇಕು ಅಂತ ಅವರೇ ವಾಲಂಟಿಯರ್ಲಿ ಕೇಳ್ತಾ ಇದ್ದಾರೆ ಅವರೆಲ್ಲ ಆದ್ದರಿಂದ ಮಾಹೆ ಅಥವಾ ಮಣಿಪಾಲ ಯಾಕಂದರೆ ಮಣಿಪಾಲ ಪೈಬಂಧುಗಳೇ ಕಟ್ಟಿ ಬಳಸಿದ ಸಂಸ್ಥೆ ಅವರ ಇಡೀ ತಂಡದವರ ಸಹಕಾರ ನಮಗಿದೆ ಓಕೆ ಸರ್ ಅಮೃತ ಮಹೋತ್ಸವದ ಸರಣಿ ಕಾರ್ಯಕ್ರಮಗಳ ಭಾಗಗಳಲ್ಲಿ ಒಂದು ಅಮೃತ ಸಂಗಮ ಮತ್ತು ಇನ್ನಿತರ 75 ಕಾರ್ಯಕ್ರಮಗಳು ಕೂಡ ಇದೆ ಆ ಎಲ್ಲ ಕಾರ್ಯಕ್ರಮಗಳು ನಮ್ಮ ಕಾಲೇಜಿನ ಅಂದರೆ MGM ಕಾಲೇಜಿನ ಹಿರಿಮೆಯನ್ನು ಸಾರುವುದರ ಜೊತೆಗೆ ಅದರ ಔಚಿತ್ಯವನ್ನು ಮತ್ತು ಮುಂದಿನ ಭವಿಷ್ಯದ ವಿದ್ಯಾರ್ಥಿಗಳಿಗೆ ಅದರ ಶ್ರೇಷ್ಠತೆಯನ್ನು ಪರಿಚಯಿಸುವಂಥ ಕಾರ್ಯಕ್ರಮಗಳನ್ನು ಮತ್ತು ಸಮಸ್ತವಾದಂಥ ಒಂದು ಜ್ಞಾನಾರ್ಜನೆಗೆ ಪೂರಕವಾದಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂಥ ಯೋಚನೆಗಳ ಬಗ್ಗೆ ಒಂದಷ್ಟು ಹೇಳಬಹುದೇನು ಅಂತ ನಮ್ದು ಈ ವರ್ಷ 23-24 ಸಾಲಿನ ಒಂದು ಅಮೃತ ಮಹೋತ್ಸವ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ ಈಗಾಗಲೇ ಉದ್ಘಾಟನೆ ಕಾರ್ಯಕ್ರಮವನ್ನು ಸುದರ್ಶನ್ ಬಲ್ಲಾಳ ನಮ್ಮ ಕಾಲೇಜಿನ ಹಳೆ ವಿದ್ಯಾರ್ಥಿಯವರು ಮಾಡಿರುತ್ತಾರೆ ನಾವು 75 ಕಾರ್ಯಕ್ರಮಗಳನ್ನು ಹೇಳಿಕೊಂಡಿದ್ದೇವೆ ಅಂತೇಳಿ ನಮ್ಮ ಕಾಲೇಜ್ 3 ಕಾಲೇಜ್ಗಳಿದ್ದಾವೆ ಕಾಲೇಜಿನಲ್ಲಿ ನಡೆಸುವಂಥ ಎಲ್ಲ ಕಾರ್ಯಕ್ರಮವನ್ನು ನಾವು ವಿಶೇಷವಾಗಿ 75 ಕಾರ್ಯಕ್ರಮ ಅಂತ ನಾವೀಗ ಮಾಡ್ತಾ ಇದ್ದೇವೆ ಈಗ ಆಮೇಲೆ ನಮ್ಮದು ದೊಡ್ಡ ಮಹತ್ತರವಾದ ದೊಡ್ಡ ಕಾರ್ಯಕ್ರಮ ಏನಂತ ಹೇಳಿದ್ರೆ ನಾನು ಆಗಲೇ ಹೇಳಿದಾಗೆ ಒಂದು ಮೋಹನ್ದಾಸ್ ಹೆಸರು ಬರುವಂಥ ಪ್ಲಾಟಿನಮ್ ಜುಬ್ಲಿ ಬ್ಲಾಕ್ ಅನ್ನುವಂಥದ್ದು ಅದು ಮುಗಿಯುವ ಹೊತ್ತಿಗೆ ನಾವು ಒಂದು ದೊಡ್ಡ ಮಹಾ ಕಾರ್ಯಕ್ರಮನ ನಾವು ಕಾಲೇಜಿನಲ್ಲಿ ಏರ್ಪಡಿಸ್ತೇವೆ ವ್ಯಾಲಿಡೇಟರಿ ಯಾವಾಗ ಇರುತ್ತೆ ಬಹುಶಃ ಅದು ಸೆಪ್ಟೆಂಬರ್ ತಿಂಗಳಲ್ಲಿ ಇರುತ್ತೆ ಅದು ಕೂಡ ಅಭೂತಪೂರ್ವ ಕಾರ್ಯಕ್ರಮ ಅದು 5 ದಿವಸಗಳ ಕಾರ್ಯಕ್ರಮ
ನೀವು ಆಗ ಒಂದು ಪ್ರಶ್ನೆ ಕೇಳಿದ್ರಲ್ಲ ಎಕ್ಸಿಬಿಷನ್ ಅನ್ನುವಂತ ಆ ಟೈಮ್ ಅಲ್ಲಿ ನಾವು 5 ದಿವಸಕ್ಕೆ ಹಮ್ಮಿಕೊಂಡಿದ್ದೇವೆ ಓಹೋ ಮೂರು ಕಾಲೇಜ್ ಎಕ್ಸಿಬಿಷನ್ ಕಾರ್ಯಕ್ರಮ ಒಂದಾಗುತ್ತೆ ಆಮೇಲೆ ನಮಗೆ ಈಗ ನಮ್ಮ ಟ್ರಸ್ಟ್ ಅಲ್ಲಿ ನಮಗೆ ಸಿಕ್ಕಿದ ಪರ್ಮಿಷನ್ ಪ್ರಕಾರ ನಾವು ಪ್ರತಿ ಡಿಪಾರ್ಟ್ಮೆಂಟ್ ನವರು ಒಂದು ರಾಷ್ಟ್ರಮಟ್ಟದ ಸೆಮಿನಾರ್ ಅನ್ನು ನಾವು ಮಾಡುತ್ತೇವೆ ನಮ್ಮದು ಮೂರು ಕಾಲೇಜ್ ಕೂಡ ನ್ಯಾಷನಲ್ ಸೆಮಿನಾರ್ ಅನ್ನುವಂತದ್ದು ಆಗುತ್ತೆ ಆಮೇಲೆ ನಮ್ಮ ಅಕಾಡೆಮಿಯ ಕಾಲೇಜುಗಳ ಮಟ್ಟದಲ್ಲಿ ಇಂಟರ್ ಕಾಲೇಜೇಟ್ ಕಾಂಪಿಟೇಷನ್ ಅನ್ನು ಮಾಡುತ್ತೇವೆ ನಾವು ಅದು ಸ್ಪೋರ್ಟ್ಸ್ ಇದೆ ಕಲ್ಚರಲ್ ಕಾಂಪಿಟೇಷನ್ ಇದೆ ಟೀಚರ್ಸ್ ಗೆ ಸ್ಟೂಡೆಂಟ್ಸ್ ಗೆ ಇದೆ ಅದು ಅದು ಕೂಡ ನಾವು ಮೇ ತಿಂಗಳಲ್ಲಿ ಹೊತ್ತಿಗೆ ಆಗುತ್ತೆ ಅದು ಆಮೇಲೆ ಈಗ ನಮ್ಮ ಇದರ ಪ್ರಕಾರ ಪ್ರತಿ ತಿಂಗಳು ಕೂಡ ಒಂದೊಂದು ಕಾರ್ಯಕ್ರಮನ ನಾವು ವಿಶೇಷವಾಗಿ ಮಾಡಬೇಕು ಈ ತಿಂಗಳಿಗೆ ಮಹಾಸಂಗಮ ಅನ್ನೋದಾಗುತ್ತೆ ಪ್ರತಿ ತಿಂಗಳು ಒಂದೊಂದು ಕಾರ್ಯಕ್ರಮ ಅನ್ನುವಂಥದ್ದು ನಾವು ಮಾಡ್ತೇವೆ ನಾವು ಸೊ ಇದು ಈ ಇಷ್ಟೆಲ್ಲ ಕಾರ್ಯಕ್ರಮ ಅಲ್ಲದೆ ನಾವು ಒಂದು ರಾಷ್ಟ್ರಮಟ್ಟದ ಒಬ್ಬರು ಮ್ಯೂಸಿಕಲ್ ಕನ್ಸರ್ಟನ್ನು ಕರೆಸಿ ಒಂದು ಕಾರ್ಯಕ್ರಮ ಅನ್ನು ಕೂಡ ನಾವು ಯಾವುದು ಕನ್ನಡ ಇದು ವ್ಯಾಲೆಂಟ್ರಿ ಪ್ರೋಗ್ರಾಮ್ ಸಮಯದಲ್ಲಿ ನಾವು ಮಾಡಲಿಕ್ಕೆ ನಾವು ಡಿಸೈಡನ್ನು ಮಾಡಿದ್ದೇವೆ ಹಾಗಾಗಿ ದೊಡ್ಡ ಮಟ್ಟದಲ್ಲಿ ಒಂದು ಸೆಪ್ಟೆಂಬರ್ ಹೊತ್ತಿಗೆ ನಾವು ಕಾರ್ಯಕ್ರಮವನ್ನು ಮಾಡುವಂಥ ಯೋಜನೆಯನ್ನು ಹಾಕ್ಕೊಂಡಿದ್ದೇವೆ ಮಾನ್ಯ ಎಂ ಎಲ್ ಸಾಮಗಾರ ಅವರೇ ಈಗ ಪ್ರತಿಕ್ರಿಯೆ ಸ್ಪಂದನ ಪರದೇಶದಲ್ಲಿರುವೊಂದಿಗೆ ಒಂದಷ್ಟು ಸ್ಪಂದನ ಮತ್ತು ಈ ಕಾರ್ಯಕ್ರಮಕ್ಕೆ ಭಾಗವಹಿಸುವಲ್ಲಿ ಹಳೆ ವಿದ್ಯಾರ್ಥಿಗಳ ಪ್ರತಿಸ್ಪಂದನ ಯಾವ ರೀತಿಯಲ್ಲಿ ನಡೀತಾ ಇದೆ ಬಹಳ ಚೆನ್ನಾಗಿ ನಡೀತಾ ಇದೆ ಯಾಕೆಂದರೆ ಫಾರಿನ್ನಲ್ಲಿ ಇರೋರು ಕೂಡ ಈ ಸೋಷಿಯಲ್ ಮೀಡಿಯಾ ನೋಡಿಕೊಂಡು ಅಲ್ಲಿಂದಲೇ ಕೆಲವರು ನಾವು ಬರ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಡಿಸೆಂಬರ್ ಆದ್ದರಿಂದ ಇದಕ್ಕೆ ಜಾಯಿನ್ ಮಾಡಿಕೊಂಡು ಬರ್ತಾ ಇದ್ದಾರೆ ಅವರು ಮತ್ತು ಅಲ್ಲಿಂದ ನಮ್ಮಿಂದ ಏನಾದರೂ ಸಹಾಯ ಆಗಬೇಕಂತಲೂ ಕೇಳುವವರು ಇದ್ದಾರೆ ಸಾಧ್ಯವಿದ್ದವರು ಬರ್ತಾ ಇದ್ದಾರೆ ಸರ್ ಹಳೆ ವಿದ್ಯಾರ್ಥಿ ಅಂದರೆ ಈಗ ಅಕಾಡೆಮಿಕ್ ಶಿಕ್ಷಣ ಪಡೆದವರನ್ನು ಮಾತ್ರ ಹಳೆ ವಿದ್ಯಾರ್ಥಿ ಅಂತ ಪರಿಗಣಿಸ್ತೀರಾ ಅಥವಾ ಈಗ ಯಕ್ಷಗಾನವನ್ನು ಅಭ್ಯಸಿಸಿದವರು ಕೂಡ ಇದ್ದಾರೆ ಕೇಂದ್ರದ ಮೂಲಕ ಅಥವಾ ಇನ್ನಿತರ ವಿದ್ಯಾರ್ಥಿಗಳನ್ನು ಕೂಡ ಹಳೆ ವಿದ್ಯಾರ್ಥಿ ಒಳ್ಳೆಯ ವಿಷಯವನ್ನು ಪ್ರಸ್ತಾವ ಮಾಡಿದ್ದೀರಿ ನೀವು ಎಂ ಜಿ ಎಂ ಕಾಲೇಜಿನ ಒಟ್ಟು ಆವರಣದಲ್ಲಿ ನಡೆಯುವಂಥ ವಿದ್ಯಾರ್ಜನೆ ಅದು ಕ್ಲಾಸ್ ರೂಮಿನ ಒಳಗಿನ ವಿದ್ಯಾರ್ಜನೆ ಮಾತ್ರವಲ್ಲ ನೀವು ಹೇಳಿದಾಗೆ ಯಕ್ಷಗಾನ ಕೇಂದ್ರದಲ್ಲಿಯೂ ಕೂಡ ಅವರು ಕೂಡ ಹಳೆ ವಿದ್ಯಾರ್ಥಿಗಳು ಹೌದು ಅವರಿಗೆಲ್ಲ ಸುದ್ದಿ ಮೂಡಿಸಿದೆ ನಾವು ಆಮೇಲೆ ನಮ್ಮಲ್ಲಿ ಜಾಬ್ ಓರಿಯೆಂಟೆಡ್ ಕೋರ್ಸ್ ಜಾಬ್ ಕೊಡ್ತೀವಿ ಅವರಿಗೆಲ್ಲ ಸುದ್ದಿ ಮಾಡಿದ್ದೇವೆ ಹಳೆ ವಿದ್ಯಾರ್ಥಿಗಳು ಎಂ ಜಿ ಎಂ ಕಾಲೇಜ್ನಲ್ಲಿ ಏನೆಲ್ಲ ವಿದ್ಯಾರ್ಜನೆ ಮಾಡಿದ್ದಾರೆ ಯಾವ ಬಗ್ಗೆ ವಿದ್ಯಾರ್ಜನೆ ಮಾಡಿರಲಿ ಅವರು ಹಳೆ ವಿದ್ಯಾರ್ಥಿಗಳೇ ಆದರೆ ಮುಖ್ಯವಾಗಿ ನಾವು ಹೆಚ್ಚು ಕಾನ್ಸಂಟ್ರೇಟ್ ಮಾಡಿಕೊಂಡದ್ದು BA BSc ಬಿ ಕಾಮು ಬೇರೆ ಬೇರೆ ಕೋರ್ಸ್ಗಳನ್ನೆಲ್ಲ ಮಾಡಿದವರನ್ನು ಅವರಿಗೆಲ್ಲ ಸುದ್ದಿ ಮುಟ್ಟಿಸಿದ್ದೇವೆ ನಾವು ಮತ್ತು ಅವರು ಬಂದರೆ ತುಂಬ ಆತ್ಮೀಯವಾದಂಥ ಸ್ವಾಗತ ಖಂಡಿತ ಇದೆ ಸುದ್ದಿ ಕೇಳಿ ಯಾಕಂದರೆ ಅವರದ್ದೇ ಒಂದು ರೀತಿಯಲ್ಲಿ ಮಾತೃಸಂಸ್ಥೆ ಅವರ ಮನೆಯ ಕಾರ್ಯಕ್ರಮ ನಾವು ಅಧಿಕೃತವಾಗಿ ಔಪಚಾರಿಕವಾಗಿ ಅವರಿಗೆ ಹೇಳಿಕೆಯನ್ನು ಕೊಟ್ಟು ಅವರನ್ನು ಕರೆಸಿಕೊಳ್ಳದಿದ್ದರೂ ಕೂಡ ತಿಳಿದಾದರೂ ಬರಬೇಕು ಅಂತ ಈ ಮಾಧ್ಯಮದ ಮೂಲಕವಾಗಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ ಈ ಕಾಲೇಜಿಗೆ ತಮ್ಮ ಇಡೀ ಜೀವನವನ್ನು ಮುಡಿಪಾಗಿಟ್ಟಂತಹ ಸಮರ್ಪಣಾ ಭಾವದಿಂದ ಯಜ್ಞವನ್ನೇ ಮಾಡಿದಂತಹ ಪ್ರಿನ್ಸಿಪಾಲರು ಗತಿಸಿದಂಥ ದಿವಂಗತರಾದಂತಹ ಪ್ರಿನ್ಸಿಪಾಲ್ರವರಿಗೆ ಯಾವ ರೀತಿಯಲ್ಲಿ ಗೌರವಗಳನ್ನು ಸಲ್ಲಿಸಲಾಗುತ್ತೆ ಅಲ್ಲ ಅದು ಬಹುಶಃ ಇನ್ನು ಕಾಲೇಜು 75 ವರ್ಷದ ನಾವು ಹೆಚ್ಚು ಕಾನ್ಸಂಟ್ರೇಟ್ ಮಾಡಿಕೊಂಡದ್ದು ಹಳೆ ವಿದ್ಯಾರ್ಥಿಗಳನ್ನು ಒಟ್ಟು ಸೇರಿಸುವುದು ಅಂತೇಳಿ ಈಗ ಒಟ್ಟು ಸೇರಿದ ಬಳಿಕ ಆ ದಿವಸ ಅಭಿಪ್ರಾಯ ಬಂದಿತ್ತು ಇನ್ನು ಅವರಿಂದ ಅಭಿಪ್ರಾಯ ಬರಬಹುದು ನಾವು ಮುಂದೇನು ಮಾಡಬಹುದು ಈಗ ಮುಂದಿನ ಈ ಒಂದು ವರ್ಷದಲ್ಲಿ ನಡೆಯುವಂಥ ಬೇರೆ ಬೇರೆ ಆಚರಣೆಗಳು ಮತ್ತು ಕಾಲೇಜು ನಡೆಸುವಂಥ ಅಮೃತ ಮಹೋತ್ಸವದ ಸಮಾರೋಪ ಕಾರ್ಯಕ್ರಮ ಅದರಲ್ಲಿ ಈ ಹಳೆ ವಿದ್ಯಾರ್ಥಿಗಳು ಹೇಗೆ ಭಾಗವಹಿಸಬಹುದು ಅದನ್ನೆಲ್ಲ ನಾವು ಇನ್ನು ಪ್ಲಾನ್ ಮಾಡಬೇಕಾಗ್ತದೆ ಬೇರೆ ಸ್ಥಳ ವೀಕ್ಷಣೆಗೆ ಅವಕಾಶ ಇದೆ ಈಗ ಮಾಹೆ ಕ್ಯಾಂಪಸ್ ಏನಾದರೂ ಒಂದಷ್ಟು ಸುತ್ತಬೇಕು ಅನ್ನುವಂಥ ಆಸೆ ಇರಬಹುದು ಹಳೆ ವಿದ್ಯಾರ್ಥಿಗಳು ಅಂಥ ಅವಕಾಶಗಳನ್ನು ಮಾಡಿಕೊಟ್ಟಿದ್ದೀವಿ ನಾವು ಸದ್ಯಕ್ಕೆ ಮಾಡಿಕೊಟ್ಟದ್ದಿಲ್ಲ ಅಂತೂ ಕಾಲೇಜಿಗಾಗಿ ನೀವು ಡೊನೇಷನ್ ಕೊಡುವುದಾದ್ರೆ ನಾವು ಬಹಳ ಸಂತೋಷದಿಂದ ಸ್ವೀಕರಿಸ್ತೇವೆ ಆರ್ಥಿಕ ಬಲಪಡಿಸುವುದಕ್ಕೆ ಇನ್ನೂ ಡೊನೇಷನ್ ಅಲ್ಲ ಆ ಕ್ಯಾಂಪಸ್ ನೋಡಬೇಕು ಅನ್ನೋದು ನೋಡಬೇಕು ಹಳೆ ವಿದ್ಯಾರ್ಥಿಗಳಿಗೆ ಇರ್ಬೋದು ಈಗ ಮಾಹೆ ಕ್ಯಾಂಪಸ್ ಕೂಡ ಬಹಳ ಬಹಳ ಚೆನ್ನಾಗಿದೆ ಹೌದು ಅದಕ್ಕೆ ಮುಂದೆ ಮಾಡಬಹುದು ಅದನ್ನು ಇನ್ ಅಂದರೆ ಈ ಅಮೃತ ಸಂಗಮದಲ್ಲಿ ಒಟ್ಟು ಸೇರಿದವಾಗ ಎಷ್ಟು ಹೊಸ ವಿಚಾರಗಳು ಮೂಡಿತವಳೆ ಈಗಾಗಲೇ ಕೆಲವರು ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಹೀಗೆ ಮಾಡಬಹುದು ಅಂತೆಲ್ಲ ತುಂಬ ಸಲಹೆ ಸೂಚನೆ ಕೊಟ್ಟಿದ್ದಾರೆ ಅದಕ್ಕೆ ಕೆಲವೊಮ್ಮೆ ಈ ಟೆಕ್ನಾಲಜಿಕಲ್ ಸಹಾಯ ಬೇಕಾಗ್ತದೆ ಈ ಕಂಪ್ಯೂಟರ್ ಆದಿಗಳೆಲ್ಲ ಅಂಥದ್ದನ್ನೆಲ್ಲ ಪ್ಲಾನ್ ಮಾಡಿ ಸಿಸ್ಟಮ್ಯಾಟಿಕ್ ಆಗಿ ಇನ್ನು ಮುಂದೆ ಮುಂದೆ ಮುಂದುವರೆದುಕೊಂಡು ಹೋಗ್ಬೋದು ಅಂತ ಇದು ಒಂದು ಒಂದು ಇನ್ಸ್ಪಿರೇಷನ್ ರೀತಿಯಲ್ಲಿ ಕಾರ್ಯ ಮಾಡಬೇಕು ನಮ್ಮ ನಾಡಿನ ಅಮೃತ ಸಂಗಮ ಇದರಿಂದ ಮುಂದೆ ನಾವು ಏನು ಮಾಡಬಹುದು ಅನ್ನೋ ಯೋಚನೆಗಳನ್ನು ನಾವು ಕಾರ್ಯಗತಗೊಳಿಸೋದಕ್ಕೆ ಸಾಧ್ಯ ಅಂತ ನೋಡಿಕೊಂಡು ಪ್ಲಾನ್ ಮತ್ತೆ ಮಾಡ್ಬೋದು ಹಾಗೆಯೇ ನಮ್ಮ ಯೋಚನೆ ಇದೆ ಯಾಕೆಂದರೆ ಈಗಾಗಲೇ ಕೆಲವು ಕೊಟ್ಟ ಸೂಚನೆಗಳು ನಮಗೆ ನಮ್ಮ ಮಿತಿಯಲ್ಲಿ
ಇಮಿಡಿಯೇಟ್ಲಿ ತಕ್ಷಣ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಅದ್ರಿಂದ ನೋಡುವ, ಯಾಕಂದ್ರೆ ಜನಬಲ ಬೇಕು ನೋಡಿ, ಒಟ್ಟು ಹೆಚ್ಚೆಚ್ಚು ಜನರು ಭಾಗವಹಿಸಿ ಹೆಚ್ಚೆಚ್ಚು ಭಾಗವಹಿಸಬೇಕು, ಹೆಚ್ಚೆಚ್ಚು ಜನ ನಮ್ಮನ್ನು ಕೂಡಿಕೊಳ್ಳಬೇಕು, ಮತ್ತೆ ಮುಂದಾಗಬೇಕಾದ ಕಾರ್ಯಕ್ರಮಕ್ಕೆ ವಾಲಂಟಿಯರ್ಲಿ ಅವರೇ ಸ್ವಯಂ ಆಸಕ್ತಿಯಿಂದ ನಮ್ಮನ್ನು ಕೂಡಿಕೊಂಡು ಮುಂದಿನ ದಿನಗಳಲ್ಲಿ ಮುಂದಿನ ವರ್ಷಗಳಲ್ಲಿ ಅವರು ಕೂಡಿಕೊಂಡ್ರೆ ಇದು ಒಂದು ಒಂದು ದೊಡ್ಡ ಸಾಧನೆ ಆಗ್ತದೆ. ಬಟ್ ಸಹಜ ಸಾಮಾನ್ಯ ಪ್ರಶ್ನೆ ಈ ಯುಗದ್ದು ಏನಂದ್ರೆ ನಾನು ಯಾಕೆ ಭಾಗವಹಿಸಬೇಕು ಅಂತ. ಯಾಕೆ ಭಾಗವಹಿಸಬೇಕು ಸರ್? ಯಾಕೆ ಭಾಗವಹಿಸಬೇಕು ಸರ್? ನಾವೀಗ ಪಾಠವನ್ನು ಕಲಿತ ಶಾಲೆಗೆ ನಾವು ಒಂದು ಗೌರವವನ್ನು ಕೊಡಲೇಬೇಕು. ಅದು ಪ್ರತಿಯೊಬ್ಬ ವಿದ್ಯಾರ್ಥಿ ಪದ. ಯಾಕಂದ್ರೆ ವಿದ್ಯಾರ್ಥಿ ಏನೂ ಇಲ್ಲದವನಿಗೆ ಶಾಲೆಯ ಗುರುಗಳು ಏನಷ್ಟು ಹೇಳಿ ಕೊಟ್ಟಿರೋದ್ರಿಂದ ಅವನು ತನ್ನ ಒಂದು ಜಾಬ್ ಪಡೆಯಲಿಕ್ಕೆ ಹೆಲ್ಪ್ ಆಗುತ್ತೆ. ಅವನಿಗೆ ಕಾಲೇಜಿಗೆ ಸೇರಿ ಬಿ ಎಸ್ ಸಿಯೋ ಬಿ ಕಾಮ್ ಮಾಡಿದ್ರೆ ಅವನಿಗೆ ಒಂದು ಗೌರ್ಮೆಂಟ್ ಜಾಬ್ ಸಿಕ್ಕಿತ್ತಂತಂದರೆ ಡಿಗ್ರಿ ಅನ್ನುವಂಥದ್ದು ಇಲ್ಲಿಯ ಟೀಚರ್ಗಳು ಇಲ್ಲಿಯ ಒಂದು ಇನ್ಫ್ರಾಸ್ಟ್ರಕ್ಚರನ್ನು ಒಂದು ಪರಿಣಾಮ ಅದನ್ನು ಅವನು ಯಾವತ್ತೂ ಮರಿಬಾರ್ದು. ಅವನು ಯಾವತ್ತು ಎಂಥ ಸ್ಥಾನದಿದ್ರು ಕೂಡ ಶಾಲೆಯನ್ನು ಗುರುಗಳನ್ನು ಮರೆಯಲೇಬಾರ್ದು. ಆ ಒಂದು ಕಾರಣಕ್ಕಾಗಿ ಅವನು ಹಳೆ ವಿದ್ಯಾರ್ಥಿಗಳ ಸಂಘದ ಸದಸ್ಯನಾಗಬೇಕು. ಕಾಲೇಜಿಗೆ ಒಂದಲ್ಲ ಒಂದು ದೃಷ್ಟಿಯಲ್ಲಿ ಅವನು ಸಹಾಯವನ್ನ ಮಾಡಲೇಬೇಕು. ನೀವು ಕೇಳಿದ ಈ ಪ್ರಶ್ನೆಗೆ ಕಲ್ಚರಲ್ ರೆಫರೆನ್ಸ್ ಉಂಟು. ಮತ್ತೆ ಯಾಕೆಂದ್ರೆ ಅದು ನಮ್ಮ ಒಂದು ಸಂಸ್ಕೃತಿ. ಸಂಸ್ಕೃತಿ ಈಗ ನೀವು ಹೇಳಿದಾಗ ಬರೇ ಯುಟಿಲಿಟೇರಿಯನ್ ಪಾಯಿಂಟ್ ಆಫ್ ವ್ಯೂ ನೋಡಿದ್ರೆ ಹೌದು, ನಾನು ಎಂ ಜಿ ಎಂ ಕಾಲೇಜಲ್ಲಿ 3 ವರ್ಷ ಕಲ್ತಿದ್ದೇನೆ, ನಾನು ಫೀಸ್ ಕೊಟ್ಟಿದ್ದೇನೆ, ಕೊಟ್ಟಿತ್ತು, ಯಾಕೆ ವ್ಯಾವಹಾರಿಕ ಸಂಬಂಧ ಮಾತ್ರ ಸರ್? ಎಂ ಜಿ ಎಂ ಅಲ್ಲ ಸರ್, ಅಲ್ಲಿ ಫೀಸಿನ ಒಂದು ಸಂಬಂಧ ಬರೋದು ಹೆಂಗೆ ಸರ್? ನಮಗೆ ಸರ್ ಹೇಳಿದಾಗಂದ್ರೆ ಬರೀ ನಮ್ದು ಕಾಲೇಜ್ ಅಲ್ಲ ಸರ್, ಆಯ್ತಾ, ಆರ್ ಎಸ್ ಸಿ ಅನ್ನೋದು ರಾಷ್ಟ್ರಕವಿ ಗೋವಿಂದ ಪೈ ಸೆಂಟ್ರಲ್ ಸಂಶೋಧನಾ ಕೇಂದ್ರ, ಇನ್ನೊಂದು ಯಕ್ಷಗಾನ ಕೇಂದ್ರ, ಯಕ್ಷಗಾನ ಕೇಂದ್ರ. ಆಮೇಲೆ ನಮ್ಮಲ್ಲಿ ಸರ್ ನೀನಾಸಮ್ ಬೇರೆ ಬೇರೆ ನಾಟಕ ತಂಡಗಳ ಬಂದು ನಾಟಕವನ್ನು ನೀಡೋದು, ಅದನ್ನು ಮಕ್ಕಳು ನೋಡಿ ಅದಕ್ಕೆ ಸೇರಬೇಕು ಅನ್ನೋದು. ಆಮೇಲೆ ನಮ್ಮ ಕಾಲೇಜ್ ನೋಡಿ ಸರ್, ನಮ್ಮದು ಮಾತ್ರ ನೋಡಿ, ನಮ್ಮ ಉಡುಪಿ ಪರಿಸರದ ರಂಗಭೂಮಿಯವರು ಬಂದು ನಾಟಕವನ್ನು ಮಾಡ್ತಾರೆ, ತುಳು ಕೂಟದವರು ಬಂದು ನಾಟಕವನ್ನು ಮಾಡ್ತಾರೆ, ಇದೆಲ್ಲ ಹೆಸರು ಎಂ ಜಿ ಎಂಯಿಂದ ಆಗುತ್ತೆ ಅಂತ. ಇದು ಮಕ್ಕಳು ಒಂದಲ್ಲ ಒಬ್ಬರು ಮಕ್ಕಳು ಪ್ರಯೋಜನ ಪಡೆದೇ ಬರೀತಾರೆ. ಈಗ ನನಗೆ ನಾನು ಇತ್ತೀಚೆಗೆ ನನ್ನ ಕೆಲವು ಸ್ಟೂಡೆಂಟ್ಗಳೇ ಈ ಎನ್ ಎಸ್ ಡಿ ಅಲ್ಲಿ ಹೋಗಿ ಕಲ್ತು ಬಂದಿದ್ದಾರೆ, ಒಬ್ಬಂತೂ ಫಿಲ್ಮ್ ಸ್ಟಾರ್ ಆಗಿದ್ದಾರೆ. ಇದಕ್ಕೆ ಇದೇ ಕಾರಣ, ಇಲ್ಲ ಫ್ರೀಯಲ್ಲಿ ನೋಡಿದಾಗ ನಾನು ಸೇರಬೇಕು ಅಂತ. ಸೊ ಹಾಗಾಗಿ ಎಂ ಜಿ ಎಂ ಕೇವಲ ಶಿಕ್ಷಣದ ರೂಪದಲ್ಲಿ ಮಾತ್ರವಲ್ಲ, ಎಲ್ಲ ಸರ್ವಾಂಗೀಣ ಅಭಿವೃದ್ಧಿಗೆ ವಿದ್ಯಾರ್ಥಿ ನೆರವಾಗುತ್ತೆ. ಹಾಗಾಗಿ ವಿದ್ಯಾರ್ಥಿಗಳು ಕಾಲೇಜಲ್ಲಿ ನೆನಪಿಟ್ಟುಕೊಳ್ಬೇಕು, ಈ ಮಹಾಸಂಗಮಕ್ಕೆ ಬರಬೇಕು. ವಿದೇಶಿ ವಿದ್ಯಾರ್ಥಿಗಳು ಕೂಡ ಕೆಲವೊಂದು ರಂಗಕಲೆಗಳನ್ನು ಅಧ್ಯಯನ, ವಿದೇಶಿ ವಿದ್ಯಾರ್ಥಿಗಳು ನಾಡ್ದು ವಿಶೇಷವಾಗಿ ಇದಕ್ಕೆ ಬರ್ಲಿಕ್ಕಿದ್ದಾರೆ ಈಗ. ಓಹೋ ಹೌದು, ಅವರು ಅಲ್ಲೆಲ್ಲ ಮಾತಾಡಿಕೊಂಡು ಬರ್ಲಿಕ್ಕಿದೆ. ಅವರು ಆ ಉದ್ದೇಶಕ್ಕೋಸ್ಕರವೇ ನಾವೀಗ ಕ್ರಿಸ್ಮಸ್ ಮಹಿಳೆ ಕೂಡ ಕ್ರಿಸ್ಮಸ್ ವೀಕಲ್ಲಿ ಲಾಸ್ಟ್ ವೀಕ್ ಇಟ್ಟ ಕಾರಣವೇ ಅದು, ನಾವು ಬರಬೇಕು ಅಂತ ಬರುವ ಇಚ್ಛೆ. ಯಾವ ಯಾವ ಪ್ರತಿಷ್ಠಿತರು, ಯಾವ ಯಾವ ಸಾಧಕರ ನಿರೀಕ್ಷೆಯಲ್ಲಿ ಸರ್? ಈಗ ನಮ್ಗೆ ಗೊತ್ತಿದೆ, ಈಗ ರಾಜೇಶ್ ಪ್ರಸಾದ್ ಅಂತ ನಮ್ಮ ಈಗ ಜಮ್ಮು ಅಂಡ್ ಕಾಶ್ಮೀರದಲ್ಲಿ, ಜಮ್ಮು ಅಂಡ್ ಕಾಶ್ಮೀರದ ಗವರ್ಮೆಂಟ್ ನಲ್ಲಿ ಐಎಎಸ್ ಆಫೀಸರ್ ಆಗಿದ್ದಾರೆ, ಐಎಎಸ್ ಆಫೀಸರ್ ಆಗಿದೆ. ಆಮೇಲೆ ಜಿಎಸ್ಟಿ ಕಮಿಷನರ್ ಆಗಿದ್ದಾರೆ, ಅದೇ ವ್ಯಕ್ತಿ. ಇನ್ನೊಬ್ರು ಅವರನ್ನ ಬರಬೇಕು ಅಂತ ಕೇಳಿಕೊಂಡಿದ್ದು ಶ್ವೇತಾರಾವ್ ಅಂತ, ಇಂಡಿಯನ್ ಎಕನಾಮಿಕ್ ಸರ್ವಿಸ್ ಅನ್ನ ಪಾಸ್ ಆದ ಐಎಎಸ್ ಅವರು ಇದ್ದಾರೆ, ಒಬ್ರು ಅವರ ನಿರೀಕ್ಷೆಯಲ್ಲಿ ಬರ್ತಾರೆ, ಅವರು ತುಂಬಾ ಜನ ಬರ್ತಾರೆ ಅವರು. ಆಮೇಲೆ ರಿಟೈರ್ಡ್ ಆದ ಇವರು ಆಗಿದ್ದಾರೆ, ಸೀತಾರಾಮ್ ಮರಡಿ ಅಂತ, ಹಿಮಾಚಲ ಪ್ರದೇಶದಲ್ಲಿ ಎಸ್ ಪಿ ಆಗಿದ್ದಾರೆ ಅವರು, ಅವ್ರು ಬರ್ತಾರೆ. ಹಾಗೆ ತುಂಬಾ ಜನ ಹೀಗೆ ಬರ್ತೇವೆ ಅಂತ. ಮತ್ತೆ ಯಾಕೆ ಬರಬೇಕು ಅನ್ನೋದಕ್ಕೆ ಒಂದು ಕಾರಣ, ಅಲ್ಲಿಯ ಸಂಸ್ಥೆಯೊಂದಿಗೆ ಮುಖ್ಯವಾಗಿ ಅಧ್ಯಾಪಕರೊಂದಿಗೆ ಇರುವಂಥ ಭಾವನಾತ್ಮಕ ಸಂಬಂಧ. ಈಗ ನಿನ್ನೆ ರಾತ್ರಿ ಒಬ್ಬರು ಸ್ಟೂಡೆಂಟು ಒಂದು ಅರ್ಧ ಗಂಟೆ ಮಾತ್ರ ನಾನು ಬಂದೇ ಬರ್ತೇನೆ, ಅವರು ಬೆಂಗಳೂರಿನಲ್ಲಿ ಜಡ್ಜ್ ಆಗಿದ್ದಾಳೆ ಪಂಚಾಕ್ಷರಿ ಅಂತ ಹೇಳಿ ಒಬ್ಬ ವ್ಯಕ್ತಿ, ಅವಳು ನಾನು ಬಂದೇ ಬರ್ತೇನೆ, ನಮ್ಮ ಟೀಚರ್ಸನ್ನು ನೋಡಬೇಕು, ಮಾತಾಡಿಸ್ಬೇಕು ಅಂತ ಹೇಳಿಕೊಂಡು. ಹಾಗಾಗಿ ಈ ಹ್ಯೂಮನ್ ವ್ಯಾಲ್ಯೂಸ್ ದೃಷ್ಟಿಯಿಂದ ಯೋಚನೆ ಮಾಡಿದಾವಾಗ, ಅಥವಾ ಮನುಷ್ಯನು ಒಬ್ಬ ಭಾವನಾತ್ಮಕ ಜೀವಿ ಅಂತ ನಾವು ಚಿಂತಿಸುವಾಗ ಅವರಿಗೆ ಬರಬೇಕಾದಂಥ ಒತ್ತಡ ಬಂದೇ ಬರ್ತಾರೆ ಅಂತ ವಿಶ್ವಾಸ. ಮತ್ತೆ ಇನ್ನೊಂದು ಯಾಕೆ ಮತ್ತೆ ನಮ್ಮ ಹಳೆ ವೇದಿಕೆ ಸರ್, ನಮಗೆ ಹಳೆ ಶಿಕ್ಷಕರು ನೋಡಬೇಕು, ನಮ್ಗೆ ಅವರ ಪಾಠವನ್ನು ಕೇಳಬೇಕು ಅಂತ ಕೂಡ ಹೇಳಿದ್ದಾರೆ. ಆ ಕಾರಣಕ್ಕಾಗಿ ನಮ್ಮ ಎಲ್ಲ ತರಗತಿಗಳು ನಾಡಿದ್ರು ಓಪನ್ ಇರ್ತದೆ, ಅಂದ್ರೆ ಮಾಕ್ ಕ್ಲಾಸ್ ಇರುತ್ತೆ, ಹಳೆ ಟೀಚರ್ಗಳು ಬಂದು ಸಾಮಗ್ರಿ ಪಾಠ ಮಾಡ್ತಾರೆ. ಹಳೆ ಟೀಚರ್ ಯಾರೋ ಹೇಳಿದ್ದಾರೆ ಅಂತ ನಮಗೆ ಪಾಠ ಮಾಡ್ತಾರೆ ನೋಡುವ, ನಮಗೆ ಲ್ಯಾಬ್ ನೋಡಬೇಕು ಪಾಠ. ಹಾಗಾಗಿ ಆ ಟೀಚರ್ಸ್ಗಳಿಗೆ ಹೇಳಿದ್ದಾರೆ ಇವರು, ಅವ್ರ ತರಗತಿ ಹೋಗ್ಬಿಟ್ಟು ಇವ್ರು ಕೂತ್ಕೊಳ್ತಾರೆ, ಅವ್ರು ಆವಾಗ ಏನು ಪಾಠ ಮಾಡೋದು ಕೇಳುವಂಥ. ಹೇಗೆ ಅಂತ ಹೇಳಿದರೆ, ನಾವು ಇಷ್ಟು ವಯಸ್ಸಾದರೂ ಕೂಡ ಯಾರು ನೋಡೋದಿಲ್ಲ ಅಂತಾದರೆ, ಚಿಕ್ಕ ಮಕ್ಕಳಾಗಿರುವಾಗ ಐಸ್ ಕ್ಯಾಂಡ್ ತಿನ್ನಲಿಲ್ಲ, ಐಸ್ ಕ್ಯಾಂಡ್ ತಿನ್ಬೇಕು ಅಂತ ಪುನಃ ತೋರಿದ್ರು ಒಮ್ಮೆ, ಈಗ 4 ಜನರ ಮಂದಿ ತೋರ್ಲಿಕ್ಕೆ ಒಮ್ಮೆ ಅಳುಕಾಕಬಹುದು. ಹಾಗೆಯೇ ಎಷ್ಟೋ ವರ್ಷಗಳಿಂದ ಕ್ಲಾಸ್ನಲ್ಲಿ ವಿದ್ಯಾರ್ಥಿಗಳಾಗೆ ಈ ಅಧ್ಯಾಪಕರ ಮುಂದೆ ನಾವು ಕುಳಿತವರು, ಈಗ ಸ್ವಾಮ್ಯ ಅನುಭವ ಮಾಡಿಕೊಳ್ಳೋಣ ಅಂತ ತಿಳಿಯುವವರು ಇದ್ದಾರೆ ಕೆಲವರು. ಅದೇ ಹಳೆಯ ಆ ನೆನಪುಗಳನ್ನು ಮೆಲುಕು ಹಾಕೋದು ಹಾಕೋದು ಬಹಳಷ್ಟು ಮಹದಾನಂದದ್ದು, ಅದು ಎಲ್ಲರಿಗೂ ಕೂಡ ಒಂದು ರೀತಿಯ ಅತ್ಯಪೂರ್ವ ಗಳಿಗೆ ಅಂತ ನಾವು ಭಾವಿಸ್ತೀವಿ. ಮತ್ತೆ ವಯಸ್ಸು ಹೆಚ್ಚಾದಾಗೆ ಮನುಷ್ಯನಲ್ಲಿ ಈ ನಾಸ್ಟಾಲ್ಜಿಯ ಅಥವಾ ಸ್ಮೃತಿ ವ್ಯಸನ ಅಂತ ಹೇಳ್ತೇವೆ ಅದು ಬೇಕು ಅಂತ ಹೇಳಿದ್ರೆ, ಅದನ್ನು ಹಳೆಯ ನೆನಪುಗಳನ್ನು ಮತ್ತೆ ಮರುಕಳಿಸುವ ಸಂದರ್ಭಗಳನ್ನು ಅವರು ಉಪಯೋಗಿಸಿಕೊಳ್ತಾರೆ, ಬೇಕು ಅಂತ ಹೇಳ್ತಾರೆ ಅವರು, ಅದಕ್ಕಾಗಿ ಬರುವವರಿದ್ದಾರೆ.
अंतार ना मध्यम मूलक एला हण व्यार्थी विषय तुम्हें तन के पर्सनल इनविटेशन बर कारण इटक बारदीरबार् दयु बी निम संबंध कॉलेज मत गिगड़ी मत अब निरंतर अंत मध्यम मूलक लक्ष्मीनारायण कारंत नानू लक्ष्मीनारायण सामग नानिबू लक्ष्मीनारायण प्रार्थने सर मान्य सामग्रवरे ताव प्रिंसिपल कूड़ा आगदी मत व्यार्थियों कूड़ा आगदी वे संस्थेल बहुत विशिष्टताश ऋण यक्षगान बेसिके नानु एम जे एम कॉलेज हरिदास भट्ट को प्रोत्साह मत अभी केंद्र मत नाटक बी वि कारंत हरिदास भट्ट करेसिकु नान आवे विजय कॉलेज मूल केदी प्रतिनिध्यू संजे नाकु गंटे कॉलेज बिटू आर गंटे इंदु नाटक तरबे आटक प्रभाव नन मेल आगे हीगे बेरे एल्ला रीतियल्ली बेळेसिकोंडिद्दरिंद ननगे नन्न मनेयल्ली हेंडत्ते मेळेदुंटु इवरिगे ननगिंदलु कॉलेज मुख्य अंत हेळि हागे कॉलेज अंद्रे कॉलेज गागि तावु एल्लवन्न अर्पिसिदिर कॉलेज कूड़ा तमगे एल्लवन्न कोट्टिदे कोट्टिदे तम्म इडी व्यक्तित्व मत्तु संपूर्णवादंत ओंदु हेसरु एनिदे प्राप्त आगिदे अदक्केल्लवु कूड़ा कॉलेज कारण एल्लिवरेगे अंत हेळिद्रे केळिद्रे अंद्रे तावु उदाहरणे अल्वा अदु बेरेवरिगू मनेवरिगे आगिदे एल्लिवरेगे अंत हेळिद्रे नानु प्रिन्सिपल आदवळ्ळ कूड़ा जुब्ब बिडलिल्ल जुब्ब धरिसिद्दी एम जे एम कॉलेज बी वि कारंत अल अदर गए नन के बी वि कारंत बंद नमेंगे नाटक तरबे उड़ा ना नोड़ते अरे के प्यांटू मेले कुर्ता हाक अल नन होसत नानू हीबंत हीगे एो विषय अनंतमूर्ति हेल्थ नावे नम हिरीयर अध्यापक कॉलेज हेगे वर्तस्तुए ना वर्तस्ते ना मेले तुम प्रभाव बेरे बेरे रीतल एम जे एम कॉलेज मे इपत्मूरू जुब्ब धरते ಅತ್ಯಪೂರ್ವ ಸಂತೋಷದ ವಿಷಯ ಅಂದ್ರೆ ನಾನು ಪ್ರಿನ್ಸಿಪಲ್ ಆಗಿರುವಾಗ ಜುಬ್ಬದ ಪ್ರಿನ್ಸಿಪಲ್ ಅಂತ ಕರೀತಾ ಇದ್ದೆ ನಾನು ಬದಲಾಗಲಿಲ್ಲ ಸರಿ ಸಂಗಮದಿಂದ ಸಮಾಗಮದಿಂದ ಒಂದಷ್ಟು ಹೊಸ ಶಕೆ ಬಾಂಧವ್ಯದ ಶಕೆ ಉಗಮ ಆಗಬೇಕು ಅನ್ನೋದು ಆಶಯ ಈ ಕಾಲೇಜಿಗೆ ನಾವು ಸಲ್ಲಿಸಬೇಕಾದ ಋಣ ಆ ಋಣ ಉಂಟಲ್ಲ ಋಣ ಸಂದಾಯದ ಕೆಲಸವೂ ಇಲ್ಲಿ ಆಗ್ತದೆ ಇದರ ಮೂಲಕ ಆಗ್ತದೆ ಅಂತ ನಾನು ತಿಳಿದಿದ್ದೇನೆ ಈ ಕಾರ್ಯಕ್ರಮದ ಮೂಲಕ ಋಣ ಸಂದಾಯ ಆಗುತ್ತೆ ಒಂದು ಹೊಸ ಸಂದೇಶ ಹೋಗುತ್ತೆ ಕಾಲೇಜಿಗೆ ಒಂದು ಹೊಸ ಶಕ್ತಿ ಬರ್ತದೆ ಹೊಸ ಶಕ್ತಿ ಬರುತ್ತೆ ಇದೆಲ್ಲವೂ ಕೂಡ ಉದ್ದೇಶ ಇದೆ ಅದು ಯಶಸ್ವಿ ಆಗ್ತದೆ ಅನ್ನುವಂತ ಭಾವನೆ ಇದೆ ಸರಿ ಯಶಸ್ವಿ ಆಗಲಿ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಮೃತ ಸಂಗಮ ಯಶಸ್ವಿ ಆಗಲಿ ನಾಗರಿಕರು ಆಳ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಭಾಗವಹಿಸಲಿ ನಾ ಭೂತವು ನಾವು ಭವಿಷ್ಯತಿ ಅನ್ನುವ ಹಾಗೆ ಈ ಅಮೃತ ಸಂಗಮ ಆಚರಿಸಿಕೊಂಡು ಹೊಸ ಹೊಸ ಸಂದೇಶವನ್ನ ನಮ್ಮ ಸಮಾಜಕ್ಕೆ ಕೊಡಲಿ ಮತ್ತು ಹೊಸ ಭವಿಷ್ಯದ ತಲೆಮಾರಿಗೆ ಹೊಸ ಸಂದೇಶವನ್ನ ಕೊಟ್ಟು ಹೊಸ ಒಂದು ರೀತಿಯ ಅವರಲ್ಲಿ ಹೊಸ ಆಶಯಗಳು ಸೃಷ್ಟಿಯಾಗಿ ಹೊಸ ಸಮಾಜಕ್ಕೆ ಹೊಸ ಹೊಸ ಪ್ರತಿಭೆಗಳು ಹೊಸ ಹೊಸ ಸಾಧಕರು ಅರ್ಪಣೆಯಾಗಲಿ ಅನ್ನುವಂತ ಅಪೇಕ್ಷೆ ನಮ್ಮದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಿರ ಮಾಹಿತಿ ಈ ಪ್ರಸಾರ ಮಾಧ್ಯಮದಲ್ಲಿ ನಾವು ಹೀಗೆ ಭಾಗವಹಿಸೋದಕ್ಕೆ ಅವಕಾಶವನ್ನು ಕಲ್ಪಿಸಿ ಕೊಟ್ಟಿದ್ದೀರಿ ಅದಕ್ಕಾಗಿ ಎಂ ಜೆ ಎಂ ಕಾಲೇಜಿನ ಹಳೆ ವಿದ್ಯಾರ್ಥಿ ಸಂಘದ ಪರವಾಗಿ ಕಾಲೇಜಿನ ಪರವಾಗಿಯೂ ಕೂಡ ನಿಮಗೆ ನಾವು ಧನ್ಯವಾದ ಹೇಳ್ತಾ ಇದ್ದೇವೆ ಸರಿ ಧನ್ಯವಾದಗಳು ಯಾಕಂದ್ರೆ ಮಾಧ್ಯಮಗಳು ಕೇವಲ ರಾಜಕೀಯ ವಿಷಯಗಳಿಗೆ ಸೀಮಿತ ಆಗಿದೆ ಇಂಥ ಕೆಲವೊಂದು ಅರ್ಥಪೂರ್ಣ ಕೆಲಸಗಳಿಗೂ ಕೂಡ ನಾಂದಿ ಹಾಡಬೇಕು ಅನ್ನುವಂತ ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿದ್ದೇನೆ ಇದರಲ್ಲಿ ಒಂದಷ್ಟು ಆದರೂ ಕೂಡ ಯಶಸ್ವಿ ಆದರೆ ನಮಗೂ ಕೂಡ ಒಂದಷ್ಟು ಧನ್ಯತೆಯ ಭಾವ ನಮಗೂ ಕೂಡ ಮೂಡುತ್ತೆ ಅನ್ನುವಂತ ವಿಶ್ವಾಸ ನಮ್ಮದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಹಿರಿಯರಾದ ಮಾನ್ಯ ಎಂ ಎಲ್ ಸಾಮಗರ್ ಅವರೇ ತಮ್ಮ ಈ ವಯಸ್ಸಿನಲ್ಲಿಯೂ ಕೂಡ ಪಾದರಸದ ಚಟುವಟಿಕೆ ಅಮೃತ ಸಂಗಮದ ಯಶಸ್ವಿಯಾಗಿ ಸಂಚಾಲಕರಾಗಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಯಶಸ್ವಿಯಾಗಲಿ ಅನ್ನುವಂತ ಒಂದು ಅಪೇಕ್ಷೆ ಮತ್ತು ಆ ದೇವರಲ್ಲಿಯೂ ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ ಸಮಸ್ತ ವಿದ್ಯಾಭಿಮಾನಿಗಳ ಪರವಾಗಿ ತಮಗೆ ಧನ್ಯವಾದಗಳು ಗೌರವಪೂರ್ವಕ ನಮಸ್ಕಾರ ಕೃತಜ್ಞತೆಗಳು ಹಾಗೇನೇ ಮಾನ್ಯ ಲಕ್ಷ್ಮೀನಾರಾಯಣ ಕಾರಂತರವರೇ ತಾವು ಕೂಡ ಇದೀಗ ಬಹಳಷ್ಟು ಕೆಲಸವನ್ನು ಮಾಡಿದ್ದೀರಾ ಮತ್ತು ನಿರೀಕ್ಷೆಯಲ್ಲೂ ಕೂಡ ಇದ್ದೀರಾ ಆ ನಿರೀಕ್ಷೆಗಳು ಕೂಡ ಯಶಸ್ವಿಯಾಗಲಿ ಮತ್ತು ಎಂ ಜೆ ಎಂ ಕಾಲೇಜ್ ಇನ್ನೂ ಪ್ರಗತಿಯ ಧಾವಂತದಲ್ಲಿ ಮುನ್ನಡಿಯನ್ನು ಇಟ್ಟು ಸಮಸ್ತ ವಿದ್ಯಾಭಿಮಾನಿಗಳಿಗೆ ವಿದ್ಯೆಯನ್ನು ಅಪೇಕ್ಷಿಸುವವರಿಗೆ ವಿದ್ಯಾರ್ಜನೆಯನ್ನು ಮಾಡುವವರಿಗೆ ಒಂದು ಆಸರೆಯಾಗಲಿ ಆಶ್ರಯವಾಗಲಿ ಮತ್ತು ಹೊಸ ಹೊಸ ಆಶಯಗಳನ್ನು ಸೃಷ್ಟಿಸುವಂಥ ಸಂಸ್ಥೆಯಾಗಿ ಅವರಿಗೆ ಭವಿಷ್ಯವನ್ನು ಕರುಣಿಸಲಿ ಎನ್ನುವಂಥ ಅಪೇಕ್ಷೆ ನಮ್ಮದು ಧನ್ಯವಾದಗಳು ಗೌರವಪೂರ್ವಕ ಧನ್ಯವಾದಗಳು ವಿದ್ಯಾಭಿಮಾನಿಗಳ ಪರವಾಗಿ ವೀಕ್ಷಕರೇ ಇದು ಇಂದಿನ ಮುಖಾಮುಖಿ ಕಾರ್ಯಕ್ರಮಕ್ಕೆ ತಮ್ಮಿಂದ ಕಳೆದಂತೆ ಅಮೃತ ಸಂಗಮ ಕಾರ್ಯಕ್ರಮ December 23 ಎಂ ಜಿ ಎಂ ಪ್ರತಿಷ್ಠಿತ ಕಾಲೇಜು ಎಂ ಜಿ ಎಂ ನಡೆಯಲಿಕ್ಕಿದೆ ಎಲ್ಲ ಹಳೆ ವಿದ್ಯಾರ್ಥಿಗಳು ಇದನ್ನು ಕೂಡ ಈ ಕಾರ್ಯಕ್ರಮವನ್ನು ವೀಕ್ಷಿಸಿ ಈ ಮೂಲಕವಾಗಿ ನಮಗೆ ತಮಗೆ ಆಮಂತ್ರಣವನ್ನು ನೀಡ್ತಾ ಇದ್ದೇವೆ ಭಾಗವಹಿಸಿ ಒಂದಷ್ಟು ನೆನಪುಗಳನ್ನು ಮರುಕಳಿಸಿಕೊಳ್ಳಿ ವಿಚಾರ ವಿನಿಮಯ ಮಾಡಿಕೊಳ್ಳಿ ಹಳೆಯ ಗೆಳೆಯರೊಂದಿಗೆ ಸಂಪರ್ಕ ಸಂವಹನವನ್ನು ಮಾಡಿಕೊಂಡು ಒಂದು ರೀತಿಯ ಸಂತೋಷವನ್ನು ಪಡಿ ಮತ್ತು ಮುಂದಿನ ತಮ್ಮ ಭವಿಷ್ಯದ ಜೀವನಕ್ಕೆ ಒಂದಷ್ಟು ಸಲಹೆ ಮಾರ್ಗದರ್ಶನಗಳು ಕೂಡ ವಿಚಾರ ವಿನಿಮಯದಲ್ಲಿ ಲಭ್ಯ ಆಗುತ್ತೆ ಅನ್ನುವಂಥ ಭಾವನೆ ನಮ್ಮದು ಒಟ್ಟಾರೆಯಾಗಿ ಎಂಜಾಯ್ ಮಾಡಿ ಅರ್ಥಪೂರ್ಣವಾಗಿ ಆಚರಿಸಿ
ಶಾಲೆಯನ್ನ ಮರೆ ಕಾಲೇಜನ್ನ ಮರೆಯಬೇಡಿ ಕಾಲೇಜನ್ನ ತಮ್ಮ ಜೀವಮಾನದ ಉದ್ದಕ್ಕೂ ಕೂಡ ನೆನಪಿನಲ್ಲಿ ಇಟ್ಟುಕೊಂಡು ನೆನಪಿನಲ್ಲಿ ಇಟ್ಟುಕೊಂಡ್ರೆ ಅದುವೇ ಒಂದು ರೀತಿಯ ಋಣಸಂದಾಯ ಅಂತ ನನ್ನ ಭಾವನೆ ಈ ನಿಟ್ಟಿನಲ್ಲಿ ತಾವೆಲ್ಲರೂ ವ್ಯವಹರಿಸುತ್ತೀರಿ ಅನ್ನುವಂತ ಭಾವನೆಯೊಂದಿಗೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ ಮತ್ತೆ ಭೇಟಿಯಾಗೋಣ ಮುಂದಿನ ವಾರ ಅಲ್ಲಿವರೆಗೆ ನಮಸ್ಕಾರ ಧನ್ಯವಾದ